ಹೋಗ್ ಬರ್ತೀಯಾ? ಸರಿ ಅಪ್ಪಾಜಿ. ಚಮಚ ಇಲ್ಲಿ ಕುತ್ಕೊಂಡು ಏನ ಮಾಡ್ತಾ ಇದ್ಯಾ? ವಿಶ್ವ ಇನ್ನ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ನೀ ಇಬ್ರು ಲವಕುಶನಾ? ಅವ್ನ್ ಬರ್ಲಿಲ್ಲ ಅಂದ್ರೆ ಊಟನು ಸೇರಲ್ಲ, ನಿದ್ದೇನು ಬರಲ್ವಾ? ಏನೋ ಮೇಷ್ಟ್ರತನ ಒಪ್ಪೋಲಿಗಳು ಅಂತೇಳಿ ಚಾಡಿ ಹೇಳಿದ್ಯಲ್ಲ, ಎಷ್ಟೋ ಧೈರ್ಯ ನಿಂಗೆ? ಅವನು ಪೋಲಿ ಮಾಡ್ಬಿಡ, ಎಲ್ಲ ಸರಿ ಹೋಗುತ್ತೆ. ಸೇರೋ ಸೇರೋ ರಿಚರ್ಡ್. ರಿಚರ್ಡ್ ಏನೋ ಇದೆಲ್ಲ, ನಾವಿಲ್ಲಿ ಬಂದಿರೋದು ಶ್ರದ್ಧೆಯಿಂದ ವಿದ್ಯೆ ಕಲಿಯೋಕೆ. ನೀನ್ ಸೇದೋದಲ್ದೆ ಇವನ್ಗೂ ಸೇದಿಸ್ತಿದ್ಯಲ್ಲ, ಇದ್ ನಿನ್ಗೆ ಸರಿನಾ? ಕ್ಲಾಸ್ ಲೀಡರ್ಗೆ ಪಾಠ ಹೇಳಕ್ ಬರ್ತೀಯಾ? ಹೌದು, ಸ್ನೇಹಿತನ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರೆ ನೀನೇ ಸೇದು. ಬಿಡ್ಬೇಡ, ಸೇದ್ಸ ಸೇದೋ. ಬೇಡ ರಿಚರ್ಡ್, ಏನಾಗಲ್ಲ, ನನ್ ಮಾತ್ ಕೇಳ್ರು ಪ್ಲೀಸ್. ಪರವಾಗಿಲ್ಲ, ಸೇದು. ನಡಕಣೋ ಸೇದು ಮರಿ, ನಡಕಣೋ ನನ್ ಮಾತ್ ಕೇಳು ಪ್ಲೀಸ್. ಬೇಡ ರಿಚರ್ಡ್, ಬೇಡ, ನನ್ ಬಿಟ್ಬಿಡು. ಸೇದೋ ಸೇದೋ ಸೇದಲ್ಲ. ಇನ್ನೊಂದ್ ಸಾರಿ ನಮ್ ಸುದ್ದಿಗೆ ಏನಾದ್ರು ಬಂದ್ರೆ ಏನಾಗತ್ತೆ ಅಂತ ಗೊತ್ತಾಯ್ತಲ್ಲ. ಯಾಕೆ ಅಳ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು ಯಾಕೆ ಅಳ್ತಾ ಇದೀಯಾ? ಸ್ಕೂಲಲ್ಲಿ ಹೊಡೆದ್ಬಿಟ್ರು. ನೀನೇನ್ ತಪ್ಪು ಮಾಡ್ದೆ? ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಏಟಕ್ಕೆ ನಿನ್ಕೊಂಡ್ ಬಂದೆ? ನಾಚಿಕೆ ಆಗಲ್ವ ನಿನಗೆ? ನಿಲ್ಸು. ನಿನ್ ಕಣ್ಣಲ್ಲಿ ಯಾವತ್ತೂ ನೀರು ಬರ್ಕೊಡ್ದು, ಯಾವುದೇ ಕಾರಣಕ್ಕೂ ನಿನ್ ತಲೆ ತಗ್ಗಿಸ್ಕೊಡ್ದು. ಅದ್ಯಾವ ನಿನ್ ಮೈ ಮುಟ್ಟದ ಅವನಿಗೆ ಬುದ್ಧಿ ಕಲಿಸಿ ಆಮೇಲೆ ಮನೆ ಒಳಗೆ ಕಾಯಿಡು. ಈ ವಿಶ್ವ ತಲೆ ಕೆಟ್ ನಿಂತ್ರೆ ನಟ್ಟು ಬೋಲ್ಟ್ ಎಲ್ಲ ಹೇಗ್ ಲೂಸ್ ಆಗುತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಇನ್ನೊಂದ್ ಸಲ ನನ್ ಸುದ್ದಿಗ್ ಬಂದ್ರೆ ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ಹೀಗೆ ಬೆಳಿಬೇಕು. ಸೇಡು ಛಲ ಆವೇಶಗಳು ನಿನ್ನ ಜೀವನದ ಬಂಡವಾಳ ಆಗಬೇಕು. ನಿನ್ನ ಮುಟ್ಟೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇರ್ಕೂಡ್ದು. ಇವತ್ತಿನ ಸಮಾಜಕ್ಕೆ ನೀನು ಬೆಂಕಿ ಕಾರೋ ಬ್ರಹ್ಮಾಸ್ತ್ರ ಆಗಬೇಕು ವಿಶ್ವ. ವಾಸು, ಮೋಹನ್, ಸುಮತಿ, ಲಕ್ಷ್ಮಿ, ಗಿರೀಶಾ, ಕೃಷ್ಣ, ವಿಶ್ವಾಸ್, ವಿಶ್ವಾಸ್ ಗೆಟಪ್ ಬೈಲೆ. ನೀನ್ ಸ್ಕೂಲ್ಗೆ ಬರೋದು ವಿದ್ಯೆ ಕಲಿಯೋದಕ್ಕೋ ಗುಂಡಾಗಿರಿ ಮಾಡೋದಕ್ಕೋ? ನಾನೇನ್ ತಪ್ಪು ಮಾಡಿದೆ ಸರ್? ರಾತ್ರಿ ರಿಚರ್ಡ್ ನ ಮನೆಯಿಂದ ಹೊರಗ್ ಕರೆದು ಹೊಡೆದು ಬಂದಿದ್ಯಲ್ಲ, ಎಷ್ಟೋ ಕೊಬ್ಬು ನಿನಗೆ. ನಿನ್ನೆ ಗ್ರೌಂಡ್ ಅಲ್ಲಿ ಸಿಗರೇಟ್ ಸೇದು ಅಂತ ಕೃಷ್ಣನ್ಗೆ ಬಲವಂತ ಮಾಡ್ತಿದ್ದ, ತಪ್ಪು ಅಂತ ಹೇಳಿದಕ್ಕೆ ನನ್ನನ್ನೇ ಹೊಡೆದು ಸಿಗರೇಟ್ ಸೇದು ಹೋಗ್ ಮಾಡ್ದ ಸರ್. ಗೊತ್ತಿಲ್ದೆ ಏನೋ ಮಾಡ್ಬಿಟ್ಟ, ಅದಕ್ಕೆ ಹೊಡೆದು ಬಿಡದ? ನಾನ್ ಮಾಡಿದ ತಪ್ಪು ಅಂತ ಹೇಳ್ತಿರಲ್ಲ, ಅವ್ನ್ ಮಾಡಿದ್ ಸರಿನಾ? ಮಾಡೋದ್ ಮಾಡ್ಬಿಟ್ಟು ಈಗ ನನಗೆ ಎದು ಉತ್ತರ ಕೊಡ್ತೀಯನೋ ರಾಸ್ಕಲ್. ತಪ್ಪ ಮಾಡ್ದವ್ರಿಗೆ ಶಿಕ್ಷೆ ಕೊಡೋದ್ ಬಿಟ್ಟು ಅಂತವ್ರಿಗೆ ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ನೀವು ಒಬ್ಬ ಗುರುನ. ಒಂದೇ ಮಾತರಂ ಅಂತ ರಾಷ್ಟ್ರಗೀತೆ ಹಾಡಿಸ್ತೀರ, ಮನಸ್ ತುಂಬಾ ಭೇದ ಭಾವ ಇಟ್ಕೊಂಡಿರ್ತೀರ. ನಿಮ್ಮಂತ ಗುರುಗಳ ಹತ್ರ ವಿದ್ಯೆ ಕಲ್ತು ನಾನು ಉದ್ಧಾರ ಆಗೋದ್ ಅಷ್ಟರಲ್ಲೇ ಇದೆ. ಈಗೇನ್ ಮಾಡ್ಬೇಕು ಅಂತಿದೀಯ? ಏನು ಗಾಡಿ ಪೇಂಟ್ ಚೇಂಜ್ ಮಾಡಿ ಒಂದ್ ಗಂಟೆ ಒಳಗೆ ಡೆಲಿವರಿ ಕೊಡ್ಬೇಕು. ಅಷ್ಟು ಅರ್ಜೆಂಟ್ ಆಗಲ್ಲ, ಆಗಲ್ಲ, ಟೈಮ್ ಬೇಕು. ಆಯ್ತು, ಆದಷ್ಟು ಬೇಗ ರೆಡಿ ಮಾಡು. ಹ್ಮ್, ಏನ್ರಿ ಇದು? ಅದನ್ನ ಕಟ್ಕೊಂಡು ನಿಂಗೇನು, ಬೇಗ ರೆಡಿ ಮಾಡೋ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ ಕೋರ್ಟ್ ನಮ್ ತಲೆಗೆ ಬರುತ್ತೆ, ಬೇರೆ ಎಲ್ಲಾದ್ರೂ ಮಾಡಿಸ್ಕೋ ಹೋಗಿ.
ನನ್ನ ಏನು ಅಂತ ತಿಳ್ಕೊಂಡಿದ್ಯಲ್ಲ, 15 ಮರ್ಡರ್, 26 ಆಫ್ ಮರ್ಡರ್, 12 ರೇಪ್, ಲೆಕ್ಕವಿಲ್ದಷ್ಟು ದೊಂಬಿ ಗಲಾಟೆ ಮಾಡಿ ಇಡೀ ಅಂಡವಳ್ನೆ ಬುಡಮೇಲ್ ಮಾಡದ ಖಾನ್ದಾನ್ ನಮ್ದು. ನಮ್ ಕಣ್ಣು ಬಿದ್ದ ಘಟಾನ್ ಘಟಿಗಳೆಲ್ಲ ಇವತ್ ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆ ಎತ್ತಿದ್ದಾರೆ. ಈ ಕತ್ತಿ ಕರಿ ಅಂತ ಕೇಳ್ಕೋದು ಒಂದೇ. ಯಾವ ರೌಡಿ ನೋ ನೀನು, ಆಗ್ಲಿಂದ ನೋಡ್ತಾನೆ ಇದೀನಿ, ಕತ್ತಿ ಇಟ್ಕೊಂಡು ಹಾಕ್ತೀನಿ ಬಗದ್ ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ಯಲ್ಲ, ನಿಜವಾದ ಗಂಡಾದ್ರೆ ಹಾಕು. ಅದನ್ ಬಿಟ್ಟು ನಿನ್ ಬಂಡಲ್ ಬಯೋಡೇಟಾನ ಯಾವ ನನ್ ಮಗ ಕೇಳ್ತಾನೋ? ನೀನೇನಪ್ಪ ಇವನೇನೋ ಹರಿಕತೆ ಹೇಳ್ತಿದ್ದಾನಂದ್ರೆ ಕೇಳ್ಕೊಂಡು ನಿನ್ ಬಿಡೋದಾ? ತಪ್ಪು ಮಾಡಿಲ್ಲ ಅಂದ್ಮೇಲೆ ತಲೆ ತಗಿಸ್ಕೂಡ್ದು ಅಂತ ನೀನೇ ಹೇಳ್ತಿದ್ದೆ, ಈಗ ಯಾಕಪ್ಪ ಸುಮ್ನಾಗ್ಬಿಟ್ಟೆ? ಸಮಾಜದಲ್ಲಿ ಭಗವದ್ಗೀತೆ ಹೇಳೋಕ್ ಹೊರಟ್ರೆ ಕೇಳೋ ಜನ ಇಲ್ಲಿ ಯಾರಿಲ್ಲ ಅಪ್ಪ. ಇಲ್ಲೇನಿದ್ರು ಏಕ್ ಮಾರ್ದೋ ತುಗ್ಲ ಅಂದ್ರೇನೆ ನಮ್ಮಂತವ್ರ ಕಾಲ. ಕಾಲೇಜಿಂದ ಡಿಬಾರಾದ ಪೇಡೆಗಳು ಕೆರೆನೋ ಬಾವಿನೋ ನೋಡ್ಕೊಳ್ಳದೆ ದಿಢೀರಂತ ಇಲ್ಲಿ ಪ್ರತ್ಯಕ್ಷ ಆಗಿರೋದನ್ನ ನೋಡಿ ದಿಗ್ಭ್ರಮೆಯಾಗೋಯ್ತಾ ಪ್ರೊಫೆಸರ್ ಜಯಶ್ರೀ ದೇವಿ? ಕತ್ತಿ ಲಾಂಗ್ ಜೊತೆ ಆಟ ಆಡ್ತಾ ಕಾಲೇಜ್ ಗುಮಾಸ್ತುನಿಂದ ಹಿಡಿದು ಚೇರ್ಮನ್ ವರ್ಗೂ ಸಲಾಮ್ ಹಾಕಿಸ್ಕೋತಿದ್ದ ನಮ್ಮನ್ನ ಕಾಲೇಜ ನಿಮ್ಮಪ್ಪನ ಮನೆ ಆಸ್ತಿ ಅನ್ನೋ ತರ ನಮ್ ಭವಿಷ್ಯಕ್ಕೆ ನಿನ್ನ ಎಕ್ಕಡ ಹಾಕಿದ್ಯಲ್ಲ, ಎಷ್ಟೇ ಚರ್ಬಿ ನಿನ್ಗೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಾಚ ತುಂಡು ಅಂದ್ಕೊಂಡು ನಿನ್ನಿಷ್ಟ ಬಂದಂಗ್ ಕಾರ್ಬಾರ್ ನಡೆಸೋದಿಕ್ಕೆ ನೀನೇನ್ ಪೂಲನ್ ದೇವಿನಾ ಇಲ್ಲ ಬೆನಜೀರ್ ಭುಟ್ಟೋನ? ಮದುವೆ ಇಲ್ಲ, ಮುಂಜಿ ಇಲ್ಲ, ಕೇಳೋದಿಕ್ಕೆ ಹಿಂದೆ ಮುಂದೆ ಒಂದು ನರ ಪಿಳ್ಳೇನು ಇಲ್ಲ. ಸ್ವತಂತ್ರ ಭಾರತದ ಬೇವರ್ಸಿ ಪ್ರಜೆಗಳ ಲಿಸ್ಟ್ನಲ್ಲಿ ಅಗ್ರಸ್ಥಾನದಲ್ಲಿರೋ ನಿನ್ಗ್ಯಾಕೆ ಬೇಕು ಈ ಶಿಸ್ತು ಸಿನ್ಸಿಯಾರಿಟಿ ಎಲ್ಲ? ಲಕ್ಷಾಂತರ ರೂಪಾಯಿ ಡೊನೇಷನ್ ಸುರಿದು ಬಿ ಇ ಸೀಟ್ ಪಡೆದಿರೋದು ಡಿಗ್ರಿ ಸರ್ಟಿಫಿಕೇಟ್ ತಗೊಳೋದಕ್ಕೆ ಹೊರತು ನಿನ್ ಕಂತ್ರಿ ವರ್ಷೆಯಿಂದ ಮುಂಡ ಮುಚ್ಕೊಳ್ಳೋದಕ್ಕಲ್ಲ ಕಣೆ. ಅಲ್ಲ, ನೀನ್ ನಮ್ಮನ್ ಡಿವಾರ್ ಮಾಡಿದ ತಕ್ಷಣ ಕಮಿಟಿಯವ್ರು ನಿನ್ಗೆ ಹಾರ ಹಾಕಿ ಚೇರ್ಮನ್ ಗಿರಿ ಕೊಟ್ರ, ಡಾಕ್ಟರೇಟ್ ಕೊಟ್ರ. ಶಟ್ ಅಪ್. ಡಿಗ್ರಿ ಅನ್ನೋದು ಬಾಯಲ್ ಬೊಗಳದ ಹಾಗೆ ಎರಡು ಪದಗಳಷ್ಟು ಈಸಿ ಅಲ್ಲ ಕಣ್ರು, ತಪಸ್ ಮಾಡಿ ಪಡಿಬೇಕು. ಹಣದಿಂದಲೇ ಡಿಗ್ರಿ ಪಡೆಯೋದಾದ್ರೆ ನಿಮ್ಮಂತವ್ರು ಯಾಕ್ರೋ ಬೇಕು ಕಾಲೇಜು? ನಿಮ್ಮಂತ ರೋಕ್ಸ್ಗಳಿಂದ ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತೆ ಅನ್ನೋದಾದ್ರೆ ನಿಮ್ಮನ್ನೇ ಏನು ಯಾರ್ ಬೇಕಾದ್ರೂ ಡಿಬಾರ್ ಮಾಡ್ತೀನಿ. ಮರ್ಯಾದೆಯಾಗಿ ದಾರಿ ಬಿಡ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿ ಲಾಕಪ್ ಹಾಕಿಸ್ಲಾ? ಚಟ ತೀರಿಸ್ಕೊಂಡ್ಮೇಲೆ ನಾವ್ ಎಸೆಯೋ ಚಿಲ್ರೆ ಪುಡುಗಾಸ್ಗಿಂತ ಕಡೆಯಾದ ಸಂಬಳ ಅಣಿಸ್ಕೊಳು ನಿನಗೆ ಇಷ್ಟು ಪೊಗರಿ ಇರ್ಬೇಕಾದ್ರೆ ಹುಟ್ಟಾಗಿಂದ ಚಿನ್ನದ ಚಮಚದಲ್ಲಿ ಸ್ಕಾಚ್ ಕುಡಿತಾ ಇರೋ ನಮಗೆಷ್ಟೇ ಇರ್ಬೇಕು? ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ಭವಿಷ್ಯನ ಬರ್ದು ನೀನ್ ಬೇಷಲ್ಸ್ಕೊಂಡಿರ್ಬೋದು, ಆದ್ರೆ ಈಗ 4,000 ಜನಗಳಿದ್ರು ನಿನ್ ಹಣ ಬರೋಣ, ನಾವು ಬರೀತೀವಿ. ಲೆಕ್ಚರರ್ ಹತ್ರ ಬಿಹೇವ್ ಮಾಡೋ ರೀತಿನ ಕಂಡಿದ್ದೀನಿ ಬಿಡಲೇ. ಯಾರ ನೀನು?
ನಾನ್ ಯಾರಾದ್ರೆ ನಿಮ್ಗೇನ್ರ ಪುಣ್ಯದ ಕೆಲಸಕ್ಕೆ ಕೈ ಹಾಕಿದ್ರ? ಮುಂದುವರೆಸಿ. ತಪ್ಪು ಮಾಡಿದವರ ಜನ್ಮ ಕೊಟ್ಟ ತಾಯಿನೇ ಆಗ್ಲಿ, ಒಡ ಹುಟ್ಟದ ಅಕ್ಕ ತಂಗಿನೇ ಆಗ್ಲಿ, ಮೂಲಾಜಿಲ್ದ ಸೀರೆನ ಬಿಚ್ಚಬೇಕು, ಕನಿಕರ ತೋರಿಸಿದವ್ರ ಮನನ ಹರಜಾಕ್ಬೇಕು. ಆಗ್ಲೇ ನೆತ್ತಿಗತ್ತಿರ ಪಿತ್ತ ಕಡಿಮೆ ಆಗೋದು. ಏಯ್ ಬಿಶ್ರ ಸೀರೆ ಅಪ್ಪ ಪುಣ್ಯಾತ್ಮ, ಬೀದಿಲಿ ಒಂದ್ ಹೆಣ್ಣಿನ ಮಾನ ಹರಾಜಾಗ್ತಾ ಇದ್ರೆ ಸೀರೆ ಬಿಚ್ಚು ಅಂತ ಕುಮ್ಮಕ್ ಕೊಡ್ತಿದ್ದೀಯಲ್ಲ, ನೀನೊಬ್ಬ ಮನುಷ್ಯನ? ಅಕ್ಕ ತಂಗಿರ್ ಜೊತೆ ಹುಟ್ಟಿದ್ರೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗಿರೋದು. ನೀನೆಲ್ಲೋ ಒಂಟಿಗೆ ಉಳಿ ಅನ್ಸುತ್ತೆ. ನೀನ್ ಎಲ್ಲಿ ಬರ್ಬೇಕು ಕನಿಕರ? ನಿನ್ ಕೈಲಿ ತಾಕತ್ತಿದ್ರೆ ಹೋಗಿ ಕಾಪಾಡಯ್ಯ, ಅದನ್ ಬಿಟ್ಟು ಮಾನ ಹರಾಜಾಕು ಅಂತ ಹೇಳ್ತಿದ್ಯಲ್ಲ, ನೀನೊಬ್ಬ ಗಂಡ್ಸ. ಯಾಕೆ ನೀನ್ ಗನ್ಸಲ್ವಾ? ಜಟ್ಟಿ ತರ ಮೀಸೆ ಹೊತ್ಕೊಂಡು ಮೈ ಬೆಳೆಸ್ಕೊಂಡು ನಿಂತಿದ್ಯಲ್ಲ, ಆ ಪೌರುಷ ನಿನಗಿಲ್ವಾ? ಇಲ್ಲಿರೋ ಒಬ್ಬೊಬ್ಬರನ್ನು ಕತ್ತರಿಸಿದ್ರೆ ನಾಲ್ಕು ನಾಲ್ಕು ಜನ ಹಾಳಾಗ್ತೀರ. ನೀವ್ ಯಾರು ಗಂಡ್ಸೆ ಅಲ್ವಾ? ಇಲ್ಲ ಯಾವ ತಾಯಿ ನನ್ನ ಗಂಡ್ಸು ಅಂತ ಹೇಳ ಅಲ್ವಾ? ಏನಮ್ಮ ಅಂದೆ? ಅಕ್ಕ ತಂಗಿಯ ಜೊತೆ ಹುಟ್ಟಿದ್ರೆ ಅವ್ರ ಸಂಕಟ ಏನು ಅಂತ ಅರ್ಥ ಆಗ್ತಿತ್ತು ಅಂದಲ್ಲ. ನಾಲ್ಕಾರು ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಿ ತರ ಕಾಣ್ತೀಯ. ನಿನಗೆ ಆ ಕಿಚ್ಚು ಹುಟ್ಟಲಿಲ್ಲ ಅಂದ್ಮೇಲೆ ನನಗೆಲ್ಲಿದಮ್ಮ ಬರ್ಬೇಕು? ಊರ ಹಾಳು ಮಾಡೋ ವಿಚಾರಕ್ಕೆ ರೋಷ ಆವೇಶಗಳನ್ನ ಒಟ್ ಮಾಡ್ಕೊಂಡು ದೊಂಬಿಗಾಟೆ ಅಂತ ಮಾಡ್ತೀರಾ? ಸಮಾಜಕ್ಕೆ ಅನಿಷ್ಟವಾಗಿರೋ ಇಂಥವ್ರನ್ನ ಹೊಸಕ ಶಕ್ತಿ ನಿಮಗಿಲ್ವಾ? ಅದೇ ನಿಮ್ಮ ಒಡ ಹುಟ್ಟು ದಕ್ಕನ್ನೋ ತಂಗಿನಾಗಿದ್ರೆ ನಿಮ್ ಪ್ರಾಣ ಕೊಟ್ಟಾದ್ರು ಅವ್ರು ಮಾನ ಕಾಪಾಡ್ತಿದ್ರು. ಇವಾಗ ಯಾಕೆ ಗಾಂಡುಗಳ ತರ ಸುಮ್ಮನೆ ನಿಂತಿದ್ದೀರಾ? ಮಜಾ ತಗೊಳಕ್ ಮತ್ತೆ ಅಂತ ಅವಕಾಶ ಸಿಗಲ್ಲ ಅಂತಾನ? ಇಲ್ಲಿರೋ ಒಬ್ಬೊಬ್ರು ಒಂದೊಂದೇ ಹಾಕಿದ್ರೆ ಸಾಕು, ಇವರೆಲ್ಲ ನೆಲಕಷ್ಟರೆ. ಒಂದೇ ಮಾತ್ರ ಮತ್ತೆ ನೂರ ಜಾತಿನ ಒಟ್ಟು ಮಾಡಿ ಬ್ರಿಟಿಷರ ಬಂದು ಎದೆ ಕೊಟ್ಟು ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದಕ್ಕೆ ಸಾರ್ಥಕವಾಯ್ತು ನಮ್ ಜನ್ಮ. ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡ್ರು, ಇಲ್ಲಿ ಯಾರು ಬಂದು ಕಾಪಾಡಲ್ಲಮ್ಮ. ನಾವು ನಮ್ ಜನ ನಮ್ ದೇಶ ಅನ್ನೋ ಕಾಲ ಸ್ವಾತಂತ್ರ್ಯ ಬಂದಾಗ್ಲೇ ಸಮಾಧಿ ಆಗೋಯ್ತು. ಸರಿ ಗಳಿತಿದ್ರೆ ಸಂಧಿ ಮೂಲ ಎಲ್ಲಿ ಕಾಣುತ್ತೆ ಅಂತ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾರೆ. ಸೀರೆ ಬಿಸ್ಕೊಂಡು ಲೂಳು ಅಂತ ಊರೂರಿಗೂ ಟಾಂಟ ಮಾಡ್ತಾರೆ. ಇಂಥವ್ರ ಮುಂದೆ ನೀನ್ ಕಣ್ಣೀರು ಸಂಕಟ ಮೂರು ಕಾಸು ಬೆಲೆ ಬಾಳಲ್ಲಮ್ಮ. ನಾಲ್ಕು ಗೋಡೆಗಳ ಮಧ್ಯೆ ವಿದ್ಯಾರ್ಥಿಗಳ ಭವಿಷ್ಯನ ರೂಪಿಸ್ಬೇಕಾದ್ ನೀನು ಇಂಥವ್ರ ಕೈಗೆ ಸೀರೆ ಕೊಡ್ತಾ ಹೋದ್ರೆ ಸೀರೆ ಏನು? ಲಾಡಿ ಬಿಚ್ಚಕ್ಕೂ ಹೆಸರಲ್ಲ. ಪೆನ್ನು ಪೇಪರ್ ಹಿಡಿದು ಮಾತ್ರಕ್ಕೆ ರಾಮಾಯಣ ಮಹಾಭಾರತನೆ ಬರಿಬೇಕು ಅಂತ ಯಾವ ನನ್ನ ಮಗ ಹೇಳ್ದ? ಹೆಣ್ಣು ಒಳಿದರೆ ನಾರಿ ಮುನಿದರೆ ಮಾರಿ ಅಂತ ನಿನ್ಗೆ ಗೊತ್ತಿಲ್ಲ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಒಬ್ಬವ ಹುಟ್ಟಿದ ನಾಡಲ್ಲಿ ನೀನು ಒಂದು ಹೆಣ್ಣಾಗಿ ಹುಟ್ಟಿದ್ಯಾ, ಅವರಲ್ಲಿದ್ದ ಕಿಚ್ಚು ನಿನಗಿಲ್ವಾ? ಹೆಣ್ಣು ಜಗತ್ತಿನ ಮಹಾಶಕ್ತಿ ಅಂದ್ರೆ ನಿನ್ಗೆ ಗೊತ್ತಿಲ್ವಾ? ಅಸಾಧ್ಯರ ಮಾತು ಅವಳಲ್ಲಿ ಇಲ್ಲ ಅಂತ ನಿನ್ ತಿಳಿದಿಲ್ವಾ? ಮಾನ ಅನ್ನೋದು ಬೆಲೆ ಕಟ್ಟಲಾದ ರತ್ನ ಅನ್ನೋ ಗಂಧ ನಿನಗಿದ್ರೆ ನಿನ್ನಲ್ಲಿರೋ ರೋಷ ಆವೇಶಗಳನ್ನ ಒಟ್ಟು ಮಾಡ್ಕೊಂಡು ಇಷ್ಟು ಜನಗಳ ಮಧ್ಯೆ ಅರಾಜಕತೆಯ ನಿನ್ನ ಮಾನನ ನೀನು ಕಾಪಾಡ್ಕೊ, ಇಲ್ಲಾಂದ್ರೆ ಸಾಯಿ. ನಿಮ್ ಗಾಡಿ ಪರ್ಫೆಕ್ಟ್ ಆಯ್ತು. ಎಷ್ಟಾಯ್ತಪ್ಪ? 2000 ರೂಪಾಯಿ. ಹೌದಾ? ತಗೋ. ಥ್ಯಾಂಕ್ ಯು. ಬರ್ತೀನಿ. ಮೂರ್ತಿ ಯಾರ ಬಂದಿದ್ರೇನಾ? ಅಣ್ಣ, ಕೊಯಮತ್ತೂರ್ ಗಾಡಿ ನಾಳೆನೇ ಡೆಲಿವರಿ ಕೊಡ್ಬೇಕಂತೆ. ಕೊಟ್ರಾಯ್ತು. ಅಪ್ಪಾಜಿ ಇಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ ನೋಡಿ. ನನಗೆ ಹೆಸರು ಹೇಳಿದೆ, ನೀ ಆರಾಮಾಗಿರು ಅಂತ. ನನ್ ಮಾತು ಕೇಳಿದಿಲ್ಲ ನೀನು. ವಿಶ್ವ, ವಯಸ್ಸಾದ್ಮೇಲೆ ಜಾಸ್ತಿ ಹೊತ್ತು ಸುಮ್ಮನೆ ಕೂತ್ಕೊಳಕ್ ಆಗೋದಿಲ್ಲ ಕಣೋ. ಹೀಗೆ ಹಠ ಮಾಡ್ಕೊಂಡು ನಿನ್ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಪಾದರಸತ್ತರ ಮಗ ಇರ್ಬೇಕಾದ್ರೆ ನನಗೇನೋ ಯೋಚನೆ. ಇದಕ್ಕೇನು ಕಡಿಮೆ ಇಲ್ಲ ಅಪ್ಪಾಜಿ, ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ತಗೊಳ್ಳಿ.
ಹೌದು ಕೃಷ್ಣ ಬಂದಿದ್ದ ಇಲ್ವಲ್ಲೋ ಮೂರ್ತಿ ಕೃಷ್ಣ ಟೀ ತಾಮರ ಕೇಳ ಕೃಷ್ಣ ನಾನೊಂದ್ ಮಾತು ಕೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಹೇಳಿ ವರ್ಷ ಪೂರ್ತಿ ತಮಾಷೆ ಮಾಡ್ಕೊಂಡು ಸಂತೋಷವಾಗಿರ್ತೀಯ ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಆಕಾಶನೆ ತಲೆ ಮೇಲೆ ಬಿದ್ದವ್ರ ಹಾಗೆ ಆಕಾಶಯಂತ್ರ ಪೂಜೆ ಮಾಡಿ ನಮ್ಗೆಲ್ಲ ಸಿಹಿ ಹಂಚ್ತೀಯ ನಿನ್ ನೋವು ಏನು ಅಂತ ನಮ್ಮ ಹತ್ರ ಯಾಕೆ ಹೇಳ್ಕೋಬಾರ್ದು ನನ್ನ ನೋವನ್ನ ನೀವು ಹಂಚ್ಕೊಳ್ಳಕ್ಕೆ ಮುಂದೆ ಬಂದಿದ್ದೀರಾ ಹೇಳ್ತೀನಿ 1962 ಡಿಸೆಂಬರ್ 4th ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿದ್ದ ಕಾಲದಲ್ಲಿ ಚೀನಾ ದೇಶದವರು ನಮ್ಮ ದೇಶದ ಮೇಲೆ ವಾರ್ ಡಿಕ್ಲೇರ್ ಮಾಡಿದ್ರು ಆಗ ನಮ್ಮಪ್ಪ ಮಿಲಿಟ್ರಿನಲ್ಲಿ ಕರ್ನಲ್ ಆಗಿದ್ರು ಯುದ್ಧದಲ್ಲಿ ಜಯಿಸಿ ಆ ಸಂತೋಷನ ತನ್ನ ತಾಯ್ನಾಡಿನಲ್ಲಿ ಹಂಚ್ಕೋಬೇಕು ಅಂತ ವೇಗವಾಗಿ ಹಿಮಾಲಯ ಪರ್ವತದ ಮೇಲೆ ಹೆಲಿಕಾಪ್ಟರ್ ಅಲ್ಲಿ ಬರ್ತಾ ಇರಬೇಕಾದ್ರೆ ಚಳಿ ತಡ್ಕೊಳಕಾಗದೆ ನಮ್ಮಪ್ಪ ಹೆಲಿಕಾಪ್ಟರ್ ಫ್ಯಾನ್ ಅನ್ನ ಆಫ್ ಮಾಡಿಬಿಟ್ರು ಫ್ಯಾನ್ ಆಫ್ ಮಾಡಿದ್ದೇ ತಡ ಹೆಲಿಕಾಪ್ಟರ್ ಕೆಳಗಡೆ ಬಿದ್ದು ನಮ್ಮಪ್ಪ ಸತ್ತೋದ್ರು ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಪ್ರತಿ ವರ್ಷ ಹೆಲಿಕಾಪ್ಟರ್ಗೆ ಪೂಜೆ ಮಾಡಿ ಸ್ವೀಟ್ ಹಂಚ್ತಾ ಇರ್ತೀನಿ ತಗೊಳ್ಳಿ 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 ಕೃಷ್ಣಣ್ಣ ಫ್ಯಾಕ್ಟ್ರಿಗೆ ಹೊತ್ತಾಯ್ತು ಬೇಗ ಎರಡು ದೋಸೆ ಹಾಕೊಡು ನಿನ್ನ ಕೈ ದೋಸೆ ತಿಂತಾ ಇದ್ರೆ ಕೈಲಾಸಕ್ ಮೂರೇ ಗೇಣನ ಅಂತ ಆನಂದವಾಗ್ತಿದೆ ಏಯ್ ಆಗ್ಲಿಂದ ಒಂದ್ರ ಮೇಲ್ ಒಂದ್ ದೋಸೆನ ಪೋಣಿಸ್ತಾನೆ ಇದ್ದೀರಲ್ಲ ಹಳೆ ಬಾಕಿನೆಲ್ಲ ತೆಗಿರೋ ಕೈ ಅಂದ್ರೆ ನಿಂದು ಕಣಣ್ಣ ಇದು ಕೈ ನಾನ್ ಹೆಂಡ್ತಿನೂ ದೋಸೆ ಮಾಡ್ತಾಳೆ ಅವಳ ಕೈಗೆ ಲಕ್ವ ಹೊಡೆಯ ಕೊಡಣ ಕೈ ಕೊಡಣ ನನ್ನ ಹಳೆ ಬಾಕಿ ಜೊತೆ ಇದನ್ನು ಬರ್ತು ಆಯ್ತು ಕೊಡ ಮುಂದಿನ ವಾರ ಲೇ ನಿಂದು ಲೆಕ್ಕ ಬರ್ಕ ನಿಂದ ಲೆಕ್ಕ ಬರ್ಕೋಣ ನಿಮ್ದು ಲೆಕ್ಕ ಬರ್ಕೋಣ ಆಯ್ತು ತಿನ್ರ ತಿನ್ರ ಕೃಷ್ಣ ಏನ ಅಣ್ಣ ಹೇಳಿದ್ರು ಎರಡು ಟೀ ತರ್ಬೇಕಂತೆ ಎಲ್ಲಾ ಕಡೆ ಇಂಟರ್ನೆಟ್ ಮಕ್ಕಳೇ ತುಂಬ್ಕೊಂಡ್ಬಿಟ್ರೆ ಪ್ರಪಂಚ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗ್ಬಿಡುತ್ತೆ ತಗಳ ಫ್ರಾಂಕಿ ಅಪ್ಪಾಜಿ ತಗಳಿ ಏನಯ್ಯ ಕೃಷ್ಣ ಯಾರಿಗ ಬೈತಾ ಇದೀಯೋ ಏನಿಲ್ಲ ಜೀವನ ಬೇಜಾರಾಗ್ಬಿಟ್ಟಿದ್ಯಪ್ಪ ಯಾಕ ಮುಖನ ಯಾವಾಗ್ಲೂ ಅರ್ಲೆನ ಕುಡಿದ್ರೆ ಮಾಡ್ಕೊಂಡಿರ್ತೀನಿ ಇನ್ನೇನ್ ಗುರು ನನ್ನ ಅಂಗಡಿ ಪಕ್ಕದಲ್ಲಿ ಇದ್ನಲ್ಲ ಕುಂಬಳಕಾಯಿ ಚೊಂಬಣ್ಣ ಸಾಲ್ಗಾರರು ಕಾಟ ತಡಿಯಕಾಗದೆ ಮೆಟಲ್ ಸೀಟ್ ತಗೊಂಡು ನೇಗದ್ ಬಿದ್ಬಿಟ್ಟಿದ್ದಾನೆ ಅಲ್ಲ ಯೋಗ್ಯತೆ ಮೀರಿ ಯಾಕೆ ಸಾಲ ಮಾಡ್ಬೇಕು ಅಂತೀನಿ ಸಾಲ ಕೊಡೋನೇನೋ ನೋಟ್ನ ಪ್ರಿಂಟ್ ಮಾಡ ಕೊಡ್ತೇನೆ ಎಲ್ಲಾರು ಹಿಂಗೆ ಮಾಡ್ಬಿಟ್ರೆ ಅವನು ಮಠ ಸೇರ್ಕೋಬೇಕಾಯ್ತದ ಅಷ್ಟೇ ಹ್ಮ್ ಊರಿನ ಉಸಾಬಾರಿ ಕಟ್ಕೊಂಡು ಕಾಜಿ ಸಾಬಾ ಬಡವ ಆದಂಗೆ ನಿನ್ಗೆ ಯಾಕೆ ಹೋಯ್ದಲ್ಲ ಅದು ಸರಿ ಏನು ಟೀ ಕುಡ್ದಾದ್ರೂ ಸ್ವೀಟ್ ತಿನ್ನು ಸ್ವೀಟ್ ತಿಂದಾದ್ರು ಟೀ ಕುಡಿ ಇದ್ಯಾಕೋ ನೀನ್ ಹುಡ್ತಾ ಬನ್ನ ಅಯ್ಯ ಈ ಪ್ರಪಂಚದಲ್ಲಿ ಬಯೋಡೇಟೇನೆ ಇಲ್ದಿರೋ ಬೇವರ್ಸಿ ನನ್ ಮಗ ಅಂತಂದ್ರೆ ನಾನೇ ನೋಡು ಇನ್ ಹುಟ್ಟಿದಪ್ಪ ಎಲ್ಲಿಂದ ಬರ್ಬೇಕು ನಮ್ಮ ಅಪ್ಪಂದು ಸೂಪರ್ ಡೂಪರ್ ಸಿಲ್ವರ್ ಜುಬ್ಲಿ ಓಹೋ ಹೆಲಿಕಾಪ್ಟರ್ ಪೂಜೆ ನೀನ್ ಟೀ ಕುಡಿಗುರು ನಾ ಬರ್ತೀನಿ ದುಡ್ಡು ಕೃಷ್ಣ ಯಾರೇ ನೀವು ನನ್ನೇ ಯಾರು ಅಂತ ಕೇಳ್ತೀಯನೋ ಸರಿಯಾಗಿ ಕಣ್ಣುಜ್ಕೊಂಡು ನೋಡೋ ಬರೋಣ ನೀವಿಲ್ಲಿ ಏನಣ್ಣ ಸಮಾಚಾರ ಸಾಲ ತಗೊಂಡ್ ಎಷ್ಟ್ ತಿಂಗಳಾಯ್ತು ಅಸ್ಲುಗ್ ಅಸ್ಲು ಇಲ್ದೆ ಬಡ್ಡಿಗ್ ಬಡ್ಡಿನೂ ಇಲ್ದೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ಯಾ ಎಷ್ಟ ನೀನು ಕೊಬ್ಬು ಬರಣ್ಣ ಕೊಡದ್ರೆ ಸಿಟಿ ಮಾರ್ಕೆಟ್ ಹಂಚಂಗಿದ್ದೆ ಎಷ್ಟೊಂದ್ ಬಡವ ಆಗ್ಬಿಟ್ಟಿದ್ಯಾ ಅಯ್ಯಯ್ಯೋ ಮೀಸೆ ಎಲ್ಲ ಸ್ವರ್ಗೋಗ್ಬಿಟ್ಟಿದ್ಯಲ್ಲ ಕೃಷ್ಣ ದೋಸೆ ಉಯ್ದು ಉಯ್ದು ಗಿರಾಕಿಗಳನ್ನ ಮುಂಡಾಯಿಸ್ದಂಗೆ ನಿನ್ ಕಂತ್ರಿ ಬುದ್ಧಿನ ನನ್ ಮುಂದೆ ತೋರಿಸ್ಬೇಡ ಮೊದ್ಲು ಬಡ್ಡಿ ದುಡ್ಡು ಮಡಗ್ತೀಯಾ ಇಲ್ಲ ಬಟ್ಟೆ ಬಿಸ್ಲ ಏನಣ್ಣ ಸಾಲ ಕೊಡ್ಬೇಕಾದ್ರೆ ನೈಸ್ ಹಾಕೊಡ್ತೀರಾ ಕೇಳ್ಬೇಕಾದ್ರೆ ಕೊಚ್ಚಾಕ್ ಪಡ್ತೀರಲ್ಲ ನೀನ್ ಹಿಂಗ್ ಎದೆ ಮೇಲೆ ನಿಂತ್ಕೊಂಡ್ ಕೇಳಿದ್ರೆ ನನ್ ನೇಣ ಹಾಕೊಂಡು ಸತ್ತಬೇಕಾಗುತ್ತೆ ಅಷ್ಟೇ ನೀನ್ ಏನಾದ್ರೂ ಹಾಕು ಬಾವಿಗಾದ್ರೂ ಬೀಳು ಒಟ್ನಲ್ಲಿ ನನ್ ಬಡ್ಡಿ ದುಡ್ಡು ಸಟ್ಲು ಮಾಡು ಸಾಯ್ತೀನಿ ಅಂತಂದ್ರು ಹಣ ಬಿಡಲ್ಲ ಅಂತಾನಲ್ಲಪ್ಪ ನಿನ್ನ ಹತ್ರ 10% ಬಡ್ಡಿ ತಗೊಂಡು ಯಾವ ನನ್ ಮಗ ಉದ್ದಾರ ಆಗಿದ್ದಾನೆ
ಯಾವ ಗಳಿಗೆಯಲ್ಲಿ ನಿನ್ನ ಹತ್ರ ನಾನ್ ಸಾಲ ತಗೊಂಡು ಎಕ್ಕುಟ್ಟಬಿಟ್ಟೆ? ಈ ರಾಮಾಯಣನೆಲ್ಲ ಬಿಟ್ಟು ನನ್ ದುಡ್ಡು ಮಡಗ್ತೀಯಾ? ಯಾವನ್ ಗಾಯ ಬೇಕು ನಿನ್ ಪಾಪದ ದುಡ್ಡು? ಮಕ್ಕದ ಮೇಲೆ ಬಿಸಾಕ್ತೀನಿ ಬಾ. ಸೆಟೋ ಓಹೋ, ಟೆನ್ನಿಸ್? ಇದೇನು ಟೆನ್ನಿಸ್ ಬಾಲ್ ಜೊತೆ ಬರ್ತೀಯ ಅಂದ್ರೆ ಯಾವ್ದೋ ಫುಟ್ಬಾಲ್ ಜೊತೆ ಬಂದಿದ್ಯಲ್ಲ, ಏನ್ ಮಾಡೋದು? ವಿಧಿ ಎಳ್ಕೊಂಬಂದ್ಬಿಡ್ತು. ಸೆಟು, ಊರ್ನವ್ರಿಗೆಲ್ಲ ಒಂದ್ ರೇಟ್ ಫಿಕ್ಸ್ ಮಾಡ್ತೀಯ. ಈಗ ನೀನ್ ನನಗ್ ಬಚಾವ್ ಮಾಡ್ಲಿಲ್ಲ ಅಂದ್ರೆ ಇವನ್ ನನಗೊಂದು ರೇಟ್ ಫಿಕ್ಸ್ ಮಾಡ್ಬಿಡ್ತಾನೆ. ತಗೋ, ವಾಚ್ ಮ್ಯಾನ್ ದು ಕೂಡ ಕಡ್ದೇ ಇರೋ ವಾಚ್ ಗೆ ತಗೊಂಬಂದ್ ಕೊಟ್ರೆ ಯಾವ್ದು ಮಗ ದುಡ್ಡು ಕೊಡ್ತಾನೆ? ಅಯ್ಯೋ, ಹಾಗನ್ಬೇಡ. ಈ ವಾಚು ನಮ್ಮ ವಂಶ ಪರಂಪರೆದು, ನಮ್ ತಾತಂದು. ನಿಮ್ ತಾತಂದೇ ಆಗ್ಲಿ, ಗಾಂಧಿ ತಾತಂದೇ ಆಗ್ಲಿ, ಈ ಡಬ್ಬಾದು ವಾಚ್ಗೆ ದುಡ್ಡಿಗೆ ಕೊಡಲ್ಲ. ಸೇಟು, ನಿಂದು ನಂದು ಎಷ್ಟು ವರ್ಷದ ಫ್ರೆಂಡ್ಶಿಪ್? ಅರೆ ಬಾಯ್, ವ್ಯವಹಾರದ ಒಳಗೆ ಫ್ರೆಂಡ್ಶಿಪ್ ಗೆ ಗಿನ್ಶಿಪ್ ಗೆ ನೋಡಿದ್ರೆ ಕೈಗೆ ತೆಂಗಿನ ಚಿಪ್ಗೆ ಹಿಡಿಬೇಕಾಗ್ತದೆ. ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ಯಾ? ತಗ. ಸಾಲಗಾರ ಗೈ ಅನ್ನಿಸಿದ್ರೆ ನಿನ್ಗ ಒಳ್ಳೇದಾಗಲ್ಲ. ತಗ. ಅಮ್ಮ ಲಕ್ಷ್ಮಿ. ಸೆಟ್ ಟೈಮ್ ಎಷ್ಟು? 9 ಗಂಟೆ. ಏ, ನಿನ್ ವಾಚಲ್ಲ, ನನ್ ವಾಚಲ್ ನೋಡಿ ಹೇಳು. ಅರೆ ಸೇಟ್ದು ಟೈಮು ಯಾವಾಗ್ಲೂ ಕರೆಕ್ಟ್ ಇರ್ತದೆ. ಅಯ್ಯೋ ಬೇಡ, ನನ್ ವಾಚಲ್ ನೋಡಿ ಹೇಳು ಸೆಟ್. ಅರೆ ಕ್ಯಾರೆತ್ತು 9:05. ಥ್ಯಾಂಕ್ಸ್. ಸಾಲ ತೀರ್ಸಕ್ಕೆ ಒಳ್ಳೆ ಐಡಿಯಾ ಅಲ್ವಾ? ಎಲ್ಲಾ ದೇವರಾನ ಬೇಡಿಕೊಂಡೆನು, ದೇವರ ಬರುವ ಪುಣ್ಯದ ಕುಲವ ಕಾಣೆನು. ನಿನ್ನ ಒಂಟಿಯಣ್ಣನ ಮೇಲೆ ಕೈ ಇಡ್ತೀಯಾ? ಬತ್ತೀಯಾ? ಎಲ್ಲಿಗೆ? ಲಿಂಗರಾಜ್ಪುರಕ್ಕೆ. ನೀನ್ ಹೇಳಿದ್ಮೇಲೆ ಲಿಂಗರಾಜ್ಪುರ ಏನು, ಯಾವ ಪುರಕ್ಕಾದ್ರೂ ಬರ್ತೀನಿ. ನಮಸ್ಕಾರ ಕಣ್ಣ. ಚಿಲ್ರೆ ಚಿಲ್ರೆ ಇದೆ, ಚಿಲ್ರೆ ಇದೆ. ಅಣ್ಣ, ನಾನು ಒಳ್ಳೆ ಒಳ್ಳೆ ಇದಾಗ್ಲೇ ಒಳ್ಳೆ ಹಿಂಗಾಗ್ಬಿಟ್ಟಿದೀಯಾ? ಎಲ್ಲ ನಿನ್ ಆಟೋ? ಆಟೋ ಮನೆ ಕಾಯೋಗ. ನನ್ ಒಂದೇ ಒಂದ್ ಕೋರ್ಗೆ ಅಣ್ಣ. ಅದೇನ್ ಹೇಳ, ಪ್ರಪಂಚದಲ್ಲಿ ಹೆಂಗಸರಿಗೆ ಎಷ್ಟ್ ಕಷ್ಟ ಅಂತ ಈಗ ಗೊತ್ತಾಯ್ತು. ಇನ್ ಮುಂದೆ ಯಾರಿಗೂ ಇಂತ ಐಡಿಯಾ ಕೊಡ್ಬೇಡ ಕಣ. ಹಿಂದೆ ಹೋಗ್ತಾ ಇದೀಯಾ? ಬತ್ತೀನಿ. ಅಯ್ಯಯ್ಯೋ, ನಿಂತ್ಕೊಳ. ಅಲ್ಲ, ಹೂ ಕಂಡ್ ಬರ್ತಾ ಇದೀನಿ, ಒಳ್ಳೆ ಬೆಂಕಿ ಮುಟ್ದವ್ ನಂಗೆ ಆರ್ತಾ ಇದೆಯಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ಬೇರೆ ಯಾರಾದ್ರೂ ಆಗಿದ್ರೆ ನೀನ್ ಹುಟ್ಟಿರೋ ನಕ್ಷತ್ರದ ಕಡೆ ತಿರುಗೂ ನೋಡ್ತಿರ್ಲಿಲ್ಲ. ಅವತ್ ನೀನ್ ಕೊಟ್ಟಿರೋ ಐಡಿಯಕ್ಕೆ ಇವತ್ತಿಗೂ ನನ್ ಸೊಂಟ ರಿಪೇರಿ ಇಲ್ಲಿದೆ ಕಣವಳೆ. ಗ್ರಾಚಾರ ಸರಿ ಇಲ್ಲ ಅಂದ್ರೆ ಸೊಂಟನು ಮುರ್ದೈತದೆ, ಲಿವರು ಬಾಯಿಗೆ ಬಂದ್ಬಿಡ್ತದೆ. ಹಳೇದಿನೆಲ್ಲ ಜ್ಞಾಪಕ ಇಟ್ಕೋಬೇಡ ಕಣಯ್ಯ. ಅಚ್ಚರಿ ಹೆಂಗಿದ್ಯಪ್ಪ? ಏನೇ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣ. ಒಳ್ಳೆ ಹೆಂಡತಿ ಸಿಕ್ಕಿದಾಳೆ, ಅಪ್ಸರೆ ತರ ರೂಪ, ಸೀತಾದೇವಿ ತರ ಗುಣ, ಒಟ್ಟಲ್ಲಿ ದಿನಸಿ ಅಂಗಡಿ ನೋಡ್ಕೊಂಡು ಆರಾಮಾಗಿದ್ದೀವಿ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಕಣ. ಏನಯ್ಯ? ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಂಗಡಿಲಿ ಕೂತ್ಕೊಂಡ್ರು ವ್ಯಾಪಾರನೇ ಆಗಲ್ಲ ಕಣಯ್ಯ. ಸಾಲ ಬೇರೆ ಜಾಸ್ತಿ ಆಗೋಯ್ತು. ವ್ಯಾಪಾರ ಆಗೋ ಹಾಗೆ ಏನಾದ್ರೂ ಒಂದು ಐಡಿಯಾ ಕೊಟ್ಟು ಪುಣ್ಯ ಕಟ್ಕೊಳಯ್ಯ. ಅಂಗಡಿಲಿ ಯಾರು ಕೂತ್ಕೋತಾರೆ? ನಾನೇ. ಅಲ್ಲೇ ಬಂದಿದ್ ಎಡವಟ್ಟು. ನೋಡಯ್ಯ, ನಾಳೆಯಿಂದ ಅಂಗಡಿಯಲ್ಲಿ ನಿನ್ ನೆಂಟಿನ ಕೂರ್ಸು. ಹೂನಯ್ಯ, ಮೊದ್ಲು ಕೂರ್ಸು, ಆಮೇಲೆ ಎಣ್ಸು. ಬರ್ಲಾ? ಕಾಮಿನಿ ಬಾ, ಬಾರೆ. ನೀನು ಈ ಸ್ಥಾನದಲ್ಲಿ ಅಮರುವಂತಳಾಗು. ರೀ, ನಾನು ಅಂಗಡಿಯಲ್ಲಿ ಕೂತ್ಕೊಳ್ಳದ? ಬೇಡ ರೀ. ಕಾಮಿನಿ, ಎನಿ ಐಡಿಯಾ ಅಂದ್ರೆ ಏನ ತತ್ಕೊಂಡೆ? ಕೂತ್ಕೋ. ಈಗ ವ್ಯಾಪಾರ ಶುರು ಮಾಡು, ಆಮೇಲೆ ನೋಡು. ಬರ್ಲಾ? ರೀಟಾ ರೀಟಾ ರೀಟಾ, ಅವಶ್ಯ ಮಾಡ್ಕೊಡಮ್ಮ. ನಿನ್ನ ಸ್ನೇಹಕ್ಕೆ
ನಾ ಸೋತು ಹೋದೆನು ಎಲ್ಲ ದೇವರ ನಾ ಬೇಡಿಕೊಂಡೆನು ದೇವರ ಬರವೋ ಪುಣ್ಯದ ಫಲವೋ ಕಾಣೆನು ನಿನ್ನ ಪಡೆದೆನು ನಿನ್ನ ಟೆನಿಸ್ ನಿನ್ನ ಹೆಸರು ಗಿನ್ನಿಸ್ ಅಲ್ಲಿ ದಾಖಲೆ ಆಗ್ಲಿ ಕಣೋ ಎಷ್ಟೆನಿಸಿದ್ರು ಮುಗಿತಾನೆ ಇಲ್ವಲ್ಲೋ ಯಾವ ಗಳಿಗೆಲ್ಲ ಐಡಿಯಾ ಕೊಟ್ಟು ನಮ್ಮನೆ ದರಿದ್ರ ಎಲ್ಲ ಮಾಯ ಆಗೋಯ್ತು ಕಾಮಿನಿ ಏನ್ರಿ ನಮ್ ಸರ್ಕಾರದವರು ಟೆನಿಸ್ ಅನ್ನ ಅಡ್ವೈಸರ್ ಆಗಿ ಯಾಕೆ ತಗೋಬಾರ್ದು ಸುಮ್ನೆ ಅದು ಇದು ಅಂತ ಪ್ಲಾನ್ ಮಾಡ್ತಾರೆ ಎಲ್ಲ ಫೇಲ್ಯೂರ್ ಆಗುತ್ತೆ ಬರೀ ಟೀಮ್ ಮಾಡ್ಕೊಂಡೆ ಇಷ್ಟ ಐಡಿಯಾ ಕೊಡೋ ಇವನ್ ಕೈಗೆ ಸರ್ಕಾರ ದೇಶ ಏನಾದ್ರು ಕೊಟ್ಬಿಟ್ರೆ ನಮ್ ದೇಶದಲ್ಲಿ ಬಡವರೇ ಇರಲ್ಲ ಕಷ್ಟದಲ್ಲಿರೋರ್ಗೆ ಆ ದೇವರು ಒಂದಲ್ಲ ಒಂದ್ ರೀತಿಯಲ್ಲಿ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಆ ಟೆನ್ನಿಸೇ ಸಾಕ್ಷಿ ನನಗೆ ಯಾಕ್ರ ಹೋಗಿದ್ದೀರಾ ಈ ಬೇವರ್ಸಿ ನನ್ ಮಕ್ಳಿಗೆ ಹೋಗಿರಿ ರಾಜಕೀಯ ನನಗೆ ಬೇಡ ಬೇಡ ಅಂತ ಬಡ್ಕೊಂಡೆ ನೆಮ್ಮದಿಯಾಗಿ ಗ್ರಾನೈಟ್ ಬಿಸ್ನೆಸ್ ಮಾಡ್ಕೊಂಡಿದ್ದ ನನ್ನ ಮಹಾತ್ಮ ಗಾಂಧಿ ಮಾಡ್ತೀನಿ ನೆಹರು ಮಾಡ್ತೀನಿ ಅಂತ ಈ ದರಿದ್ರ ರಾಜಕೀಯಕ್ಕೆ ತಂದ್ರಿ ನೀವು ಹೇಳ್ದಾಗೆಲ್ಲ ಕುಣಿದಿದ್ದಕ್ಕೆ ಈಗೇನಾಯ್ತು ಮೂರು ಎಲೆಕ್ಷನ್ ನಿಂದ ಒಂದೇ ಒಂದು MLA ಸೀಟ್ನು ಗೆಲ್ಸೋಕಾಗ್ಲಿಲ್ಲ ಎಂಡ ರೊಕ್ಕ ತೋರಿಸಿದ್ರು ಓಟ್ ಹಾಕಕ್ಕಲ್ಲ ಎಂದೋ ಹೊಂಟೋಯ್ತು ಮನೆಗೊಬ್ರಿಗೆ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರೆ ಓಟ್ ಹಾಕಲ್ಲ ಅಂತಾರೆ ಅದಕ್ಕೆ ಪ್ರಾಕ್ಸಿ ಓಟ್ ಹಾಕ್ಸಣ ಅಂತ ಅಂದ್ರೆ ಆ ಶೇಷಣ್ಣ ಬೇರೆ ಅದೇನೋ ಫೋಟೋ ಗೀಟೋ ಅಂತ ಏನೇನೋ ಮಾಡ್ಬಿಟ್ಟವನೇ ಇವತ್ತು ಸ್ಟೇಟ್ ನಿಂದ ಸೆಂಟ್ರಲ್ ವರ್ಗೂ ಯಾವ್ಯಾವ ರಾಜಕಾರಣಿ ಏನೇನ್ ಮಾಡ್ದ ಎಷ್ಟೆಷ್ಟು ಲೂಟಿ ಮಾಡ್ದ ಅಂತ ಜನಗಳಿಗೆ ಗೊತ್ತಾಗ್ತಾ ಇದ್ರೆ ನಾವು ಓಟ್ ಕೇಳಕ್ ಹೋದಾಗ ಯಾವನೇ ಆ ಓಟ್ ಹಾಕ್ತಾನೆ ಇವತ್ತಿನ ರಾಜಕೀಯದಲ್ಲಿ ಒಬ್ಬ ರಾಜಕಾರಣಿ ನಿಯತ್ತಾಗಿ ದುಡಿತಿದ್ದೀನಿ ಅಂತ ಹೇಳ್ರಯ್ಯ ಅವ್ರ ಕಾಲ್ ಕೆಳಗೆ ನುಗ್ಗಿಬಿಡ್ತೀನಿ ನಮಸ್ಕಾರ ಸರ್ ವಿಶ್ವ ಏನ್ ಇಷ್ಟು ದೂರ ಗಾಡಿ ರೆಡಿ ಆಯ್ತು ಡೆಲಿವರಿ ಕೊಟ್ಟು ಹೋಗೋಣ ಅಂತ ಬಂದೆ ಹಾ ಕುಮಾರ್ ಥ್ಯಾಂಕ್ ಯು ಬರ್ತೀನಿ ಸರ್ ಹ್ಮ್ ಅಣು ಈ ಹುಡುಗ ನಿನ್ ಗೊತ್ತಾ ಅಯ್ಯೋ ನೀನು ಮನಕಾಯವಾಗ ಹೋಗ ಹಂಗಲ್ಲಣ್ಣು ಈ ಹುಡುಗ ಮೊದ್ಲೇ ಗೊತ್ತಿತ್ತು ಅಂತ ಹೇಳಿದ್ರೆ ಮೊದಲನೇ ಎಲೆಕ್ಷನ್ ಅಲ್ಲೇ ಭಾರಿ ಮೆಜಾರಿಟಿನಲ್ಲಿ ಗೆಲ್ಸಿ ಇಷ್ಟೊತ್ತಿಗೆ ವಿಧಾನಸೌಧದ ಮೆಟ್ಲ ಹತ್ತಿಸ್ಬಿಡ್ತಾ ಇದ್ದೆ ಏನ್ ಬಗಳ್ತಾ ಇದೀಯಾ ಹೌದಣ್ಣ ಅವನು ಏರಿಯಾಗೆ ತುಂಬಾ ಬೇಕಾದವನು ಅವನ ಮಾತು ಅಂದ್ರೆ ವೇದ ವಾಕ್ಯ ಅವನು ಮನ್ಸ್ ಮಾಡಿದ್ರೆ ತಿರ್ಪೆ ಎತ್ತೊಂದ್ ಬೇಕಾದ್ರೂ ನಿಲ್ಸಿ ಗೆಲ್ಸ್ಬಿಡ್ತಾನೆ ಅವನೇನಾದ್ರೂ ನಿನ್ ಸಪೋರ್ಟ್ ಮಾಡ್ದ ಅನ್ಕೋ ನಿನ್ ಎಷ್ಟೋ ವರ್ಷದ ಕನಸು ನಾಳೆನೆ ನನಸಾಗುತ್ತೆ ಇವನ್ ಹೇಳ್ತಾ ಇರೋದು ನಮ್ ಮೌನಾಣೆಗೂ ಸತ್ಯ ಅವನ್ನೇನಾದ್ರೂ ನೀನು ಒಪ್ಪಿಸ್ಬಿಟ್ಟ ಅಂತ ಅಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಆಪೋಸಿಷನ್ ಆಗಿ ಬಂದು ನಿಂತ್ರು ಅವನು ಠೇವಣಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ ಒಂದು ವೇಳೆ ನೀವ್ ಹೇಳೋ ಮಾತು ಸುಳ್ಳಾದ್ರೆ ಹಂಗೇನಾದ್ರೂ ಆದ್ರೆ ಅವನ ನಾನ್ ಈ ಜನ್ಮದಲ್ಲಿ ರಾಜಕೀಯದ ವಿಷಯನೇ ಮಾತಾಡೋದಿಲ್ಲ ಕಣ್ಣು ನಿಮ್ ಬಯಕೆ ಏನಿರಬಹುದು ನನ್ನ ಮಗ ರಾಜಕೀಯ ಕಿಳಿಯೋದು ನನಗೆ ಇಷ್ಟ ಇಲ್ಲ ನೀವು ದೊಡ್ಡವರು ಅನುಭವಸ್ತ್ರು ನೀವೇ ಈ ರೀತಿ ಹೇಳಿದ್ರೆ ಹೇಗೆ ಇದರಿಂದ ಮುಂದೆ ನಿಮ್ಮ ಮಗನ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ನನ್ನ ಮಗನ ಭವಿಷ್ಯ ಹಾಗೆ ರೂಪಿಸಬೇಕು ಅಂತ ನನಗ್ ಗೊತ್ತು ಅದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ ವಿಶ್ವ ಕ್ಷಮಿಸಿ ಸರ್ ನಮ್ ತಂದೆಗೆ ವಿರುದ್ಧ ಹೋಗಕ್ ನನಗೆ ಇಷ್ಟ ಇಲ್ಲ ಇದುವರೆಗೂ ಗೊತ್ತಿರೋ ಹುಡುಗ ಅಂತ ಬೆಲೆ ಕೊಟ್ಟೆ ಯೋಚನೆ ಮಾಡು ನಿನ್ನ ಪಡ್ಕೊಳಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನಗೆ ನಿಮ್ಮ ಮೇಲೆ ಗೌರವ ಇದೆ ದಯವಿಟ್ಟು ಅದನ್ನ ಕೆಡಿಸ್ಕೋಬೇಡ ನಾ ನಮ್ ತಂದೆ ವಿರುದ್ಧವಾಗಿ ಯಾವತ್ತೂ ಹೋಗೋದಿಲ್ಲ ಹೆಚ್ಚಿಗೆ ಮಾತಾಡ ದಯವಿಟ್ಟು ಹೊರಟೋಗಿ ನನ್ನ ವಿಷಯ ನಿನಗಿನ್ನು ಗೊತ್ತಿಲ್ಲ ನನಗೆ ಬೇಕಾದನ್ನ ಎಷ್ಟೇ ಕಷ್ಟ ಆದ್ರೂ ಪಡೆದೆ ಪಡ್ಕೋತೀನಿ ನನಗೆ ನೀನ್ ಬೇಕು ನಿನಗೇನ್ ಬೇಕು ಕೇಳು ಹಣ ಆಸ್ತಿ ಕಾರು ಬಂಗ್ಲೆ ಅಂತಸ್ತು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿನ್ನ ಕಾಲ ಹತ್ರ ಬಿದ್ದಿರುತ್ತೆ ಕೇಳ ನಿನಗೇನ್ ಬೇಕು ಕೇಳ ಹೇಳ ನಿನ್ನ ರೇಟ್ ಎಷ್ಟು ಹೇಳ ಏಯ್ ನನ್ ರೇಟ್ ಫಿಕ್ಸ್ ಮಾಡೋದಕ್ಕೆ ನೀನ್ ಯಾರು ನನ್ ಬೆಲೆ ಕಟ್ಟ ಯೋಗ್ಯತೆ ಇದೆಯಾ ನಿನಗೆ ಮೂರು ವರ್ಷ ಎಲೆಕ್ಷನ್ ನಿಂತ್ಕೊಂಡಿಲ್ಲ ಯಾವ ಜನ ಆದ್ರೂ ಓಟ್ ಹಾಕಿದ್ರ ಹಾಕಿಲ್ಲ ಅವ್ರಿಗೂ ಗೊತ್ತು ಕಣ ನೀನೊಬ್ಬ ಲುಚ್ಚ ಲಫಂಗ ಗುಂಡ ಅಂತ ಜನಗಳ ಸೇವೆ ಮಾಡೋದಕ್ಕೆ ರಾಜಕಾರಣಿನ ಆಗ್ಬೇಕಾ ಒಬ್ಬ ಮಾಮೂಲಿ ಮನುಷ್ಯಾಗೂ ಮಾಡ್ಬೋದು ಆದ್ರೆ ನಿಮ್ಮಂತವ್ರು ಮಾಡಲ್ಲ ಯಾಕೇಳು ನಿಮ್ಮಂತವ್ರು ರಾಜಕೀಯ ಬರೋದು ಶೋಕಿ ಮಾಡೋದಕ್ಕೆ ಜನಗಳನ್ನ ಕೊಲೆ ಹೊಡೆಯೋದಕ್ಕೆ ನಿಮ್ಗಳ ಸ್ವಾರ್ಥಕ್ಕೋಸ್ಕರ ಪವಿತ್ರವಾದ ರಾಜಕೀಯ ಹಾಕೋ ಬಲಿ ಕೊಡ್ತೀರಾ ಏನೋ ಇದ್ವರೆಗೂ ದೊಡ್ಡ ಮನುಷ್ಯ ಅದ ಮರ್ಯಾದೆ ಕೊಡ್ತಿದ್ರೆ ಬಾಯಿ ಬದಲ ಮಾತಾಡ್ತೀಯಾ ಹೋಗ ಅವ್ರಿಗೆ ವಿಶ್ವ ವಿಶ್ವ ಆ
ಜಾಗನ ಇದು ಕಾಲಿಟ್ಟಿದ ಹಾಗೆ ಚಾಕು ಚೂರಿ ಚೈನು ನಾಗರಿಕತೆ ಅನ್ನೋದೇ ಬೇಡವಾ ಅನ್ಎಜುಕೇಟೆಡ್ ಅನ್ಕಲ್ಚರ್ಡ್ ಪೀಪಲ್ ಒಬ್ಬ ಅಷ್ಟೊಂದು ಜನಕ್ಕೆ ಹೊಡಿತಾ ಇದ್ರೆ ಅದನ್ನ ಹಲ್ಕಿಟ್ಕೊಂಡು ನೋಡೋದಕ್ಕೆ 101 ಜನ ಒಬ್ಬರಾದ್ರೂ ಬಿಡಿಸೋದ್ ಬೇಡವಾ ಮನೆ ಹುಡ್ಕೋಕ್ ಮುಂಚೆ ನಾವಿಲ್ಲಿರೋಕ್ ಸಾಧ್ಯನ ಅಂತ ಯೋಚನೆ ಆದ್ರೂ ಮಾಡೋದ್ ಬೇಡವಾ ನೀವು ಉಷಾ ಏನಿದು ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ನಿಮ್ಮ ಅಪ್ಪನ ಮೇಲೆ ಹಾಕು ಕೂಗಾಡ್ತಿದ್ಯಲ್ಲ ಇನ್ನೇನ್ ಮಮ್ಮಿ ನಮಗೂ ಇಬ್ರು ಹೆಣ್ಮಕ್ಳಿದ್ದಾರೆ ಇಂಥ ವಾತಾವರಣ ಮಕ್ಕಳ ಭವಿಷ್ಯದ ಮೇಲೆ ಎಂಥ ಪರಿಣಾಮ ಬೀರಬಹುದು ಅಂತ ಯೋಚನೆ ಮಾಡೋ ಶಕ್ತಿ ಡ್ಯಾಡಿಗಿಲ್ಲ ಇವರ ತಿಳಿ ಹೇಳೋ ವಿವೇಕ ನಿನಗಿಲ್ಲ ನಿಮ್ಮ ಓಬಿ ರಾಯನ್ ಕಾಲದ ವರ್ತನೆಯಿಂದ ನಾವು ನರಕ ಯಾತನೆ ಅನುಭವಿಸಬೇಕಾಗುತ್ತೆ ಈಗಲೇ ಹೀಗೆ ಮುಂದೆ ಸಂಗೀತ ಮೋದಮಯ ಕಾಮಿನಿ 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 ಎಲ್ಲೋಗ್ಬಿಟ್ಲಪ್ಪ ಇವಳು ನನ್ನ ಪತಿದೇವರಿಗೆ ನಮಸ್ಕಾರಗಳು Thank you.
ಕಾಮಿನಿ ಕಾಮಿನಿ ಈ ಸ್ಪಿರಿಟ್ ಬೆರೆಸಿದ ಸಾರಾಯ ಕುಡಿಯಕ್ಕಿಂತ ಜಾಂಡಿಸ್ ರೋಗ ಬಂದಿರೋ ಉಚ್ಚೆ ಕುಡಿಯೋದು ಎಷ್ಟೋ ಮೇಲು. ಅಲ್ಲ, ಬೆರೆಸೋಕು ಒಂದು ಇತಿ ಮಿತಿ ಬೇಡವ. ತಿನ್ನೋ ಅಕ್ಕಿ ತಗೋ ಬೆರಕೆ, ಸರ್ಕಾರ ತಗೋ ಬೆರಕೆ, ಹುಟ್ಟೋ ಮಕ್ಕಳು ತಗೋ ಅದು ಬೆರಕೆ. ಏಯ್ ಬೈಲೆ, ಏನಪ್ಪ ಹೋಗಿ ಒಂದು ಕ್ವಾರ್ಟರ್ ತಗೊಂಬಾ. ಆಗೋದಿಲ್ಲ. ಯಾಕೆ? ಟಾಸ್ ಕೊಡೋವರೆಗೂ ನಮ್ ಯಜಮಾನ ಖಾಲಿ ಗ್ಲಾಸ್ ಕೂಡ ಕೊಡಬೇಡ ಅಂತ ಹೇಳಿದ್ದಾರೆ. ನನ್ನ ಕೆಪಾಸಿಟಿ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ಹುಟ್ಟಿದಾಗಿನಿಂದ ಮಿಲಿಟರಿ ರಮ್ ಕುಡಿದವನು, ಆ ದಾಕ್ಷಿಣ್ಯಕ್ಕಾದ್ರೂ ಒಂದ್ ಕ್ವಾರ್ಟರ್ ತಗೊಂಬಾರ. ನೀನ್ ಮಿಲಿಟರಿ ರಮ್ ಆದ್ರೂ ಕುಡಿ, ಫಾರಿನ್ ಸ್ಕಾಚ್ ಆದ್ರೂ ಕುಡಿ ಅಯ್ಯ. ನಿನಗೀಗ ಒಂದ್ ಕ್ವಾರ್ಟರ್ ಬೇಕು ಅಂತ ಇದ್ರೆ ಕಾಸೆತ್ತು, ಇಲ್ಲ ರೈಟ್ ಹೇಳ್. ನನ್ನ ಅವಮಾನ ಮಾಡ್ತಾ ಇದೀಯನ? ಹೋಗೋ ಕ್ವಾರ್ಟರ್ ತಂಬ. ಅಯ್ಯೋ ನಿನ್ ಜನ್ಮಕ್ಕೆ. ಇನ್ನೊಂದು ಕ್ವಾರ್ಟರ್ ತಗೊಂಬ. ತಂಬ. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂದ ಅಣ್ಣ. ಏನ ಆ ಟಿವಿ ಮೇಲೆ ಕಲರ್ ಬಟ್ಲ್ ಯಾಕಣ ಇಟ್ಟಿರೋದು? ಯಾಕಣ ಹೊಡೆದಿದ್ದು? ಹೇಳ ಮೇಲೆ. ನಿಮ್ಮಂತವ್ರು ಇರೋದ್ರಿಂದನೇ ಕಣೋ ಜನಗಳು ಕುಡುಕರ್ನ ಕಂಡ್ರೆ ಬೈಯೋದು. ಟಿವಿ ಮೇಲೆ ಕಲರ್ ಬಾಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ದ ಮೇಲೆ ಇನ್ನು ಎಂಡ್ರು ಮಕ್ಕಳನ್ನ ಹೆಂಗೋ ನಿಭಾಯಿಸ್ತೀಯಾ? ಹೋಗ್ಲಿ, ಬಾಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ಹೇಳೋಣ. ಅಯ್ಯೋ, ಟಿವಿ ಮೇಲೆ ಕಲರ್ ಬಾಟ್ಲು ಇಟ್ಟಿರೋದ್ರಿಂದನೇ ಕಣೋ ಅದಕ್ಕೆ ಕಲರ್ ಟಿವಿ ಅಂತ ಕರೆಯೋದು. ಓ ಬಾಗುರು, ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ಇದೇನ ನಿನ್ನ ಅವಸ್ಥೆ? ಯಾವ್ದು? ಓ ಇದಾ, ತುಂಬಾ ಸೆಕೆ ಗುರು, ಅದಕ್ಕೆ ಬಟ್ಟೆ ಬಿಸಾಕ್ಬಿಟ್ಟೆ. ಅಣ್ಣ ಬರೀ ಸುಳ್ಳು ಹೇಳ್ತಿದ್ದಾನೆ, ಎಷ್ಟೇ ಹೇಳಿದ್ರು ಕೇಳದೆ ಪ್ಯಾಂಟ್ ಶರ್ಟ್ ಅಡ ಇಟ್ಟು ಕುಡಿದು ಗಲಾಟೆ ಮಾಡ್ತಿದ್ದಾನೆ. ನಿನ್ಗೆ ಯಾಕೋ ಇದಲ್ಲ, ನಿನ್ಗೆ ಎಷ್ಟು ಹೇಳಿದ್ರು ಇಷ್ಟನೆ, ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ತಗೊಳ್ಳಿ, ಇದನ್ನ ಕೊಟ್ಬಿಟ್ಟು ಪ್ಯಾಂಟ್ ಶರ್ಟ್ ಇಸ್ಕೊಂಡ್ ಕೊಡಿ. ಹಲೋ, ನಿನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ಮೇಲೆ ಯಾಕೆ ಇಷ್ಟೊಂದು ಕುಡಿಬೇಕು? ಈ ರೀತಿ ರಸ್ತೆನ ಸರ್ವೆ ಮಾಡ್ಕೊಂಡ್ ಬಂದ್ರೆ ನೋಡಿದ್ರೆ ಏನ್ ತಿಳ್ಕೊತಾರೆ? ಜಗವೆಲ್ಲ ಶಿವನಿಂದೆ, ಶಿವನೇ ಮುಂದೆ ನಾವವನಿಂದೆ. ನಾನು ಎಂಬುದು ನಾಯಿ ಸಮಾನ, ನೀನು ಎಂಬುದು ನಿರಾಭಿಮಾನ. ನಾನು ಎಂಬುದು ನಾಯಿ ಸಮಾನ. ನಾನು ಕೂಡ ಹೊಲವಳ್ಳಿ. ಇದೇನ್ಲ ನೀನ್ ಅವತಾರ? ಹೋಗ್ಲಿ, ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ? ನಿನ್ ಹೆಂಡ್ರಿ ಚೆನ್ನಾಗಿದ್ದಾಳ? ಕಟ್ಕೊಂಡಿರೋ ಹೆಂಡ್ತಿನ ಎಲ್ಲಿಡ್ಬೇಕು ಅಲ್ಲಿಟ್ರ ಲಕ್ಷಣ ಅಂತ ಈಗ ನನಗ್ ಗೊತ್ತಾಯ್ತು ಕಣೋ. ದಯವಿಟ್ಟು ಈ ರೀತಿ ಯಾರಿಗೂ ಐಡಿಯಾ ಕೊಡ್ಬೇಡ, ಕೊಟ್ರು ಈ ನಿನ್ ದರಿದ್ರ ಮುಖ ಯಾರಿಗೂ ತೋರ್ಸ್ಬೇಡ. ಎಲ್ಲ ಯಾಕೋ ಈ ರೀತಿ ಐಡಿಯಾಗಳನ್ನ ಕೊಡ್ತೀಯ? ನಂಗೇನ್ ಕೊಟ್ರು ಗುರು, ನಮ್ ಜನ ಮದ್ವೆ ಆಗಿರೋ ಹೆಂಗಸರನ್ನ ಬಿಡಲ್ಲ ಅಂತ. ಅಯ್ಯೋ ಬಾ. ಜಗವೆಲ್ಲ ಮುಖಯ ಮುಖ ಬುಲ ಬಿಸಿ ಬಿಸಿ ಏನಿದೆ ಭಗವಂತ? ಪೂರಿ ಇದೆ, ದೋಸೆ ಇದೆ, ಪುಳಿಯೋಗರೆ ಇದೆ. ಅದಕ್ಕಿಂತ ಬಿಸಿ ಏನಿದೆ ಭಗವಂತ? ಈ ಹಂಚಿದೆ, ನನ್ ತಲೆ ಇದೆ. ನನ್ಗೆ ಕಾಲಿ ಕೊಡು, ಇವನ್ಗ್ ಹಂಚ್ ಕೊಡು. ಹೇಳ್ತೀಯ? ಅಯ್ಯಯ್ಯೋ ಕರೆಂಟ್ ಹೋಗ್ಬಿಡ್ತು. ಯಾಕೋ ಕಿಸ್ಕೊತಾ ಇದೀಯ? ಅಯ್ಯಯ್ಯೋ ಕರೆಂಟ್ ಹೋಗ್ಬಿಡ್ತು.
देखो रे देखो रे बाले दिंडु याव कड़े नोड़ी दरु दुंडु दुंडु या हुड़गरो इर्या किंग बढ़तारो नानु अंद्रे इर्या किंग मारतारो नोड़ी रो रंबे फ्रेंडु रंगी बारो बीदी तुम्बा दुंबी दंडु ಏನ್ ಹೈದಾರು ಇದ್ಯಾಕಿಂಗ್ ಆಡ್ತಾರೋ ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ ದೇಖರೆ ದೇಖರೆ ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು ಬ್ಯಾಚುಲರ್ ಬಾಯಿಗೆ ಉಪ್ಪಿನಕಾಯಿ ತಂಗೆ ಸಂಸಾರಿ ಬಾಡಿಗೆ ಜನರೇ ತರಿದ್ದಂಗೆ ಹೆಂಡತಿನ ಬಿಟ್ಟೋರ್ಗೆ ಶಾಕುಂತಲ ಇದ್ದಂಗೆ ಕಾಣ್ತಾಳೆ ನೋಡಿರು ಎಲ್ಲಾರ್ಗು ಸಿಕ್ಕಂಗೆ ಅದೇನ್ ಕಂಡಿರೋ ನನ್ ಯಾಕೆ ಮೆತ್ತಿರೋ ಅದೇನಂತಿರೋ ನನ್ ಯಾಕೆ ತಿಂತಿರೋ ಆ ಭ್ರಾಂತಿ ಬೀರು ಸೇವಿಗಿಂತ ಕಿಕ್ಕು ರಂಗೆ ನಳ್ಳಿ ರಂಗಿ ಮಾಲ ಮಧು ಬಾಲಗಿಂತ ಲಕ್ಕು ರಂಗಿ ಕೊಡು ಭಂಗಿ ದೇಖರೆ 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 ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು ಏನ್ ಹುಡುಗರು ಇದ್ಯಾಕಿಂಗ್ ಆಡ್ತಾರು ನಾನು ಅಂದ್ರೆ ತೀರ್ಯಾಕಿಂಗ್ ಮಾಡ್ತಾರೋ ನೋಡಿರೋ ನೋಡಿರೋ ರಂಬೆ ಪ್ರಂಡು ರಂಗಿ ಬಾರೋ ಬೀದಿ ತುಂಬಾ ದುಂಬಿ ದಂಡು ಸಾರಾಯಿ ಅಂಗಡಿಗೆ ರಂಗಿನ ಲ್ಯಾಟಿನ್ನು ರಂಗಿ ಇರೋ ಕಡೆ ಕುಡಿಯೋರ ಕ್ಯಾಂಟೀನು ಹುಡುಕರ ಕಣ್ಣಿಗೆ ಕಾಗೇನು ಹಂಸಾನೆ ಹಂಸಾನೆ ಸಿಕ್ಕಾರೆ ಕುಡುಕ್ರೆಲ್ಲ ಹಂಸಾನೆ ಅದೇನ್ ಕುಡ್ಕರೋ ನನ್ ಯಾಕೆ ಕಾಡ್ತಿರೋ ಅದೇನ್ ಹಾಡ್ತಿರೋ ನನ್ ಯಾಕೆ ಹೊರಟಿರೋ ರಂಗಿ ನಿನ್ನ ಭಂಗಿ ನೋಡಿ ನಿಂತೆ ಹೊಯ್ತು ಊರ ಪೊಂಗಿ ಕತ್ತಲಲ್ಲಿ ಕುಡ್ತರಿಗೆ ನೀನೆ ದಾರಿ ದೀಪ ರಂಗಿ ದೇಖರೆ 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 ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು ಏನ್ ಹುಡುಗರು ಇದ್ಯಾಕಿಂಗ್ ಆಡ್ತಾರೋ ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ ನೋಡಿರೋ ನೋಡಿರೋ ರಂಗೆ ಪ್ರಂಡು ರಂಗೆ ಬಾರೋ ಬೀದಿ ತುಂಬಾ ತುಂಬಿ ದಂಡು ಏನಮ್ಮ
ನಿನ್ ಹೆಸರೇನಮ್ಮ? ಉಷಾ ಅಂತಮ್ಮ. ಅಲ್ಲಿ ಮೋಟಾರ್ ಸೈಕಲ್ ರಿಪೇರಿ ಮಾಡ್ತಾ ಕೂತಿದಾನಲ್ಲ, ಅವನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕಮ್ಮ, ನಿನ್ನೆ ಅಷ್ಟೊಂದ್ ಜನಕ್ಕೆ ರಕ್ತ ಸುರಿಯೋ ಹಾಗೆ ಒಂದೇ ಸಮನೆ ಹೊಡೆದ್ನಲ್ಲ, ಅವನಿನ್ ಮನುಷ್ಯನ ರಾಕ್ಷಸನ. ನೀನ್ ತಿಳ್ಕೊಂಡಿರೋಷ್ಟು ಕಟ್ಕ ಅಲ್ಲ ಕಣಮ್ಮ ಅವನು. ನೋಡಕ್ಕೆ ಸ್ವಲ್ಪ ಒರಟ ಕಾಣಿಸ್ತಾನಷ್ಟೇ, ಅವನ ಮನಸ್ಸು ಮಗುವಿನಂಥದ್ದು. ತನ್ನ ನೆರೆಹೊರೆಯವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ಅನ್ಯಾಯನ ಕಂಡ್ರೆ ಸಿಡ್ದು ಬೀಳ್ತಾನೆ. ಇಂಥ ಬೆಲೆ ಕಟ್ಟಲಾರದ ಮಾಣಿಕ್ಯ ಬೆಂಗಳೂರಿನಂಥ ಊರಲ್ಲಿ ಕೋಟಿಗೊಬ್ಬ ಅಮ್ಮ. ಇಷ್ಟು ವರ್ಷ ಅದೆಲ್ಲಿದ್ದೆ ದುರ್ಗವ್ವ? ಯಾಕೆ ಜಡ್ಡ ಹಿಡಿದು ನನ್ನ ನಾಲ್ಗೆಗೆ? ನಿನ್ನ ಕೈಯಾರು ನನ್ನ ಬಾಯಿಗೆ ಜೇನುತುಪ್ಪ ಬಿಟ್ಟಂಗ ಆತ್ಮ. ತಗೋ ದುರ್ಗವ್ವ ದುಡ್ಡ. ಕಳ್ಳನ್ ಮಕ್ಳ, ನನ್ನ ಹೋಟ್ಲಲ್ಲಿ ಚೆನ್ನಾಗಿ ತಿಂದು ಲೆಕ್ಕ ಬರಸ್ತಾ ಇದ್ದವ್ರು ಇಲ್ಲಿ ಬಂದು ದುಡ್ಡು ಕೊಟ್ಟು ಜೊಲ್ಲು ಸುರಿಸ್ಕೊಂಡು ದೋಸೆ ತಿಂತ ಇದ್ದೀರಲ್ಲ, ಇದ್ ಯಾವ ನ್ಯಾಯ? ನಿಂದು ಹೋಟ್ಲ, ಸಾಲ ಕೊಟ್ರು ನಿನ್ ಸವಾಸ ಬೇಡ ಕಣೆಯ. ನೀನ್ ಕೊಟ್ಟು ಗಪ್ ತಿಂಡಿನೆಲ್ಲ ತಿಂದು ನಂದೊಂದ್ ಕಿಡ್ನಿನೇ ಫೇಲ್ಯೂರ್ ಆಗೋಯ್ತು. ನಿಂದು ಒಂದ್ ಕೈ ಯಾವ್ದು? ನಿನ್ನ ಕೈಗೆ ಲಕ್ವ ಹೊಡೆಯ. ಅಲ್ಲಿ ನೋಡಯ್ಯ, ಕೈ ಅಂದ್ರೆ ಅದಯ್ಯ. ನೀನ್ ಸವಾಸ ಮಾಡಿದಕ್ಕೆ ನನ್ ಹೆಂಡತಿ ಪಕ್ಕಕ್ಕೆ ಬರೋದ ಬಿಟ್ಬಿಟ್ಲು. ಹೋಗ್ ಎಲ್ಲಿಯಾದ್ರೂ ಪಿಂಡ ಬಿಡಕ್ ಸೇರ್ಕೋ. ಏನೇ ಬಿತ್ರಿ, ನನ್ನ ಗಿರಾಕಿಗಳಿಗೆಲ್ಲ ತಲೆ ಕೆಡ್ಸಿ ನನ್ನ ಹೋಟ್ಲ್ ಮುಂದೆನೆ ನಿನ್ನ ಅಂಗಡಿ ಬಿಚ್ಚಿದ್ಯಲ್ಲ, ಯಾವನ್ ಕೇಳಿ ನಿನ್ನ ಅಡಪ ಬಿಚ್ಚಿದೆ? ತೇರಿ ನಿನ್ ನಾಳೆನ್ ಲಿಂಗನ ಮೆಕ್ಕೆ, ನೀನ್ ಯಾವ್ರ ದಾಸಯ್ಯ ಅಂತ ನಿನ್ನ ಕೇಳಿ ನನ್ನ ಅಂಗಡಿ ಓಪನ್ ಮಾಡ್ಬೇಕಯ್ಯ? ಈ ಏರಿಯಾ ಕಾಲಿಟ್ಟು ಇನ್ನು ಮೂರ್ ಗಂಟೆ ಆಗಿಲ್ಲ, ನನ್ ಮೇಲೆ ಜಬರ್ದಸ್ತ್ ಮಾಡ್ತೀಯನೆ, ನೋಡ್ತಾ ಇರೋ ನಿನ್ ಏನ್ ಮಾಡ್ತೀನಿ ಅಂತ. ನೀನ್ ಏನ್ ಕಿಸಿತಿ ಅಂತ ನನಗೂ ಚೆನ್ನಾಗ್ ಗೊತ್ತು, ಬಾಯಿ ಮುಚ್ಕೊಂಡು ಹೋಗ. ಹೆಣ್ಣು ಹುಡುಗಿ ಮೇಲೆ ರೋಪ್ ಹಾಕ್ದಲ್ಲ ನಾಚಿಕೆ ಆಗಲ್ಲ, ಹೋಗ. ಏನ ಕೃಷ್ಣ? ಮೊದ್ಲು ಆಟ ನಿಲ್ಸು. ಲೋಟ ತೊಳ್ಕೊಂಡು ಮೂರ ತುಟ್ಟಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಬಿತ್ತು. ಏನಾಯ್ತು? ಅವಳ ಯಾವಳ ದುರ್ಗೆ ಅಂತೆ, ನನ್ ಹೋಟ್ಲ್ ಮುಂದೆ ಅವಳ ಅಂಗಡಿ ಬಿಚ್ಕೊಂಡು ನನ್ ಬಾಯಿಗೆ ಮಣ್ಣಾಕ್ಬಿಟ್ಲು. ನೀನ್ ಏನ್ ಮಾಡ್ತೀಯ ನಂಗ್ ಗೊತ್ತಿಲ್ಲ, ಅವಳಗೊಂದ್ ಗತಿ ಕಾಣಿಸು. ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸರ್ಕಾರದವ್ರೆ ಈ ದನ ಆ ದನ ಅಂತ ಸಹಾಯ ಮಾಡ್ತಿದ್ದಾರೆ, ಅಂತದ್ರಲ್ಲಿ ನಾವ್ ಅವಳ ಹೊಟ್ಟೆ ನೋಡಿದ್ರೆ ನೋಡ್ದ ನಮ್ಮ ಮುಖ ಕುಗ್ಗೋದಿಲ್ಲ. ಅಯ್ಯೋ, ನೀನೇ ಹೆಂಗ್ ಅನ್ಬಿಟ್ರೆ ನಂಗ್ ಗತಿ? ನೋಡು, ನನ್ ತಾಯ್ತಿನ್ ಬೇಡ, ನಾ ಅರ್ಜೆಂಟ್ ಕಾರ್ ಡೆಲಿವರಿ ಕೊಡ್ಬೇಕು, ಸಾಯಂಕಾಲ ಸಿಗ್ತೀನಿ. ನಿನ್ ಟೈಮ್ ಚೆನ್ನಾಗೈತೆ ಅದಕ್ಕೆ ಹಿಂಗ್ ಮಾತಾಡ್ತೀಯ, ಏನ್ ಮಾಡೋದು? ನನ್ ಟೈಮ್ ಚೆನ್ನಾಗಿಲ್ಲ. ಅಣ್ಣ, ಟೈಮ್ ಎಷ್ಟು? ಇಲ್ಲಿಂದ ಸೀದಾ ಹೋಗು ಎಡಗಡೆ ಎರಡನೇದೇ ಸೀಟು ಅಂಗಡಿ, ಅಲ್ಲಿ ನನ್ನ ವಾಚ್ ಅಡ ಇಟ್ಟಿದ್ದೀನಿ, ಟೈಮ್ ಕೇಳ್ಕೊಂಡು ಹೋಗ್ತಾ ಇರು. ಸರಿ ಅಣ್ಣ. ರೈಟ್ ಹೇಳು. ಯಾವ ಸೇಟು? ಟೈಮ್ ಎಷ್ಟು? ನಿಮ್ದು ಟೈಮ್ ಕೇಳಕ್ಕೆ ನಮ್ದುನೇ ಅಂಗಡಿ ಸಿಕ್ತು, 12 ಗಂಟೆ. ನಿನ್ ವಾಚ್ ಅಲ್ಲ, ಟೆನ್ನಿಸ್ ಕೃಷ್ಣ ಅಡ ಇಟ್ಟವ್ರಲ್ಲ ಆ ವಾಚ್ ಅಲ್ಲಿ ಹೇಳು. ಅವಂದು ವಾಚ್ಗೆ ಅಡಮಾನ ಇಟ್ಟಿದ್ದು ಊರಿಗೆಲ್ಲ ಹೇಳ್ಬಿಟ್ಟಿದ್ದಾನೆ. ಅಯ್ಯೋ, 12:05 ಬಾಯ್. ಥ್ಯಾಂಕ್ಸ್. ಯಾರಪ್ಪ ನೀವು? ಏನಾಗ್ಬೇಕಾಗಿತ್ತು? 500 ಬರೆಯೋ. 500 ರೂಪಾಯಿ? ವಿಷಯ ಏನಪ್ಪ? ನಮ್ ಏರಿಯಾದಲ್ಲಿ ಗಣಪತಿ ಕೂರಿಸಿ ಪ್ರೋಗ್ರಾಮ್ ನಡೆಸ್ತಾ ಇದೀವಿ, ಅದಕ್ಕೆ ಚಂದ ವಸೂಲಿ ಮಾಡ್ತಾ ಇದೀವಿ. ನೋಡಪ್ಪ, ನನ್ನಿಂದ ಅಷ್ಟು ಶಕ್ತಿ ಇಲ್ಲ, ನನ್ನ ಕೈಲಾಗೋದು ಇಷ್ಟೇ. ತಗೊಳ್ಳಿ 20 ರೂಪಾಯಿ. ಏನ್ ಭಿಕ್ಷೆ ಕೊಡ್ತಿದ್ಯಾ? ನೀನ್ ಕೊಡೋ 20 ರೂಪಾಯಿಗೆ ಮೂರ್ ಮಳ ಹೂ ಬರೋದಿಲ್ಲ? ಸುಮ್ನೆ ಕೇಳ್ದಷ್ಟು ಕೊಡೋ. 500 ರೂಪಾಯಿ ಕೊಡಿ ಅಂದ್ರೆ ಎಲ್ಲಿಂದ ತರೋದು? ದೇವ್ರ ಕಾರ್ಯಕ್ಕೆ ಇಷ್ಟೇ ಕೊಡಿ ಅಂತ ಡಿಮಾಂಡ್ ಮಾಡೋದು ಸರಿಯಲ್ಲ. ಏರಿಯಾದಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ಬೇಕು ಅಂತಿದ್ರೆ ದುಸ್ರಾ ಮಾತಾಡ್ದೆ ಮಡ್ಗು,
ಇಲ್ಲ ಅಂದ್ರ ಏನ್ ಗೂಂಡಾಗಿರಿ ಮಾಡ್ತಾ ಇದ್ದೀರಾ? ಬೇಕಾದ್ರೆ 20 ರೂಪಾಯಿ ತಗೋ, ಜಾಸ್ತಿ ತಕರಾರು ಮಾಡಿದ್ರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏರಿಯಾಗ ಬಂದ್ 3 ದಿನ ಆಗ್ಲಿಲ್ಲ, ನಮ್ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ಪೊಗ್ರೇನು ಮುದಿ ನನ್ನ ಮಗ? ಏನ ಚೊಟ್ಟ ನೀವೆಲ್ಲ ಮನುಷ್ಯ ರಾಕ್ಷಸರ? ನಿಮ್ ತಂದೆ ತರ ಇದಾರೆ, ದನ ಬಡ್ದಂಗ್ ಬಡಿತಿದ್ರಲ್ಲ, ಯಾಚಕ ಅಲ್ಲ? ಏ ವಿಶ್ವ, ನಮ್ ವಿಷಯದಲ್ಲಿ ತಲೆ ಹಾಕ್ಬೇಡ, ನಿನ್ ಕೆಲ್ಸ ನೀನ್ ನೋಡ್ಕೋ ಹೋಗು. ನೋಡಪ್ಪ, ಇವ್ರು ಗಣೇಶನ್ ಕೂಡ್ಸೋದಕ್ಕೆ ಕೇಳಿದಷ್ಟು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಹೇಗ್ ಹೊಡೆದಿದ್ದಾರೆ ನೋಡು. ಗಣೇಶ ನೀಡು ಅಂತ ಯಾವನ ಹೇಳಿದ್ದು? ಜನ ಹೇಳಿದ್ರ ಇಲ್ಲ ಬೀದಿ ಇಟ್ಟು ಪೂಜೆ ಮಾಡೋದು ಗಣೇಶನ ಬಂತ ಹೇಳ್ದ? ನಿನಗ ಅಷ್ಟೊಂದು ಭಕ್ತಿ ಇದ್ರೆ ಮನೇಲಿ ಇಟ್ಕೊಂಡು ಪೂಜೆ ಮಾಡು, ಅದನ್ನ ಬಿಟ್ಟು ಜನಗಳು ತೊಂದರೆ ಕೊಡ್ತಾ ಇದ್ದಿಲ್ಲ, ಏನ್ ದಾದಾಗಿರಿ ಮಾಡ್ತಿದ್ಯಾ? ನೋಡು, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊರಟೋಗು. ಇಲ್ಲ ಅಂದ್ರ ಏನೋ ಮಾಡ್ತೀಯ? ಕುರುಪಾಕ್ತಿಯ, ಲಾಂಗ್ ಎತ್ತೀಯ? ನಿನ್ನಂಗ್ ತೊಡೆ ತಟ್ಟಿ ನಿಂತವ್ರಲ್ಲ ಬ್ಯಾಂಗ್ಳೂರ್ ಮೋರಿಗಳಲ್ಲಿ ಮುಚ್ಚೋದ್ರು, ಅವೆಲ್ಲ ಜುಟ್ಟು. ವಿಶ್ವ ತಲೆ ಕೆಟ್ಟ ನಿಂತ್ರೆ ನೆಟ್ಟು ಬೋಲ್ಟ್ಗಳು ಹೇಗೆ ಬಿಚ್ಚೋಗ್ತೀವಿ ಅಂತ ಗೊತ್ತಾಯ್ತಾನೋ? ಇದೇ ಕೊನೆ. ಇನ್ನೊಂದ್ಸಲ ನಮ್ಮ ಜನಗಳಿಗೆ ಏನಾದ್ರು ತೊಂದರೆ ಕೊಟ್ರೆ ನಿನ್ ಚರ್ಮನ ಸುಲ್ದು ಕಳಾಸಿ ಪಾಳಿಂ ಚಾಕಣೆ ಮಾಡ್ಬಿಡ್ತೀನಿ. ಅದಕ್ಕೆ ಹೇಳುದು, ಮನೆ ಮಾಡೋಕ್ ಮುಂಚೆ ಅಕ್ಕಪಕ್ಕದವ್ರನ್ನ ವಿಚಾರಿಸ್ಬೇಕು ಅಂತ. ಏನೋ ನಮ್ ಗ್ರಹಚಾರ ಚೆನ್ನಾಗಿತ್ತು, ಇಷ್ಟಕ್ಕೆ ಮುಗಿತು. ಇಲ್ಲದೆ ಹೋಗಿದ್ರೆ ನಮ್ ಪಾಪ. ನಮ್ ಏರಿಯಾ ಬಂದ್ರೆ ನಿಮಗೆ ಹೀಗಾಗ್ಬಾರ್ದಾಗಿತ್ತು.
ನನ್ ತಿಳಿದೇ ಆಗಿರೋ ಅನಾಹುತಕ್ಕೆ ದಯವಿಟ್ಟು ಕ್ಷಮಿಸಿ. ಯಾರೋ ಮಾಡಿದ ತಪ್ಪಿಗೆ ನೀನ್ ಯಾಕಪ್ಪ ಕ್ಷಮೆ ಕೇಳ್ತೀಯ? ನಮ್ ವಿಶ್ವ ಅಪರಂಜಿ ಅಂತ ಏರಿಯಾ ಜನ ಆಡೋ ಮಾತು ಅಕ್ಷರಶಃ ನಿಜ. ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಆಯಾಸ ಮಾಡ್ಕೋಬೇಡಿ, ವ್ಯಸ್ತ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ತಗೋಪ್ಪ ಹಾಲು. ಇದೆಲ್ಲ ಯಾಕಮ್ಮ ಮೊದಲನೇ ಸಲ ಮನೆಗೆ ಬಂದಿದೀಯ? ತಗೊಳ್ಳಪ್ಪ. ಏನ್ ಮಾಡ್ಕೊಂಡಿದ್ಯಪ್ಪ? ಇಲ್ಲೇ ಪಕ್ಕದಲ್ಲಿ ಗ್ಯಾರೇಜ್ ಇಟ್ಕೊಂಡಿದ್ರೆ. ನಿಮ್ ತಾಯಿ ತಂದೆ? ತಾಯಿ ಇಲ್ಲ, ನನ್ನ ತಂದೆನೇ ನನಗೆಲ್ಲ. ನಿನ್ನಂಥ ಮಗನ ಪಡೆದ ನಿನ್ನ ತಂದೆ ನಿಜವಾಗ್ಲೂ ಪುಣ್ಯವಂತರಪ್ಪ. ನಾನು ಬರ್ತೀನಿ ಸರ್. ಒಳ್ಳೇದಪ್ಪ. ಕೂತ್ಕೋಗ ಸ್ವಲ್ಪತ್ತು ಅಣ್ಣ. ನನ್ ಮೀಸ ಕೊತ್ಕೊಂಡು ಕೂತ್ಕೋ ಹೋಗ. ಅಯ್ಯ ನಿನ್ನ ಬಂದ್ಬಿಟ್ಟ ಅಣ್ಣ. ಅಣ್ಣ ಏನಣ ಇದೆಲ್ಲ? ಅವರೆಲ್ಲ ಕುಂತವ್ರೆ ನನ್ಗೂ ಕಣ್ ಕಣ್ತೈತೆ. ಏನಾಗ್ಬೇಕು ನಿನ್ಗೆ? ಹೆಣ್ಣು ನೋಡಕ್ಕೆ ಹುಬ್ಳಿಗೆ ಹೋಗ್ತಾ ಇದ್ದೀನಿ, ನನ್ಗೊಂಚೂರು ಕ್ಲೀನ್ ಆಗಿ ಶೇವ್ ಮಾಡೋಣ. ಹಾ ಮಾಡ್ತೀನಿ ಮಾಡ್ತೀನಿ, ಕಾಣ್ತದೆ ಬಾ ಕೂತ್ಕೋ. ನಿನಗೂ ಹೆಣ್ಣು ಕೊಡೋರು ಅವರಲ್ಲ. ನನಗ್ ಪೂರ್ತಿ ಸೇವ್ ಮಾಡ್ಲೇಬೇಕು ನೀನು. ನಿಂಗ್ ಅರ್ಜೆಂಟ್ ಇದ್ರೆ ಬೇರೆ ಕಡೆ ಮಾಡ್ಕೋಗ. ನನ್ ಕರ್ಮ ಬರ ಬರ ಬಾರ. ನಾನ್ ನಿನ್ನ ಹತ್ರ ಶೇವಿಂಗ್ ಮಾಡಿಸ್ಕೊಳ್ಳಿಗೆಲ್ಲ ಬಾ. ಬಾರ ಬೇಡ ಬಾರ ಬಾರ ಕೂತ್ಕಳ. ಕೃಷ್ಣ, ಕೃಷ್ಣ ಬಾ ಇಲ್ಲಿ. ಅಣ್ಣ ನನ್ ಶೇವಿಂಗ್. ಒಂದ್ ಕೆಲ್ಸ ಮಾಡ, ನೀನೇ ಮಾಡ್ಕೊತಾ ಇರೋ. ಬಂದೆ. ಏನ್ ಕರೆದಿದ್ದು? ಕೃಷ್ಣ, ಇಷ್ಟು ಬೇಗ ನಿನಗಿಂತ ಕೇಡ್ಗಾಲ ಬರುತ್ತೆ ಅಂತ ನಾನು ಕನ್ಸು ಮನ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ. ಕದ್ರೆ ಕಳ್ಳ ಅಂತಾರೆ, ಒದ್ರೆ ಗೂಂಡ ಅಂತಾರೆ. ಕೆಟ್ಟ ಹೆಸರು ತಗೊಳೋದಿಕ್ಕಿಂತ ಕತ್ರಿ ಕೆಲ್ಸನೇ ಲೇಸು ಅಂತ ಈ ನಿರ್ಧಾರಕ್ಕೆ ಬಂದೆ. ನಾನೆಂತ ತಪ್ಪು ಮಾಡಿದೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ದಯವಿಟ್ಟು ನನ್ ಕ್ಷಮಿಸ್ಬಿಡು ಕೃಷ್ಣ. ನಾನ್ ಪಡ್ಕೊ ಬಂದಿದ್ದಕ್ಕೆ ನೀನ್ ಯಾಕೆ ವ್ಯಥೆ ಪಡ್ತೀಯ? ನಾನೊಂದ್ ಮಾತು ಕೇಳ. ಯಾರ್ಯಾರೋ ನನ್ ಮಾತನ್ನ ಕೇಳ್ತಾರೆ. ನಾನ್ ಕೊಡೋ ಐಡಿಯಿಂದ ಒಬ್ಬೊಬ್ರು ಒಂದೊಂದ್ ದಾರಿ ಆಗ್ಬಿಟ್ಟಿದ್ದಾರೆ. ಅಂತದ್ರಲ್ಲಿ ನೀನ್ ಒಂದ್ ಮಾತೇನು, ನೂರ್ ಮಾತು ಕೇಳು. ಕೃಷ್ಣ, ನೀನ್ ಯಾಕೊಂದ್ ಮದುವೆ ಆಗ್ಬಾರ್ದು? ನನ್ನ ಅರ್ಥ ಮಾಡ್ಕೊಳ್ಳೋ ಹೆಣ್ಣು ಯಾರಿದ್ದಾರೆ ಬೆಣ್ಣೆ ದೋಸೆ? ನೀನ್ ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಐ ಲವ್ ಯು ಸುರ್ಗಿ. ಐ ಲವ್ ಯು ನೀನ್ ಚೆನ್ನಾಗಿರ್ಬೇಕು ಕುಡಿ. ಯಾಕಪ್ಪ ಏನು ಎಷ್ಟ ಬರೋದು ಆ ಕಡೆ ಗಿರಾಕಿಲ್ವಾ? ನಾವೇನ್ ಅಬ್ಬೆ ಬರೀಗಳ? ಒಂದ್ ಕ್ವಾರ್ಟರ್ ಸಾಲ ಕೊಡ್ರಿ ಅಂತಂದ್ರೆ ಬಟ್ಟೆನೆ ಬಿಚ್ಕೊಂಡ್ಬಿಡ್ತೀರಾ? ಹೋಗ್ ಬಿಲ್ ತಗೊಂಬಾ. ಗೌರಮ್ಮ ಹಾಟ್ ನ್ಯೂಸ್ ಹೇಳ್ತಿಂತ ಕರ್ಕೊಂಡ್ ಬಂದು ನೀನೇ ಹಾಟ್ ಆಗ್ಬಿಟ್ಟಲ್ಲ. ನಿನ್ನ ಹತ್ರ ಹೆಂಗ್ ಹೇಳೋದು ಅಂತ ನಾಚಿಕೆ ಆಗ್ತಾ ಇದೆ ಗುರು. ಮೂರು ಬಿಟ್ರೆ ನಿನಗೆ ಅದೆಲ್ಲಿಂದ ಬರ್ಬೇಕಾ? ಅದು ಈ ಸಾಲ ಹಿಂದಿಲ್ಲ, ಅದೇನಂತ ಹೇಳ. ನಾನ್ ಮದ್ವೆ ಆಗ್ತಾ ಇದ್ದೀನಿ ಗುರು. ಅಯ್ಯೋ ನಿನ್ನ ನಿನ್ ಮದ್ವೆ ಮಾಡ್ಕೊಳ ಪುಣ್ಯ ಆಗ್ತಿ ಯಾರಪ್ಪ? ಹೆಂಗ್ರು ಹಿಂಗನ್ಬಿಟ್ಟೆ? ನಾನಿರೋ ಸ್ಮಾರ್ಟ್ನೆಸ್ಗೆ ಐಶ್ವರ್ಯ ರೈನೋ ಸುಸ್ಮಿತಾ ಸೆನ್ನೋ ಮದ್ವೆ ಮಾಡ್ಕೋಬೇಕಾಗಿತ್ತು. ಅವ್ರ ಟೈಮ್ ಚೆನ್ನಾಗಿತ್ತು, ಅದೃಷ್ಟವಶಾತ್ ಆಗ್ಲಿಲ್ಲ. ಮದ್ವೆ ಮಾಡ್ಕೋತಿದ್ಯಾ? ಇನ್ಮೇಲಾದ್ರೂ ಈ ಕೆಟ್ಟಾಳಿಗಳನ್ನ ಬಿಟ್ಟು ಒಳ್ಳೆ ಮನುಷ್ಯನಾಗೋದನ್ನ ಕಲಿ. ನಿನ್ ಮೇಲೆ ಅಣ್ಣಗುರು, ಈ ಕ್ಷಣದಿಂದ ನಾನು ಕುಡಿಯೋದಿಲ್ಲ. ಏನು ಉದಾರ ಆಗಲ್ಲ. ಹೇಳೇ ಟೈಮ್ ಆಯ್ತು, ಮಳೆ ಬಳಕ್ ಶುರು ಆಯ್ತು, ನೆಟ್ಟಿಗೆ ಮನೆಗೆ ಹೋಗು. ಏ ಕೃಷ್ಣ ಟೈಮ್ ಏನ? ಅಯ್ಯೋ ಒಂದ್ ನಿಮಿಷ ಹೇಳುಗಳು ಬಂಡೆ. ಏ ಎಲ್ಲಿ ಹೋಗ್ತಿದ್ಯಾ? ಬಿಬಿ ಆವ್ ಜಲ್ದಿ ಆವ್, ನಮ್ದು ಮೂಡ್ಗೆ ಬಂದ್ಬಿಟ್ಟೈತೆ. ಬಿಬಿ ಆವ್ ಜಲ್ದಿ ಆ. ವಾ ಕ್ಯಾ ಸೀನ್ ಹೇ, ಆವ್ ಚನಕ ಚನಕ ಬಾಯಲು ಬಾಜೆ, ಆವ್ 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 ಬೈಟ್. ಆ
ಇದು ರಾಜಸ್ಥಾನದ ರಸಗುಲ್ಲ. ಬೇಬಿ ನಮ್ದುಗೆ ಯಾವಾಗ ಕೊಡ್ತೀಯ ಬೇಬಿ? ಬೇಬಿ ಬೇಬಿ ಅಂತೀಯ, ಆರ್ ತಿಂಗಳು ರಾಜಸ್ಥಾನ ಕರ್ಕೊಂಡು ಹೋಗ್ಬಿಡ್ತೀಯ, ಹೀಗಾದ್ರೆ ಎಲ್ಲಿಂದ ಆಗುತ್ತೆ ಬೇಬಿ? ಇನ್ಮೇಲೆ ರಾಜಸ್ಥಾನು ಇಲ್ಲ, ಪಾಕಿಸ್ತಾನು ಇಲ್ಲ, 24 hours ಫ್ಯಾಮಿಲಿ ಸ್ಥಾನ. ಒಂದ್ ವಾರ ನಮ್ದು ದುಕಾನ್ಗೆ ಬಂದು ಎಲ್ಲ ಸುಳ್ಳು ತೆಗಿ ಪಲ್ಲು ಚುಚ್ಚು ಬಿಚ್ಚು ಚಿಂಗಿ ಮಿಂಗಿ ಚಿಗಿಲಿ ಪಿಗಿಲಿ ಎಕೊಂಡ್ರೆ ಹುಲ್ಲು ಚೆನ್ನೆ ಚೆನ್ನೆ ಅಯ್ಯೋ ಕರ್ಮ ಅಯ್ಯೋ ಕ್ಯಾರೇ ಟೆನ್ನಿಸ್ ನಿಮ್ದುಗೆ ಕ್ಯಾ ಬೇಕ್ರೆ ಶೇಟು? ಈಗ ಟೈಮ್ ಎಷ್ಟು? ಅಯ್ಯೋ ಅಯ್ಯಯ್ಯೋ ಟೈಮ್ ಕೇಳಕ್ಕೋಸ್ಕರ ಟೈಮ್ ಇಲ್ಲದ ಟೈಮ್ ಅಲ್ಲಿ ಬಂದು ಬಿಬಿ ಜೊತೆ ಹ್ಯಾಪಿ ಆಗಿದ್ದು ನನ್ನ ಹಾಳು ಮಾಡ್ಬಿಟ್ಟಲ್ಲೋ ಪಾಪಿ. 12 hours ಆಯ್ತು ಹೋಗ. ನಿನ್ನ ವಾಚಲ್ಲಿ ಅಲ್ಲಪ್ಪ, ನನ್ನ ವಾಚಲ್ಲಿ ಹೇಳು. ನಿನ್ನ ವಾಚಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ನಿನ್ನ ಸವಾಸನು ಬೇಡ, ನಿನ್ನ ಪಾಚು ಬೇಡ. ಜಾರೆ ಬೋಸಡಿಕೆ ಹೋಗ ತೇಕಡಿಕೆ. ಗುರು ನೀನ್ ಯಾವ ಟೈಮ್ ಅಲ್ಲಿ ಟೈಮ್ ಕೇಳ್ದ ನನ್ ಕೈಗೆ ಟೈಮ್ ಬಂದ್ಬಿಡ್ತು. ಈಗ 12:05. ಸರಿ ನಾನು ಹೋಗ್ತೇನೆ, ನೀ ಹೋಗು. ಓಕೆ, ಗುಡ್ ನೈಟ್. ಗುಡ್ ನೈಟ್. ಇಷ್ಟೊತ್ತಿನಲ್ಲಿ ನೀವು ಜೊತೆ ಇರೋದನ್ನ ಅಕ್ಕಪಕ್ಕದ ನೋಡಿದ್ರೆ ಏನ್ ಕೊತ್ತಾರೆ? ಅದೇನ್ ಪರವಾಗಿಲ್ಲ, ನಾನ್ ನಿಮ್ಗೆ ಹೇಳ್ತಾ ಇರೋದು. ಹೋಗಿ ಅಂದ್ರೆ ಹೋಗಿ ಮನೆಗೆ. Story, Tolstoy has successfully let us feel that God will never let down good and the true, and it is good and the true that will have ultimate trump. So, I am going to ask you some question about Romeo and Juliet. Who is the father of Romeo? All of you know about Romeo and Juliet very well, but many of you don't know about Romeo's father. Anybody? Usha? Usha? Sir? Neen college varadu odadakke kanas kanadakalla. Understand? Sorry, sir. ¶¶
ಮಾಡ್ಕೊಳ್ಳ. ಕಳಿಬೇಕ ನಾ ಸ್ಪೆಲರ್ ಕೇಳಿದ್ರೆ ಕಳಿಬೇಕ ಕೊಡ್ತಾಯಿದ್ದಿಲ್ಲ ಸ್ಪೆಲರ್. ನೀವು ಕೇಳಿದ್ದು ಕಡಿ ಪ್ಲೇರೇನ? ಮೈ ಮೇಲೆ ಪ್ರೆಗ್ನೆಂಟ್ ಕಂಡು ಕೆಲಸ ಮಾಡೋದು ಬಿಟ್ಟು ನನಗೆ ಜಾಬ್ ಕೊಡ್ತೀಯ ರಾಸ್ಕಲ್. ವಿಶ್ವ, ಯಾಕೋ ಒಂಥರ ಇದೆಯಾ? ಮೈ ಸರಿ ಇಲ್ವೇನಾ? ಹಾಗೇನಿಲ್ವಲ್ಲ, ಚೆನ್ನಾಗಿದ್ದೇನೆ. ನಿನ್ನ ಮಾತೆ ಹೇಳ್ತಾ ಇದ್ದೆ, ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ವ್ಯಥೆ ಪಡ್ತಾ ಇದೀಯ ಅಂತ. ಅದೇನು ಅಂತ ನನ್ನ ಹತ್ರ ಹೇಳೋ? ಅಂತದೇನಿಲ್ಲ ಅಪ್ಪಾಜಿ. ಸುಳ್ಳು ಹೇಳ್ಬೇಡ, ನಾನು ನೋಡ್ತಾನೆ ಇದ್ದೀನಿ. ಈ ನಡುವೆ ಸರಿ ಕೆಲಸ ಮಾಡ್ತಾ ಇಲ್ಲ, ನೀನು ಮನಸ್ಸಿನ ಮೇಲೆ ಹಿಡ್ತಾ ಇಲ್ಲದೆ ಇಷ್ಟ ಒಂದ್ ಕಡೆ ಹರಿಯೋಗ್ಬಿಟ್ಟು ಕಾಟಾಚಾರ ಕೆಲಸ ಮಾಡ್ತಾ ಇದೀಯ. ನನ್ನ ವಿಶ್ವ, ವಿಶ್ವನೇ ಬೆಳಗೋ ಸೂರ್ಯನ ಹಾಗೆ ಪಳಪಳ ಅಂತ ಹೊಳೆಯೋದು ನೋಡಕ್ಕೆ ಇಷ್ಟಪಡ್ತೀನಿ ಹೊರತು ಮಂಕು ಬಡಿದಿರೋ ವಿಷಯ ನೋಡೋದಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಓಂ ಕೋಟಿ ಸೂರ್ಯಪತಿ ಕಾಶಂ ತ್ರೇತ್ರಂ ಚಂದ್ರಭೂಷಣ ಶೂಲಖಡ್ಗದಾ ಚಕ್ರಕುಂತಪಾಶಧರಂ ವಿಭುಂ ವರದಾಭಯಸ್ತಂ ಚ ಸರ್ವಾಭರಣಭೂಷಿತಂ ಏವಂ ಧ್ಯಾತ್ಯಾರ್ಚಯೇ ದೇವಂ ಶ್ರದ್ಧಾಭಕ್ತಿ ಸಮನ್ವಿತಃ ಧ್ಯಾಯ ನಿತ್ಯಂ ಮಹೇಶಂ ರಜತಗಿರಿಭಂ ಚಾರಚಂದ್ರಾವಸಂತಂ ರತ್ನಾಕಲ್ಪೋಜ್ವಲಾಂಗಂ ಪರಶುಂ ಮೃಗಾ. ಮಂಗಳಾರತಿ ತಗೊಳ್ಳಿ. ಕ್ಷಮಿಸಿ ಮಾ, ಏ ಅಲ್ಲಿ ನೋಡಿ ಮಮ್ಮಿ. ಮಮ್ಮಿ ಏನ್ರಮ್ಮ, ದೇವ್ರ ದರ್ಶನ ಆಯ್ತಮ್ಮ, ಬನ್ನಿ ಹೋಗೋಣ. ದುಡುಕಿನ ಮೇಲೆ ಕಾಯ್ಮಾಬಿಟ್ಟೆ, ನನ್ನ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು, ಅನ್ನ ಕ್ಷಮಿಸಿ. ಕಣ್ಣು ನನ್ನ ಕಣ್ಣು ಮಿನುಗೋ ಪ್ರೇಮದ ಲೋಕ, ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಕ, ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು, ಒಂದು ಪ್ರೀತಿಗೆ ಇಬ್ಬರೂ ಸೇರಬೇಕು, ಮುತ್ತು ಒಂದು ನಮ್ಮ ಮುತ್ತು ಒಂದು, ತುಟಿ ಕರೆದಾಗ ಇಬ್ಬರೂ ಕೂಡಬೇಕು, ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಕ, ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು, ಒಂದು ಪ್ರೀತಿಗೆ ಇಬ್ಬರೂ ಸೇರಬೇಕು. ಗಾಳಿ ಗಂಧ ಕೂಡಿ ಕಲೆತಾಗ ದುಂಗಿನ ಯಾತ್ರೆಯಂತೆ, ಹಬ್ಬದ ಹಬ್ಬ ಪ್ರೀತಿಯ ಹಬ್ಬ, ಹಬ್ಬದ ಹಬ್ಬ ಪ್ರೀತಿಯ ಹಬ್ಬ, ಮರೆಸಿದೆ ಹಗಲು ರಾತ್ರಿ, ನಿನ್ನ ಕಣ್ಣು ನನ್ನ ಕಣ್ಣು ಮಿನುಗೋ ಪ್ರೇಮದ ಲೋಕ, ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಕ,
ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು ಒಂದು ಪ್ರೀತಿಗೆ ಇಬ್ಬರು ಸೇರಬೇಕು ಮುತ್ತು ಒಂದು ನಮ್ಮ ಮುತ್ತು ಒಂದು ತುಟಿ ಕರೆದಾಗ ಇಬ್ಬರು ಕೂಡಬೇಕು ಚೆಲುವನ್ನು ಪೂಜಿಸೋ ಮಂತ್ರ ನಾನು ಚೆಲುವ ಚೆಲುವ ನಿನ್ನ ಮಂತ್ರಕ್ಕೆ ಸೋಲುವ ದಾಸಿ ನಾನು ಸ್ನೇಹದ ಹೊಳೆಗೆ ಮುತ್ತಿನ ಮಳೆಯ ಸ್ನೇಹದ ಹೊಳೆಗೆ ಮುತ್ತಿನ ಮಳೆಯ ಸುರಿಸಿದ ಕೀರ್ತಿಯ ಮೋಡ ನಿನ್ನ ಕಣ್ಣು ನನ್ನ ಕಣ್ಣು ಮಿನುಗೋ ಪ್ರೇಮದ ಲೋಕ ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಪ ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು ಒಂದು ಪ್ರೀತಿಗೆ ಇಬ್ಬರು ಸೇರಬೇಕು ಮುತ್ತು ಒಂದು ನಮ್ಮ ಮುತ್ತು ಒಂದು ತುಟಿ ಕರೆದಾಗ ಇಬ್ಬರು ಕೂಡಬೇಕು ವಿಶ್ವ ನನ್ನ ವಿಶ್ವ ಬೆಲೆ ಕಟ್ಟಲಾರದ ಮಾಣಿಕ್ಯ ಆಗಬೇಕು ಕೋಟಿ ನಕ್ಷತ್ರಗಳ ಮಧ್ಯೆ ಮಿನುಗೋ ಧ್ರುವ ಆಗಬೇಕು ಅಂತ 25 ವರ್ಷಗಳಿಂದ ಯಾವ ಅನಿಷ್ಟ ನೆರಳು ಸ್ಫೋಕದಾಗ ಬೆಳೆಸಿದ್ದಕ್ಕೆ ಇವತ್ತು ಏನ್ ಮಾಡ್ತಾ ಇರೋದೇನು ನಾನೇನ್ ಮಾಡಿದೆ ಒಂದು ಹೆಣ್ಣಿಂದ ಅಲ್ಲಿಯೋಷ್ಟು ಕಿಲೋಮೀಟರ್ ಹಿಡಿದಿದೆಯಲ್ಲ ನೀನು ನನ್ನ ಮಗಳನ ಅದು ನೀನು ಅಡ್ಡದಾರಿ ಹಿಡಿದ್ರು ನೆನೆಸ್ಕೊಂಡ್ರೆ ನನ್ನ ಹೃದಯ ನಿಂತು ಹೋಗುತ್ತೆ ನನ್ನ ವಿಶ್ವ ಅಗ್ನಿ ಪರ್ವತ ಇದ್ದ ಹಾಗೆ ಅವನನ್ನು ಮುಟ್ಟೋ ಶಕ್ತಿ ಯಾರಿಗೂ ಇರ್ಕೂಡ್ದು ಒಂದು ವೇಳೆ ಇದ್ರು ಅವರು ಸುಟ್ಟು ಭಸ್ಮ ಆಗೋಗ್ಬೇಕು ಇದೇ ಕೊನೆ ಇನ್ನೊಂದು ಸಾರಿ ಇದು ನನ್ನ ಗಮನಕ್ಕೆ ಬಂದ್ರೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಮನುಷ್ಯತ್ವನೇ ಮರಿಬೇಕಾಗತ್ತೆ ವಿಶ್ವ ಏನ್ ಯೋಚನೆ ಮಾಡ್ತಿದ್ಯಾ ಈ ಪ್ರಪಂಚ ಎಲ್ಲ ಯಾಕೆ ತಲಕಳಗ ಕಾಣ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ವಿಶ್ವ ಈಗ ನೋಡು ಇಂಥ ಸುಂದರವಾದ ಪ್ರಪಂಚನ ನೀನ್ ತಲಕಳಗಾಗಿ ನೋಡ್ತಾ ಇದೀಯ ನಿನ್ ಜೀವನನೂ ಹೀಗೆ ಕೋಟ್ಯಾಂತರ ಜೀವರಾಶಿಗಳನ್ನ ಗರ್ಭದಲ್ಲಿ ತುಂಬಿಕೊಂಡು ಭೂತಾಯಿ ಹ್ಯಾಕ್ ಕಂಗೊಳಿಸ್ತಾ ಇದ್ದಾಳೆ ಇಲ್ಲಿನ ಪ್ರಾಣಿ ಪಕ್ಷಿಗಳು ಎಷ್ಟು ಸ್ವತಂತ್ರವಾಗಿವೆ ಆದ್ರೆ ನೀನ್ ಮಾತ್ರ ಹಾಗಿಲ್ಲ ಯಾಕೆ ನೀನು ಇವುಗಳ ಹಾಗೆ ಬದುಕಿನಲ್ಲಿ ಸ್ವತಂತ್ರವಾಗಿರ್ಬೇಕು ಅಂತ ಯಾವತ್ತಾದ್ರೂ ಆಸೆ ಪಟ್ಟಿದ್ಯಾ ಹೆಜ್ಜೆ ಹೆಜ್ಜೆಗೂ ಸೇಡು ಆಕ್ರೋಶಗಳನ್ನ ಎದೆಲ್ ತುಂಬಿಕೊಂಡು ಸುಂದರವಾಗಿರೋ ನಿನ್ನ ಜೀವನನ ನಿನ್ನ ಕೈಯಾರೆ ನರಕ ಮಾಡ್ಕೋತಿದ್ಯಾ ಪ್ರತಿಯೊಬ್ರು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ನೀನ್ ಯಾಕೆ ಇಂಥ ದಾರಿನ ಆರಿಸ್ಕೊಂಡಿದ್ಯಾ ನನ್ನ ನೋಡಿ ಈ ಪ್ರಪಂಚ ನೋಡು ಇಷ್ಟಕ್ಕೂ ನೀನ್ ಹೋಗ್ತಾ ಇರೋ ದಾರಿಲಿ ನೀನೇನ್ ಸುಖ ಕಾಣ್ತಿದ್ಯಾ ನಿಜವಾದ ಜೀವನದಲ್ಲಿ ಪ್ರೀತಿ ಪ್ರೇಮ ಮಮತೆ ಮುಖ್ಯವಾದ ವಿಶ್ವ ಒಂದು ಕ್ಷಣ ನೀನಿರೋ ಬಂಧನದಿಂದ ಹೊರಗೆ ಬಂದು ನೋಡು ವಿಶ್ವ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅಂತ ನಿನಗೆ ಅರ್ಥವಾಗುತ್ತೆ ಈ ಭೂಮಿ ಮೇಲೆ ನಾವು ಮತ್ತೆ ಬರ್ತೀವೋ ಇಲ್ವೋ ಯಾರಿಗೆ ಗೊತ್ತು ಸಿಕ್ಕಿರೋ ಅವಕಾಶದಲ್ಲಿ ನಿನ್ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ನೀನು ಬದಲಾಗ್ಲೇಬೇಕು ಮುಳುಗ್ತಾ ಇರೋ ಆ ಸೂರ್ಯನ್ ನೋಡು ನಾಳೆ ಹೊಸದಾಗಿ ಹುಟ್ಟಿ ಇಡೀ ವಿಶ್ವಕ್ಕೆ ಬೆಳಕನ್ನ ಚೆಲ್ಲೋ ಆ ಸೂರ್ಯನ ಹಾಗೆ ನನ್ನ ವಿಶ್ವನ ಬಾಳ್ನಲ್ಲೂ ಹೊಸ ಬೆಳಕು ಮೂಡಬೇಕು ಅನ್ನೋದೇ ನನ್ನ ಆಸೆ ಹಾಗಂತ ನೀನ್ ನನಗೆ ಮಾತು ಕೊಡು ಇಪ್ಪತ್ತೈದು ವರ್ಷಗಳಿಂದ ನಾನು ಹೊತ್ತು ತೋರಿಸ್ತಾ ಇರೋ ಬೆಂಕಿನ ಆರಿಸೋದಕ್ಕೆ ಎಷ್ಟು ಧೈರ್ಯ ನಿನಗೆ
ನನ್ನ ಮಗ ಯಾರಿಂದನು ಯುಗ ಪುರುಷ ಆಗಬೇಕಾಗಿಲ್ಲ. ಹಾಗೊಂದು ವೇಳೆ ನಿನ್ ಪ್ರಯತ್ನ ಪಟ್ರೆ ನಾನೇನಾಗ್ತಿರೋ ನನಗೆ ಗೊತ್ತಿಲ್ಲ. ಒಂದು ಹೆಣ್ಣಿಂದ ರಾಮಾಯಣ ಮಹಾಭಾರತ ನಡೆದಿರ್ಬೋದು, ಆದ್ರೆ ನಿನ್ನಿಂದ ನನ್ನ ಆಶಾ ಗೋಪುರನ್ನು ಚುನೂರಾಗೋದಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಇವತ್ತೇ ಕೊನೆ, ಮತ್ತೆ ನನ್ನ ಮಗು ನೋಡೋ ಪ್ರಯತ್ನ ಮಾಡಬೇಡ. ವಿಶ್ವ, ನಿನಗೆ ಅವತ್ತೇ ಹೇಳಿದ್ದೀನಿ, ನೀ ನನ್ನಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ರೆ ನೀನು ಉಳಿಸ್ಕೊಳ್ಳೋದಕ್ಕೆ ನಾನು ಮನುಷ್ಯತ್ವನ್ನ ಮರಿಬೇಕಾಗತ್ತೆ ಅಂತ ಜ್ಞಾಪಕ ಇರಲಿ. ಯಾಕಷ್ಟು ಕುಡಿತಾ ಇದ್ದೀರಾ? ಯಾವ ಪೀಡೆ ನೆರಳು ಕೂಡ ಸೋಗ್ದಾಗ ಬೆಳೆಸದ್ ನಮ್ ವಿಶ್ವ ನನ್ನಿಂದ ದೂರ ಆಗ್ತಿದೆ ಅಂತ ಕುಡಿತಾ ಇದ್ದೀರಾ? ಇಲ್ಲ, ಇಷ್ಟು ವರ್ಷದಿಂದ ಆಸೆ ಆಕಾಂಕ್ಷಿನಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗ ಆಗುತ್ತಲ್ಲ ಅಂತ ಕುಡಿತಾ ಇದ್ದೀರಾ? ತಂದೆ ತಾಯಿಯಾದವರು ಮಕ್ಕಳ ಭವಿಷ್ಯನ ಬಂಗಾರ ಮಾಡಬೇಕು ಅಂತ ನೂರಾರು ಕನಸು ಕಾಣ್ತಾರೆ. ಆ ತಾಯಿ ನೆರಳು ಬೆಳೆಯೋ ಯೋಗ ಅಂತೂ ನನಗೆ ಸಿಕ್ಕಿಲ್ಲ. ನೀನು ಸತ್ಯ ದಾರಿ ನಡೆಸೋಕೆ ಪ್ರಯತ್ನವೂ ಮಾಡಲಿಲ್ಲ. ಹೆಜ್ಜೆ ಹೆಜ್ಜೆಗೂ ರೋಷ ದ್ವೇಷ ಸಿದ್ಧಾಂತನೇ ಉಪದೇಶ ಮಾಡಿದೆ ಹೊರತು ಪ್ರೀತಿ ವಾತ್ಸಲ್ಯದ ಬಗ್ಗೆ ಯಾವತ್ತದು ಒಂದು ಮಾತು ಹೇಳಿದ್ಯಾ? ಯಾಕೆ ನಾನು ಹೀಗೆ ಬೆಳೆಸ್ತಾ ಇದ್ದೀನಿ? ನಾನು ಮನುಷ್ಯನಾಗಿ ಬದುಕೋದೇ ನನಗೆ ಇಷ್ಟ ಅಲ್ವಾ? ನಾನು ಏನು ತಪ್ಪು ಮಾಡಿದೆ ಅಂತ ನಾನು ಈ ಕ್ಷಣ ಕ್ಷಣಕ್ಕೂ ಜೀವಂತ ಶವ ಮಾಡ್ತಿದ್ಯಾ? ನಿಜವಾಗ್ಲೂ ನನ್ನ ಮಗನ ಇಲ್ಲ ಜನ್ಮ ಕೊಟ್ಟೋಳಿಗೆ ಬಾರ ಅದೆ ಅಂತ ಕೆಂಪೇಗ್ ಬಿಸಾಕಿದ್ದಾನ ಆತನ? ಯಾವ ವಿಷಯ ನಮ್ಮಿಬ್ಬರ ಮಧ್ಯೆ ಬರಬಾರ್ದು ಅನ್ಕೊಟ್ಟಿದ್ನೋ ಅದನ್ನ ನೀನಾಗೆ ತಿನ್ಕೊಂಡ್ಬಿಟ್ಟಿಯಲ್ಲೋ. ಇಷ್ಟು ವರ್ಷಗಳಿಂದ ಜ್ವಾಲಾಮುಖಿನ ಎದೆಯಲ್ಲಿ ಇಟ್ಕೊಂಡು ಯಾಕೆ ನಿನ್ನ ಬೆಳೆಸ್ದೆ ಈ ಸಮಾಜಕ್ಕೆ ಬ್ರಹ್ಮಾಸ್ತ್ರ ಆಗಬೇಕು ಅಂತ ಯಾಕೆ ಹೇಳಿದೆ ಅಂತ ಹೇಳ್ತೀರೋ? ನೀನೆಲ್ಲ ಆ ಪ್ರಶ್ನೆಗೆ ಉತ್ತರ ಇಷ್ಟು ವರ್ಷ ನೀನು ನನಗೆ ತಾಯಿ ಇಲ್ಲ ಅನ್ಕೊಂಡಿದ್ಯಲ್ಲ, ಇಲ್ಲಿ ನೋಡು ಇವರೇ ನಿನಗೆ ಜನ್ಮ ಕೊಟ್ಟ ತಾಯಿ. ನೀನ್ ತಿಳ್ಕೊಂಡಿರೋ ಹಾಗೆ ನಾನ್ ನಿನ್ ತಂದೆ ಅಲ್ಲ, ನಿಮ್ಮನೆ ಉಪ್ಪು ನಿಂದಿದ್ದಕ್ಕೆ ಋಣ ತೀರಿಸ್ತಾ ಇರೋ ನಾಯಿ. ನನಗೂ ಹೃದಯ ಇದೆ, ಪ್ರೀತಿ ಪ್ರೇಮ ತುಂಬಿಕೊಂಡಿದೆ, ಆದ್ರೆ ಅದು ಬೆಳೆಯೋಕ್ ಮುಂಚೆನೆ ನನ್ನನ್ನು ಯಾಕೆ ಹೀಗೆ ಬೆಳೆಸ್ತೇ ಅಂತ ಕೇಳ್ತಾ ಇದೆ ಅಲ್ವಾ? ನಿನ್ನ ಎಲ್ಲ ಪ್ರಶ್ನೆಗೂ ಇವರೇ ಉತ್ತರ. ಕೇಳು ಅವ್ರನ್ನ, ಕೇಳು. ಸೋಲು ಅನ್ನೋದು ಇವನ ನೆರಳನ್ನು ಕೂಡ ಸೋಂಕಬಾರ್ದು. ಇವನನ್ನ ಮುಟ್ಟೋ ಶಕ್ತಿ ಈ ಪ್ರಪಂಚದಲ್ಲೇ ಯಾರಿಗೂ ಇರಬಾರ್ದು. ಒಂದು ವೇಳೆ ಇದ್ರೂ ಅವರು ಸುಟ್ಟು ಭಸ್ಮ ಆಗ್ಬೇಕು. ನನ್ನ ಮಗು ಹೂವಾಗಬಾರದು, ಕೆಣಕಿದ ತಕ್ಷಣ ವಿಷ ಕೊಕ್ಕೋ ಹಾವಾಗಿ ಬೆಳಿಬೇಕು. ಇವನ ರಕ್ತದ ಒಂದೊಂದು ಕಣದಲ್ಲೂ ಅಮ್ಮ ಅನ್ನೋ ಪದಕ್ಕೆ ಬದಲಾಗಿ ಆಕ್ರೋಶ, ಕರುಣೆಗೆ ಬದಲಾಗಿ ಕ್ರೌರ್ಯ, ಪ್ರೀತಿಗೆ ಬದಲಾಗಿ ಪ್ರತೀಕಾರನೇ ಬೆಳಿಬೇಕು. ಬ್ರಹ್ಮ ಬರಹನ ಅಳಿಸಿ ತಮ್ಮ ಭವಿಷ್ಯನೇ ಬದಲಾಯಿಸಿಕೊಂಡಿರೋ ಭಂಡರನ ಬೂದಿ ಮಾಡೋ ಬ್ರಹ್ಮಾಸ್ತ್ರ ಇವನಾಗಬೇಕು. ಅಲ್ಲಿಯವರೆಗೂ ನನಗೆ ಇವನ ಮುಖ ತೋರಿಸ್ಬೇಡ. ನಾನು ಮುಟ್ಟೋ ಯೋಗ್ಯತೆ ನನಗಿಲ್ಲ, ನಿನ್ನಂತೊಳ್ಳ ನನ್ನ ಅಮ್ಮ ಅಂತ ಕರೆಯೋದಕ್ಕೆ ಆಸೆ ಆಗುತ್ತೆ. ಪ್ರಪಂಚದಲ್ಲಿ
ಎಲ್ಲ ತಾಯಿಂದರು ತಮ್ಮ ಮಕ್ಕಳು ಹಾಗೆ ಬೆಳಿಬೇಕು, ಹೀಗೆ ಬೆಳಿಬೇಕು, ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ಆಸೆ ಪಟ್ಟರೆ ನೀನೇ ಅದನ್ನು ಹೀಗೆ ಬೆಳೆಸ್ತೆ. ನನ್ನ ಅನಾಥ ಮಾಡೋದಕ್ಕೆ ನಾನೇನ್ ತಪ್ಪಾಡ್ದೆ? ತಾಯಿತನಕ್ಕೆ ಹೆದರು ನಿನ್ನಂಥವ್ರಿಗೆ ಮಕ್ಕಳಾಗಬೇಕು. ಮಹಾಭಾರತದಲ್ಲಿ ಕುಂತಿ ಜನಕ್ಕೆ ಹೆದರಿ ಹೆತ್ ಮಗನ ನದಿಗೆ ಬಿಸಾಡ್ದು, ನೀ ಯಾರಿಗೆ ಹೆದರಿ ನನ್ನ ನಿನ್ನಿಂದ ದೂರ ಮಾಡಿದೆ? ಹಾಗೆ ದೂರ ಮಾಡಬೇಕು ಅಂತ ಅನಿಸಿದ್ರೆ ನಾನು ಈ ಪ್ರಪಂಚನ ಕಣ್ಬಿಟ್ಟು ನೋಡೋಕ್ಕೂ ಮುಂಚೆನೆ ನನ್ನ ಕತ್ತಿಸ್ಕಿ ಸಾಸದ್ ಬಿಟ್ಟು ಯಾಕೆ ಬದಕಿಸ್ದೆ? ನಿನ್ನ ಹೋಟೆಲ್ ಬೆಳೆಯಕ್ಕೆ ಒಂದು ಶಾಖ ಕೊಟ್ಟು ನೀನು ವಾಚಿರ ತುಂಬ್ಕೊಳ್ಳೋದಕ್ಕೆ ನಿನ್ನ ಮಡ್ಲಲ್ಲಿ ಇನ್ನೊಂದಿಷ್ಟು ಜಾಗ ಯಾಕೆ ಕೊಡಲಿಲ್ಲ? ಹೆಣ್ಣಿಗೆ ತಾಯ್ತನೇ ಸಂಪತ್ತು ಅಂತ ಹೇಳ್ತಾರೆ, ಅದನ್ನ ನೀ ಬೇರೆ ಅನ್ನೋದಕ್ಕೆ ಕಾರಣ ಏನು? ನನ್ನ ಬಾಯಿಂದ ನಿನ್ನ ಅಮ್ಮ ಅಂತ ಕಲ್ಸ್ಕೊಳಕ್ ಇಷ್ಟ ಅಲ್ವಾ? ಇಲ್ಲ ಅಪ್ಪನೇ ಯಾರಂತೂ ಗೊತ್ತಿಲ್ಲದೆ ನನ್ನ ಜನ್ಮ ಕೊಟ್ಟಿದ್ಯಾ? ನಿನ್ನನ್ನು ಪಡೆಯೋದಕ್ಕೆ ಕಂಡು ಕಂಡು ದೇವರಿಗೆಲ್ಲ ಕೈ ಮುಗಿದೆ, ಹರಕೆ ಹೊತ್ತೆ. ನಾನು ಮಗುನ ಪಡೆದ್ರೆ ಈ ಪ್ರಪಂಚದಲ್ಲಿ ಯಾವ ತಾಯಿನೂ ನನ್ನಷ್ಟು ಪ್ರೀತಿಸಬಾರದು. ನಾನು ಪ್ರೀತಿಸೋದನ್ನ ನೋಡಿ ಎಲ್ಲ ತಾಯಂದ್ರು ಹೊಟ್ಟೆ ಕಿಚ್ಚು ಪಡಬೇಕು. ನಿನ್ನ ಮಡ್ಲಲ್ಲಿ ಮಲಗಿಸಿ ಲಾಲಿ ಹಾಡಬೇಕು ಅಂತ ಇಷ್ಟೋ ಕನಸುಗಳನ್ನ ಕಟ್ಟಿದ್ದೆ. ನೀನು ಕಣ್ಣು ಬಿಡೋದಕ್ಕೆ ಮುಂಚೆನೆ ಕರುಳು ಸಂಬಂಧನೇ ಕಡ್ಕೊಂಡು ಹೋಗುವಾಗ ನನಗಾದ ಸಂಕಟ ನಿನಗೇನಪ್ಪ ಗೊತ್ತು? ನನ್ನ ಸೌಭಾಗ್ಯನ ಕಳ್ಕೊಂಡ ಮೇಲೆ ಆ ಸಂಕಟನ ಮರೆಯೋದಕ್ಕೆ ನನಗಿದ್ದ ಒಂದೇ ಆಧಾರ ನೀನು ಅಂತ ಗೊತ್ತಿದ್ರು. 25 ವರ್ಷಗಳಿಂದ ನಿನ್ಮೇಲಿಟ್ಟಿರೋ ಪ್ರೀತಿಗೆ ಸಮಾಧಿ ಕಟ್ಟಿ ಕೂತು ಹತ್ತಾಗ್ಲೂ ನಿನ್ನ ಮೇಲೆ ನನ್ನ ಆಶೀರ್ವಾದ ಇತ್ತು ಕಣೋ. ನನಗೂ ನಿನ್ನಿಂದ ಅಮ್ಮ ಅಂತ ಕರೆಸ್ಕೋಬೇಕು ಅಂತ ಆಸೆ ಇತ್ತು. ಆದ್ರೆ ಆ ಆಸೆಗೆ ಬೇಲಿ ಹಾಕಿ ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೋತಾ ಇದ್ದೆ. ನಿನ್ನ ಕೈ ಹಿಡಿದು ಸರಿ ದಾರಿಲಿ ನಡೆಸಬೇಕಾಗಿದ್ದ ನಾನೇ ತಪ್ಪು ದಾರಿಗೆ ಯಾಕೆ ಹೇಳ್ದೆ ಅಂತ ಗೊತ್ತಾ? ಸ್ವಾಮಿ, ನರಸಾಪುರದ ಸಾಕವನ ಮಗಳು ಲಕ್ಷ್ಮೀನ ರಾಮಯ್ಯ ಅನ್ನೋ ಈತ ಕೆಡ್ಸಕ್ ಪ್ರಯತ್ನ ಪಟ್ಟಾಗ ಊರಿನ ಜನ ಎಲ್ಲ ಸೇರಿ ಹಿಡಿದು ಇವನ್ನ ಪಂಚಾಯತಿಗೆ ಒಪ್ಪಿಸಿದ್ದಾರೆ. ಏನಮ್ಮ ಅವ್ರು ಹೇಳಿದ್ ನಿಜಾನ? ನೀನು ಆ ಹುಡುಗಿನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ ನಿಜಾನ? ಹೌದು. ನಾಚಿಕೆ ಆಗಲ್ವಾ ನಿನ್ಗೆ? ಅವಳು ನಿನಗ್ ಮಗಳಿದ್ದಾಗಿದ್ದಾಳೆ. ಮಗಳಿದ್ದಂಗಲ್ಲ ಬುದ್ಧಿ, ಇವಳು ಅವನ್ ಮಗಳೇ. ನೀನು ಒಬ್ಬ ತಂದೆನ, ನೀನೇ ಹೆತ್ತಿ ಆಡಿಸಿ ಬೆಳೆಸಿದ ಮಗಳನ್ನ ಬಲಾತ್ಕಾರ ಮಾಡೋದಕ್ಕೆ ಹೇಗಯ್ಯ ಮನ್ಸು ಬಂತು? ಅದರಲ್ಲಿ ತಪ್ಪೇನೈತೆ? ನಿಮ್ಮ ಮರದಲ್ಲಿ ಬೆಳೆದ ಹಣ್ಣನ್ನ ನೀವು ತಿಂದೆ ಬೇರೆಯವ್ರು ದಾನ ಮಾಡ್ತೀರಾ? ತ್ರಿಮೂರ್ತಿಗಳಲ್ಲೊಬ್ಬನಾದ ಬ್ರಹ್ಮ ತಾನೇ ಸೃಷ್ಟಿ ಮಾಡಿದ ಸರಸ್ವತಿನ ತನ್ನ ಮಗಳು ಅಂತ ಗೊತ್ತಿದ್ದು ಅವಳು ಮದುವೆಯಾದ, ಅದು ಸರಿನಾ? ನನ್ನಂಗೆ ತಪ್ಪು ಮಾಡಿರೋ ಬ್ರಹ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತೀರಾ, ನನ್ನ ಅಪರಾಧಿಂತ ಶಿಕ್ಷೆ ಕೊಡೋದಕ್ಕೆ ಪಂಚಾಯತಿ ಕಟ್ಟೆ ಕರ್ಕೊಂಬಂದು ನಿಲ್ಸಿದ್ದೀರಾ? ಇದ್ಯಾವ ನ್ಯಾಯ ಸ್ವಾಮಿ? ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಂತ ದೊಡ್ಡವ್ರು ಹೇಳೋರೆ ಕಾಮಕ್ಕೆ ಕಣ್ಣಿಲ್ಲ ಅಂತ, ಈಗ ಹೇಳಿ ನಾನೇನ್ ತಪ್ಪು ಮಾಡಿದೀನಿ ಅಂತ? ಅಂದ್ರೆ ನಿನ್ನ ಮಗಳು ಒಂದು ಮರ ಇದ್ದ ಹಾಗೆ, ಅವಳು ರೂಪಾನೇ ಹಣ್ಣು, ಅವಳು ಶೀಲ ನೀನ್ ತಿಂದು ಬಿಸಾಕೋ ಹಣ್ಣಿನ ಸಿಪ್ಪೆಗೆ ಸಮಾನ ಅಲ್ಲ? ನೀನು ಬೆಳೆದ ಮರದಲ್ಲಿ ನೂರಾರು ಹಣ್ಣಿರುತ್ತೆ, ಅದೆಲ್ಲ ನೀನೇ ತಿಂತೀಯಾ? ಇಲ್ಲ ಅಲ್ಲ, ಕೆಲವನ್ನ ಮಾರ್ತೀಯ, ಕೆಲವನ್ನ ಕದ್ದು ತಿಂತಾರೆ. ನಿನ್ನ ಮಗಳು ಹಾಗೇನಾ? ನೀನು ಮರ ಬೆಳೆಸೋಕೆ ಬಿತ್ತಿದ್ದು ಬೀಜನ, ನಿನ್ನ ಮಗಳನ್ನ ಹುಟ್ಟಿಸೋಕೆ ಬಿತ್ತಿದ್ದು ಪ್ರೀತಿನ. ನೀನ್ ಗಿಡಕ್ಕೆ ನೀರ್ ಹಾಕುವಾಗ ಮರ ಆದ್ಮೇಲೆ ಫಲ ಕೊಡುತ್ತೆ ಅನ್ನೋ ಆಸೆ ಇತ್ತು, ಆದ್ರೆ
ಮಗಳನ್ನ ಮಡಲಿನಲ್ಲಿ ಇಟ್ಕೊಂಡು ಆಡಿಸುವಾಗ ನಾಳೆ ನನ್ನ ಜೊತೆ ಮಂಚ ಹತ್ತಾಳೆ ಅನ್ನೋ ದುರಾಸೆ ಇತ್ತ? ಆ ಮರ ಆಗ್ಲಿ, ಈ ನಿನ್ ಮಗಳೇ ಆಗ್ಲಿ, ಬರೀ ನಿನ್ನಿಂದ ಮಾತ್ರ ಬೆಳಿಲಿಲ್ಲ. ಬೀಜ ಮೊಳೆಯೋಕೆ ಭೂಮಿ ತಾಯಿ ಶಕ್ತಿ ಕೊಟ್ಲು, ಈ ನಿನ್ ಮಗಳು ಬೆಳೆಯೋಕೆ ಈ ತಾಯಿ ರಕ್ತ ಹಂಚ್ಕೊಂಡು. ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮತೆ ಅನ್ನೋದು ಅಮೂಲ್ಯವಾದ ಆಸ್ತಿ. ಪ್ರಪಂಚದಲ್ಲಿ ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಗೊತ್ತಾ? ಅಂತ ಆಸ್ತಿನ ಕೇವಲ ಕಾಮದ ಕಿಡಿಯಲ್ಲಿ ಸುಟ್ಟು ಭಸ್ಮ ಮಾಡಕ್ ಹೊರಟಿದ್ಯಲ್ಲ, ನೀನು ಒಬ್ಬ ಮನುಷ್ಯನ. ಏನಂದೆ, ಕಾಮಕ್ಕೆ ಕಣ್ಣಿಲ್ಲ ಅಂತ ದೊಡ್ಡವರು ಹೇಳಿದ ಮಾತನ್ನ ಪರಿಪಾಲಿಸೋ ದೊಡ್ಡ ಮನುಷ್ಯ ನೀನು. ಹಾಗಾದ್ರೆ ನಾನು ಹೇಳೋ ಹೆಂಗಸಿನ ಜೊತೆ ನೀನು ಮಲಗ್ತೀಯ? ನಾನ್ ಹೇಳಿದ ಹೆಂಗಸು ಈಕೆನೆ, ಮಲಗೋಳ ಜೊತೆ. ಧರ್ಮಾಧಿಕಾರಿಗಳೇ, ಇವಳನ್ನ ಯಾರು ತಿಳ್ಕೊಂಡಿದ್ದೀರಾ? ನನ್ನ ತಾಯಿ. ಆದ್ರೇನು, ನೀನು ಮಗು ಆಗಿದ್ದಾಗ ನಿನಗೆ ಹಸುವಾದ್ರೆ ಎದೆ ಹಾಲು ಕೊಡ್ತಾ ಇತ್ತು. ಇವತ್ತು ಅದೇ ಎದೆನ ನೀನು ನಿನ್ ಕಾಮದ ಕಣ್ಣಿಂದ ನೋಡೋ, ಯಾಕಾಗ್ ನಿಂತಿದ್ಯಾ? ಅವಳು ಒಂದು ಹೆಣ್ಣೆ ತಾನೆ, ಹೋಗ್ ಮಲಗು. ನಿನ್ನ ಹೆತ್ತ ತಾಯಿ ತಾನು ಬೆಳೆಸಿದ ಮಗ ಅಂತ ಯಾವತ್ತಾದ್ರೂ ನಿನ್ ಮೇಲೆ ಆಸೆ ಪಟ್ಟಿದಾಳ? ಪ್ರೀತಿ ವಾತ್ಸಲ್ಯ ತೋರಿಸಿ ಬೆಳೆಸಿಲ್ವಾ? ಆ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋ ನೀನು ನಿನ್ನ ಮಗಳ ಮೇಲೆ ಕಣ್ಣು ಹಾಕಿದೆಯಲ್ಲ, ಈಗ ನೀನು ಅವಳನ್ನ ಅಮ್ಮ ಅಂದ ಹಾಗೆ ನಿನ್ನ ಮಗಳ ಮೇಲೆ ನೀನು ಕೈ ಹಾಕಿದಾಗ ಅವಳು ನಿನ್ನ ಅಪ್ಪ ಅಂತ ತಾನೇ ಕೂಗಿದ್ದು. ಇದಕ್ಕೆ ಆ ಬ್ರಹ್ಮನ ಸಾಕ್ಷಿ ಬೇರೆನಾ? ಬ್ರಹ್ಮ ತನ್ನ ಮಗಳನ್ನೇ ಮದುವೆ ಆದ ನಿಜ, ಅದಕ್ಕೆ ಅವನನ್ನ ಈ ಭೂಲೋಕದಲ್ಲಿ ಯಾರೂ ಪೂಜೆ ಮಾಡೋದಿಲ್ಲ, ಅದು ಗೊತ್ತಾ? ಪ್ರೀತಿ ಪ್ರೇಮನೇ ನಮ್ಮ ಸಂಸ್ಕೃತಿ ವೈಶಿಷ್ಟ್ಯ, ಅದಕ್ಕೆ ಪ್ರಪಂಚದಲ್ಲಿ ನಮ್ಮ ಸಂಸ್ಕೃತಿಗೆ ಎಲ್ಲರೂ ಬೆಲೆ ಕೊಡೋದು. ಅದನ್ನು ಉಳಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಕಾಮಕ್ಕೆ ಕಣ್ಣಿಲ್ಲ ಅಂತ ನಮ್ಮ ಸಂಸ್ಕೃತಿನೇ ಮರೆಯಕ್ಕಾಗತ್ತಾ? ಹೇಳಿ ಧರ್ಮಾಧಿಕಾರಿಗಳೇ, ಧರ್ಮಾಧಿಕಾರಿಗಳೇ, ದಯವಿಟ್ಟು ನನ್ನ ಕ್ಷಮಿಸಿ ಧರ್ಮಾಧಿಕಾರಿಗಳೇ, ನಾನು ತಪ್ಪಾಡ್ಬಿಟ್ಟೆ ಧರ್ಮಾಧಿಕಾರಿಗಳೇ, ತಪ್ಪಾಡ್ಬಿಟ್ಟೆ. ಕ್ಷಮಿಸ್ಬೇಕಾದ್ದು ನಾನಲ್ಲ, ನಿನ್ನ ಮಗಳು. ಲಕ್ಷ್ಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಈ ಬುದ್ಧಿ ಮೊದ್ಲೇ ಇದ್ದಿದ್ರೆ ಊರ್ನವ್ರ ಮುಂದೆ ನಿನ್ ಮಗಳು ಮಾನ ಹರಾಜಾಗ್ತಿತ್ತ? ನೀನೇನೋ ತಪ್ಪು ಒಪ್ಕೊಂಡ್ಬಿಟ್ಟೆ, ಆದ್ರೆ ಈಗ ನಿನ್ ಮಗಳನ್ನ ಯಾರ ಮದ್ವೆ ಆಗ್ತಾರೆ? ಯೋಚನೆ ಮಾಡ್ಬೇಡಿ ತಾಯಿ, ಈ ವೀರೇಂದ್ರ ಸಿಂಹ ಇರೋವರೆಗೂ ಯಾರು ಕಣ್ಣೀರ್ ಹಾಕ್ಬೇಕಾಗಿಲ್ಲ. ಭೈರ, ಏನಮ್ಮ ಇವನು ನಿನಗ ಒಪ್ತೇನ? ಮನೆಗೆ ಒಂದು ಬಾಗಿಲು, ತೆನೆಗೆ ಒಂದು ನೇಗಿಲು, ಮನೆಗೆ ಒಂದು ಬಾಗಿಲು, ತೆನೆಗೆ ಒಂದು ನೇಗಿಲು, ಧರ್ಮ ದೇವತೆ ಪೂರಕಾಯಲು, ನ್ಯಾಯ ದೇವತೆ ಸತ್ಯಕಾಯಲು, ಹಸಿವು ನೋವು ಹಂಚಿಕೊಳ್ಳೋ ಮನಸ್ಸು ತುಂಬಿರಲು, ಪ್ರೀತಿ ದೇಹ ದಾನ ಮಾಡೋ ಮನುಜರಾಗಿರಲು. ನಮದೇ ರಾಮ ರಾಜ್ಯ, ನಮದೇ ರಾಮ ರಾಜ್ಯ, ನಮದೇ ರಾಮ ರಾಜ್ಯ. ಗುರು ಹಿರಿಯರಿಗೆ ತಲೆಬಾಗಿ, ನಡೆದಾಗ ನೋವಿಲ್ಲ, ಸಹಬಾಳ್ವೆಯನ್ನು ವರವಾಗಿ, ಪಡೆದಾಗ ಬರವಿಲ್ಲ, ದುಡಿಮೆಯೊಂದೇ ದೇವರು ಎಂದವರೆಂದು ಸೋಲರು, ದುಡಿಮೆಯೊಂದೇ ದೇವರು ಎಂದವರೆಂದು ಸೋಲರು. ಮನೆಗೆ ಒಂದು ಬಾಗಿಲು, ತೆನೆಗೆ ಒಂದು ನೇಗಿಲು, ಧರ್ಮ ದೇವತೆ ಪೂರಕಾಯಲು, ನ್ಯಾಯ ದೇವತೆ ಸತ್ಯಕಾಯಲು,
ಹಸಿವು ನೋವು ಹಂಚಿಕೊಳ್ಳು ಮನಸ್ಸು ತುಂಬಿರಲು ಪ್ರೀತಿ ಸ್ನೇಹ ದಾನ ಮಾಡು ಮನುಜರಾಗಿರಲು ನಮದೇ ರಾಮ ರಾಜ್ಯ ನಮದೇ ರಾಮ ರಾಜ್ಯ ನಮದೇ ರಾಮ ರಾಜ್ಯ ಕಾಯಲು ಹಸಿವು ನೋವು ಹಂಚಿಕೊಳ್ಳು ಮನಸ್ಸು ತುಂಬಿರಲು ಪ್ರೀತಿ ಸ್ನೇಹ ದಾನ ಮಾಡು ಮನುಜರಾಗಿರಲು ನಮದೇ ರಾಮ ರಾಜ್ಯ ನಮದೇ ರಾಮ ರಾಜ್ಯ ನಮದೇ ರಾಮ ರಾಜ್ಯ ವರ್ಷ ವಿದ್ಯಾಸಂಸ್ಥೆಯಿಂದ ಬಂದ ಆದಾಯ 68 ಲಕ್ಷ, ಆಸ್ಪತ್ರೆಯಿಂದ ಬಂದಿದ್ದು 80 ಲಕ್ಷ, ಭಕ್ತಾದಿಗಳು ದೇವಸ್ಥಾನಕ್ಕೆ ಕೊಟ್ಟಿದ್ದು 42 ಲಕ್ಷ, ಒಟ್ಟು 1,90,00,000. ಇದರಲ್ಲಿ ಜಾತ್ರೆ ಖರ್ಚು ಮಾಡಿದ್ದು 20 ಲಕ್ಷ. ಹಾಗಾದ್ರೆ ನಮ್ಮ ಹತ್ರ ಇವಾಗ 1,70,00,000 ರೂಪಾಯಿ ಇದೆ. ಈಗ ನಮ್ಮ ಹತ್ರ ಉಳಿದಿರೋದು 48 ಲಕ್ಷ ಮಾತ್ರ. ಹಾಗಾದ್ರೆ ಉಳಿದ ಹಣ? ಅದು ನಿಮ್ಮನ್ನೇ ಕೇಳ್ತಾ ಇರೋದು, ಉಳಿದ ಹಣ ಏನಾಯ್ತು ಅಂತ. ಈ ಹಣದ ವಿಷಯ ಲೆಕ್ಕದ ವಿಚಾರ ಎಲ್ಲ ನೋಡ್ತಾ ಇರೋದು ಭೂಪತಿ ಅವರೇ. ನಿಖಣನ ಅವರೇ ತಗೊಂಡಿರ್ಬೇಕು. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ನಿಮಗೆ ಚೆನ್ನಾಗ್ ಗೊತ್ತು. ನ್ಯಾಯ ನೀತಿ ಧರ್ಮನೇನ ನುಸುರು ಅದನ್ನ ಕಾಪಾಡ್ತಾ ಇರೋದು ಅವ್ರಗಳೇ ಅಂತ. ಅಷ್ಟೇ ಅಲ್ಲ, ಅವರು ನಮ್ಮ ಸಂಸ್ಥಾನದ ಆಧಾರ ಸ್ತಂಭಗಳು. ಸರಿಯಾಗಿ ಮತ್ತೊಮ್ಮೆ ಲೆಕ್ಕ ನೋಡಿ. 48 ಲಕ್ಷನ ಲೆಕ್ಕಕ್ಕೆ ಶರ್ಮ ಇಟ್ಬಿಟ್ಟಿದ್ದೀನಿ, ಇನ್ನು ಉಳಿಯೋದು 1,22,00,000. ಅದನ್ನ ನಾವು 3 ಜನ ಹಂಚ್ಕೊಂಬೋಣ. ಅಲ್ಲಿಗೆ ಒಬ್ಬೊಬ್ರಿಗೆ 40-40 ಲಕ್ಷ ಬರುತ್ತೆ, 2 ಲಕ್ಷ ಉಳಿಯುತ್ತೆ. ಆ 2 ಲಕ್ಷನ ನಮ್ ಸುಬ್ಬಿ ಕೊಟ್ಬಿಡೋಣ ಶಿವಗಳೇ. ನಿಮ್ಮ ಮಾತು ಸತ್ಯ, ನ್ಯಾಯ ನೀತಿ ಧರ್ಮಕ್ಕೆ ನೀವೇ ಸೇವಕರು ಅಂತ ನಂಬ್ಕೊಂಡಿದ್ದೆ. ಆ ನಂಬಿಕೆನ ಹಾಳು ಮಾಡ್ಬಿಟ್ರಲ್ಲೋ. ದೇವ್ರ ದುಡ್ಡನ್ನ ತಿನ್ನುವಂತ ದರಿದ್ರ ನಿಮ್ಗೇನ್ರಯ್ಯ ಬಂದಿತ್ತು? ನನ್ ಕೇಳಿದ್ರೆ ನಿಮ್ಗೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತಿದ್ನಲ್ರು. ನಾವು ಜನರ ಪ್ರತಿನಿಧಿಗಳು, ನಮ್ಗ ಅಧಿಕಾರ ಕೊಟ್ಟಿರೋರು ಜನ. ಆ ಜನರ ಸೇವೆನೇ ನಮ್ ಗುರಿ ಅನ್ನೋದನ್ನ ಅಷ್ಟು ಬೇಗ ಮರ್ತು ಬಿಟ್ರ?
ಈ ವಿಷಯ ಏನಾದ್ರೂ ಜನರಿಗೆ ಗೊತ್ತಾದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ಅರೆ, ಈಗ ನಾವೇನ್ ಮಾಡಬಾರದು ತಪ್ಪು ಮಾಡಿದೀವಿ ಅಂತ ಹಿಂಗೆ ಪ್ರಪಂಚ ಮುಳುಗೋದಂಗ ಆಡ್ತಿದ್ದೀರಲ್ಲ, ನಾವಲ್ದೆ ಇನ್ಯಾರಾದ್ರೂ ದುಡ್ಡು ಹೊಡಿತಿದ್ರಪ್ಪ. ಮುಚ್ಚ ಬಾಯಿ. ಎಲ್ಲ ಹೇಸ್ಗೆ ತಿಂತಾರೆ ಅಂತ ನಾವು ತಿನ್ನಕ್ಕಾಗತ್ತ? ಹೇಸ್ಗೆ ತಿನ್ನೋದನ್ನ ಹಂದಿ ಅಂತಾರೆ, ಹುಲ್ಲು ತಿಂದು ಹಾಲು ಕೊಡೋದನ್ನ ಹಸು ಅಂತಾರೆ, ಅದು ನಾವಾಗ್ಬೇಕು. ಬೆಳಗಾಗೋದ್ರೊಳಗೆ ನೀವು ತಗೊಂಡಿರೋ ಹಣನ ವಾಪಸ್ ಮಾಡಿ ಜನಗಳಿಗೆ ಒಪ್ಪಿಗೆ ಆಗೋ ಲೆಕ್ಕ ಕೊಟ್ಟು ನಿಮ್ ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳಿ. ನಾವೀಗ ಕೊಟ್ಟಿರೋದು ಜನ ಮೆಚ್ಚೋ ಅಂತ ಲೆಕ್ಕನೆ. ನಾನು ಕೇಳಿದ್ದು ಆ ಲೆಕ್ಕ ಅಲ್ಲ. ಇನ್ಯಾವ ಲೆಕ್ಕ ಶಿವನಿ? ಕಳ್ಳ ಲೆಕ್ಕ ಕೇಳೋಕೆ ನಾನು ಸುಳ್ಳ ಅಲ್ಲ, ಭಕ್ತಿ ಲೆಕ್ಕ ಕೇಳೋದಕ್ಕೆ ನಾನು ದೇವ್ರು ಅಲ್ಲ, ಬಡ್ಡಿ ಲೆಕ್ಕ ಕೇಳೋಕೆ ನಾನು ಸಾಲ ಕೊಟ್ಟಿಲ್ಲ, ಋಣದ ಲೆಕ್ಕ ಕೇಳೋಕೆ ನಾನ್ ನಿಮ್ಮನ್ನ ಹೆತ್ತಿಲ್ಲ. ನನಗೆ ಬೇಕಾಗಿರೋದು ನ್ಯಾಯದ ಲೆಕ್ಕ, ಯಾಕೆಂದ್ರೆ ಅದೇ ನನ್ನ ಉಸಿರು. ಅದನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಇದುವರೆಗೂ ನಮ್ಮ ಊರಿಗೆ ಬರ್ದಿರೋ ಪೊಲೀಸ್ನವರು ನಿಮಗೋಸ್ಕರ ಬರ್ಬೇಕಾಗತ್ತೆ. ಅಂದ್ರೆ ನಮ್ಮನ್ನ ಜೈಲು ಕಳಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದಿರೋ? ಹೌದು, ಮನಸ್ಸಿರೋದು ಪ್ರೀತಿಗೆ, ಗುಡಿ ಇರೋದು ದೇವರಿಗೆ, ಸ್ಮಶಾನ ಇರೋದು ಹೆಣಕ್ಕೆ, ಜೈಲ್ ಇರೋದು ನಿಮ್ಮಂತ ಮನೆ ಹಾಳ್ರಿಗೆ. ಇದೇ ನಿಮ್ಮ ಕಡೆ ತೀರ್ಮಾನನ? ನಂದು ಒಂದೇ ಮಾತು, ಕೂಡಿ ಕಳೆದ್ರು ಗುಣಿಸಿ ಭಾಗಿಸಿದ್ರು ಸಿಗೋದು ಒಂದೇ ಉತ್ತರ, ಅದೇ ಸತ್ಯ. ಯೋಚನೆ ಮಾಡಿ, ಇನ್ನಿರೋದು 24 ಗಂಟೆಗಳು ಮಾತ್ರ. ಈಗ ನೀವು ತಗೊಂಡ್ ಬಂದಿರೋ ಹಣನ ಧರ್ಮಾಧಿಕಾರಿಗಳಿಗೆ ವಾಪಸ್ ಕೊಡದೆ ಹೋದ್ರೆ ಅವ್ರು ನಿಮ್ಮನ್ನ ಸುಮ್ನೆ ಬಿಡ್ತಾರ? ವೀರೇಂದ್ರ ಸಿಂಹ ಇಷ್ಟು ಬೇಗ ಇಂಥ ನಿರ್ಧಾರ ತಗೋತಾನೆ ಅಂತ ನಾನು ಕನಸಿನಲ್ಲೂ ಎಣಿಸಿರ್ಲಿಲ್ಲ. ಇವನ್ ಹೀಗೆ ಬಿಟ್ರೆ ನಮ್ಗೆ ಯಾರಿಗೂ ಉಳಗಾಲ ಇಲ್ಲ. ಅದಕ್ಕೆ ನಾನೊಂದು ಉಪಾಯ ಹುಡುಕಿದ್ದೀನಿ. ಹಣನೆಲ್ಲ ಧರ್ಮಾಧಿಕಾರಿಗಳಿಗೆ ವಾಪಸ್ ಕೊಟ್ಬಿಟ್ಟು ಇನ್ಮೇಲೆ ನೀವ್ ಹೇಳ್ದಂಗ ಕೇಳ್ಕೊಂಡಿರ್ತೀವಿ ಅಂತ ಹೇಳಿ ಬೋರ್ಡಿಂಗ್ ಸೆಕ್ಷನ್ಗೆ ನಾನು ಚೀಫ್ ಆಗ್ಬಿಡ್ತೀನಿ, ನೀನು ಕಿವುಡ್ರ ಸ್ಕೂಲ್ಗೆ ಮುಖ್ಯೋಪಾಧ್ಯಾಯ ಆಗ್ಬಿಡು. ಇವನಂತೂ ದೇವಸ್ಥಾನದಲ್ಲಿ ಆನೆ ಕಾಯ್ಕೊಂಡಿರ್ತಾನೆ. ಹೆಂಗೈತೆ ನನ್ನ ಲೈಟಿಸ್ಟ್ ಐಡಿಯಾ ಶಿವ? ಬೇವರ್ಸಿ ನನ್ನ ಮಗನೇ, ನಿಮ್ಮನ್ನು ಕಟ್ಕೊಂಡಿರೋದು ಬೆನ್ನಿಗೆ ಬೇತಾಳ ಕಟ್ಕೊಂಡಂಗ ಆಗಿದೆ. ಹಾಗಾದ್ರೆ ಭೂಪತಿ ನಮಗ್ ಸುತ್ಕೊಂಡ್ರು ಅನ್ನಿಸ್ತಿಂದ ಪಾರಾಗೋದ್ರೆ ಹೇಗೆ? ಏನು ಅಂದ್ರೆ? ಏನು ಅಂದ್ರೆ?
ದರ್ಬಾಧಿಕಾರಿಗಳು ಕೊಲೆ ಆಗ್ಬಿಟ್ಟೈತೆ. ನೋಡ್ರಪ್ಪ ಶಿವಗಳೇ, ನೋಡ್ರು ನೋಡ್ರಪ್ಪ ನೋಡ್ರಿ, ದೇವ್ರಂತ ನಮ್ಮ ಧರ್ಮಾಧಿಕಾರಿಗಳನ್ನ ನ್ಯಾಯವಾಗಿ ಕೊಂದು ಬಿಟ್ಲು. ನಮ್ಮೂರಿಗೆ ಧರ್ಮಾಧಿಕಾರಿನೇ ತಂದೆ, ಈಕೆನೆ ತಾಯಿ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂತ ಮಹಾನ್ ಭಾವನ್ನ ಕೊಂದು ಬಿಟ್ಲಲ್ಲ ಈಕೆ. ಇವಳೊಂದು ಹೆಣ್ಣ ಗಂಡನ ಆಯಸ್ಗೋಸ್ಕರ ತಾವೇ ಸಾಯೋದಕ್ಕೆ ಸಿದ್ಧವಾಗಿರೋ ಇಂಥ ಭೂಮಿಲಿ ಗಂಡನೇ ಕೊಲೆ ಮಾಡುವಂತ ನಿನ್ನಂಥವ್ರು ಇದ್ದಾರೆ ಅಂತ ನನ್ಗೆ ಈಗಲೇ ಗೊತ್ತಾಗಿದ್ದು. ತಾಯಿ, ನೀನ್ ಕೊಲೆ ಮಾಡೋ ಅಂತ ತಪ್ಪು. ಆ ಮಹಾತ್ಮ ಏನಮ್ಮ ಮಾಡಿದ್ರು? ತಪ್ಪು ಮಾಡಿದ ಅವರಲ್ಲಪ್ಪ, ಅವರಲ್ಲ ಇವಳು. ಇವಳಿಗೂ ಅಲ್ಲಿ ನಿಂತಿದಾನಲ್ಲ ಆ ಪಾಪಿ, ಅವನಿಗೂ ಸಂಬಂಧ ಇತ್ತು. ಅದನ್ನ ಕೇಳಿದ್ದಕ್ಕೆ ಎಲ್ಲಿ ಇವರಿಬ್ರು ಬಣ್ಣ ಬಯಲಾಗುತ್ತೋ ಅಂತ ಹೆದರಿ ಅನ್ಯಾಯವಾಗಿ ನಮ್ಮ ದೇವ್ರನ್ನ ಕೊಂದು ಬಿಟ್ಲಪ್ಪ ಈ ಪಾಪಿ, ಕೊಂದು ಬಿಟ್ಲು. ಥೂ, ನಿನ್ ಬಾಳ್ಗಷ್ಟು ಬೆಂಕಿ ಹಾಕ. ನಿನ್ಗಷ್ಟೊಂದು ಬೆದೆ ಹತ್ತಿದ್ರೆ ಆ ನಮ್ಮಪ್ಪನ ಕೊಲೆ ಮಾಡೋ ಬದ್ಲು ನೀನೆಲ್ಲಾದ್ರೂ ಹೋಗಿ ಸೂಳಗಾರಿಕೆ ಮಾಡ್ಬೋದಾಗಿತ್ತಲ್ಲ. ಇಂಥ ಮಾನಗೆಟ್ಟ ಹೆಣ್ಣಿಗೆ ಎಂಥ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ ಶಿವಗಳೇ. ಇಂಥವಳು ಊರಲ್ಲಿದ್ರೆ ನಮ್ಮನೆ ಹೆಣ್ಮಕ್ಳಿಗೂ ಬೆಲೆ ಬರಕಿಲ್ಲ. ಇವಳನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಇವಳನ್ನ ತುಂಡ್ ತುಂಡ ಕತ್ತರಿಸಾಕಿದ್ರು ಪಾಪ ಬರಕಿಲ್ಲ. ಆಗಲೇ ನಮ್ ಧರ್ಮಾಧಿಕಾರಿಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಬರೀ ಕತ್ತರಿಸಿದ್ರೆ ಸಾಲದು, ಇವಳು ರಕ್ತ ಬಿದ್ದ ಜಾಗದಲ್ಲಿ ಒಂದ್ ಬೆಳೆದು ಬೆಳೆಯಲ್ಲ. ಇವಳನ್ನ ಜೀವ ಸಮಾಧಿ ಮಾಡ್ಬೇಕು. ನಮ್ಮ ಊರಿನ ಇತಿಹಾಸದಲ್ಲಿ ಪೊಲೀಸ್ನವ್ರು ಬಂದಿದ್ದೇ ಇಲ್ಲ. ಆದ್ರೆ ಈ ಪಾಪಿಗೆ ಶಿಕ್ಷೆ ಕೊಡೋಕೋಸ್ಕರ ವಿಧಿ ಇಲ್ದೆ ಅವ್ರಲ್ಲಿ ಕರೆಸ್ಬೇಕಾಗಿ ಬಂತು. ಏನ್ರಪ್ಪ ಏನಂತೀರಾ? ನಿಂತ್ಕೊಳ್ಳೆ. ಕಟ್ಕೊಂಡ್ ಗಂಡನ್ನೇ ಕೊಲೆ ಮಾಡಿದ್ಮೇಲೆ ಓಹೋ ಇಟ್ಕೊಂಡಿರೋನ್ಗ ತಾಳಿ. ಯಾವ ಹೆಂಡತಿ ಬಳಿಯ ಶಬ್ದ ಕೇಳಿದ್ರೆ ಗಂಡನ್ ಮನಸ್ಸು ಸಂತೋಷ ಆಗುತ್ತೋ ಅದನ್ನೇ ಬೇರೊಬ್ಬನ ಬಲೆಗೆ ಹಾಕೊಳಕ್ಕೆ ನೀನ್ ಇದನ್ನ ಉಪಯೋಗಿಸ್ಕೊಂಡಿದ್ಯಲ್ಲ, ನಿನ್ನಂತವ್ ಯಾಕೆ ಬೇಕು ಈ ಬಳೆ? ಗಂಡನ ಆಯ್ಸಿ ಹೆಚ್ಚಲಿ ಅಂತ ಎಲ್ರು ಹಣೆಗೆ ದೊಡ್ಡದಾಗ ಕುಂಕುಮ ಇಡ್ತಾರೆ. ಗಂಡನೇ ತಿನ್ಕೊಂಡಿರೋ ನಿನ್ನಂತವಳಿಗೆ ಯಾಕೆ ಬೇಕು ಈ ಕುಂಕುಮ? ವಿಶ್ವ ನಿನ್ ಪ್ರೀತಿ ವಾತ್ಸಲ್ಯ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿನ್ ಮೇಲೆ ಕೋಪ ಮಾಡ್ಕೊಂಡು ಇಷ್ಟೆಲ್ಲ. ಆದ್ರೆ ನೀನು ಗಂಡನ್ ಕಳ್ಕೊಂಡು ಗೌರವನ್ ಕಳ್ಕೊಂಡು ಕೊನೆಗೆ ಹೆತ್ತು ಮಗನ್ನು ದೂರ ಮಾಡ್ಕೊಂಡು ದಿನೇ ದಿನೇ ಕೊರಗ್ತಾ ಆ ಕೊರಗಲ್ಲು ನನ್ ಭವಿಷ್ಯ ಕಟ್ತಾರೋ ನಿನ್ನಂತ ದೇವತೆನ ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸ್ಬಿಡು ಅಮ್ಮ. ನಿನ್ ಪಾದದ ಮೇಲೆ ಆಣೆ. ಯಾರ ಮಾತು ಕೇಳಿ ಊರಿನ ಜನ ನಿನಗೆ ಸೂಳೆ ಪಟ್ಟ ಕಟ್ಟಿ ಊರಿಂದ ಹೊರಡೆ ಕಳಿಸ್ತರು, ಅದೇ ಜನಕ್ಕೆ ಸತ್ಯ ಏನು ಅಂತ ತಿಳಿಸಿ ಅವ್ರ ಪ್ರೀತಿನ ಸಂಪಾದನೆ ಮಾಡಿ ಅದೇ ಜನ ನಿನ್ನ ದೇವತೆ ಕಡೆಗೆ ಮಾಡ್ತೀನಿ. ಇದಕ್ಕೆ ಸೂರ್ಯಚಂದ್ರರೇ ಅಡ್ಡ ಬರಲಿ, ಸುದರ್ಶನ ಚಕ್ರನ ಎದುರಾಗಲಿ, ಮುಕ್ಕಣ್ಣನ ಮೂರನೇ ಕಣ್ಣು ತೆರೆದರೂ ಸರಿ, ಈ ಸಲದ ಜಾತ್ರೆಯಲ್ಲಿ ರಥದ ಚಕ್ರಕ್ಕೆ ನಿಂಬೆಹಣ್ಣಿನ ಬದಲು ಅವ್ರ ತಲೆಗಳನ್ನ ಕೊಟ್ಟು ಅದೇ ರಥದಿಂದ ನಿನಗೆ ಅಂಟ್ಕೊಂಡ್ರೆ ಕಲಂಕಾರ ತೊಳೆಯಾಗಿ ಮಾಡಲಿಲ್ಲ. ನಾನು ಸಿಂಹದ ಮರಿನೇ ಅಲ್ಲ.
ಈ ವರ್ಷ ನಡೆಯೋ ಸುಗ್ಗಿ ರಥೋತ್ಸವಕ್ಕೆ ಊರ್ನವರೆಲ್ಲ ಉದಾರವಾಗಿ ದವಸ ಧಾನ್ಯ ಹಣದ ಸಹಾಯ ಮಾಡಬೇಕು ಅಂತ ಧರ್ಮಾಧಿಕಾರಿಗಳಾದ ಭೂಪತ್ ರಾಯರು ಆಜ್ಞೆ ಮಾಡಿದ್ದಾರೆ. ತಾವೆಲ್ಲರೂ ದಯವಿಟ್ಟು ದೇವಸ್ಥಾನದ ಟ್ರಸ್ಟ್. ಸಾಕ್ ನಿಲ್ಸಯ್ಯ, ತಿನ್ನಕ್ ತೌಡಿಲ್ದಿದ್ರು ಹಂದಿ ಸಾಕ್ತೀನಿ ಅನ್ನೋ ಬುದ್ಧಿಗೆ ಏನ್ ಕಡಿಮೆ ಇಲ್ಲ. ಈಗ್ಲೇ ಜನ ನೀರು ಸೂರು ಇಲ್ಲದೆ ಸಾಯ್ತಾವ್ರೆ, ಇಂಥದ್ರ ಜಾತ್ರೆ ಮಾಡ್ತಾರ ಜಾತ್ರೆ. ನಾಚಿಕೆ ಮಾನ ಮರುವಾದೆ ಬಿಟ್ಟು ನ್ಯಾಯ ನೀತಿ ಧರ್ಮನ್ ಸುಟ್ಟು ಅಟ್ಟಹಾಸದಿಂದ ಮೆರಿತಾ ಇರೋ ಇಂಥವ್ರಿಗೆ ಧರ್ಮಾಧಿಕಾರಿ ಪಟ್ಟ ಬೇರೆ ಕೇಳು. ಜನರ ಮನಸ್ಸಲ್ಲಿ ತಮ್ಮ ಹೆಸರನ್ನ ಅವ್ರ ಉಸಿರಲ್ಲಿ ನಮ್ಮ ಹೆಸರನ್ನ ಬೆರೆಸ್ಕೊಂಡಿದ್ರಲ್ಲ ವೀರೇಂದ್ರ ಸಿಂಹ, ಅವರು ಕಣ ನಿಜವಾದ ಧರ್ಮಾಧಿಕಾರಿಗಳು. ಇವತ್ತು ಹಬ್ಬ ಮಾಡಕ್ ಹೇಳ್ತಾನೆ, ನಾಳೆ ಹಣ ಕೇಳ್ತಾನೆ, ನಾಡಿದ್ದು ನಮ್ಮ ಮನೆ ಹೆಣ್ಮಕ್ಳನ್ನ ಕಳ್ಸ್ಕೊಡು ಅಂತಾನೆ. ಇಂತ ತಲೆ ಹಿಡಿಕರು ಕೆಲಸ ಮಾಡೋದಕ್ಕೆ ನಿಮ್ಗೆ ಯಾರಿಗೂ ನಾಚಿಕೆನೇ ಆಗಲ್ವಾ? ನೋಡ್ರಯ್ಯ, ನಮ್ಮಂತ ಬಡವ್ರ ಬೆನ್ ಮೇಲೆ ಭೂಪತಿ ಅಂತವ್ರು ಆಡ್ತಿರೋ ಭರತನಾಟ್ಯ ನಿಲ್ಸೋವರೆಗೂ ನಾವು ಹೋರಾಡ್ತೀವಿ. ಸತ್ರೆ ಸಮಾಧಿ, ಗೆದ್ರೆ ಊರಿಗೆ ನೆಮ್ಮದಿ, ಇದೇ ನಮ್ ತೀರ್ಮಾನ. ಏನಂತೀರಾ? ನೀನೇನೇ ಹೇಳು, ಇವತ್ತು ನೀವು ಮಾಡಿದ್ದು ತಪ್ಪು. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಿಮ್ದೇ. ನೀವು ನಮ್ಗಿಂತ ದೊಡ್ಡವರು, ಬುದ್ಧಿವಂತರು, ತಿಳುವಳಿಕೆ ಇರೋರು ಅಲ್ಲ. ನಮ್ಮೂರಲ್ಲಿ ಯಾರೊಬ್ರು ಮುಕ್ತಲಾದ್ರೂ ನಗುವನ್ನ ದೈತಾ? ಲೇ 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 ಈರಣ್ಣ, ನೀನೇನೇ ಹೇಳು, ನೀವು ಮಾಡಿದ್ದು ತಪ್ಪು. ಪಂಚಾಯತಿ ಕಟ್ಟಲ್ಲಿ ಆ ತರ ಮಾತಾಡಬಾರ್ದಾಗಿತ್ತು. ಹಾಗಂತ ಅವನ್ ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರಕ್ಕಾಯ್ತದ? ಅಲ್ವೋ, ನಾವ್ ಬಾಳ್ಬೇಕು ಬದುಕ್ಬೇಕಂತ ಬೀದಿಲ್ ಬಾಯಿ ಬಡ್ಕೊಂಡ್ರೆ ಅವನ್ ಕೋಪಕ್ಕೆ ನಮ್ ಕೇರಿ ಸುಟ್ಟು ಕರಕಲಾಯ್ತದೆ ಗೊತ್ತಾ? ಅಲ್ಲ, ಸಾವಿಗ್ ನಾವ್ ಹೆದರ್ದ್ರೆ ನಾಳೆ ಬಾಳಿ ಬದುಕ್ಬೇಕಾಗಿರೋ ನಮ್ ಮಕ್ಳು ಭವಿಷ್ಯ ಏನಾಯ್ತದೆ ಹೇಳಿ? ಅಪ್ಪ ಹಾಕಿ ದಾಲ್ದ ಮರ ಅವ್ರಿಗ್ ನೆರಳು ಕೊಡೋ ಬದ್ಲು ಅದಕ್ಕೆ ನೇಣಾಕಬೇಕಾಯ್ತದೆ ಅಷ್ಟೇ. ಅಲ್ಲಯ್ಯ, ಕಾಲ್ ಗಟ್ಟಿಗಿದೆ ಅಂತ ಕೆಸರ್ಗದ್ದೆ ತುಳಿಯೋದ್ ಬಿಟ್ಟು ಕೂಳೆ ತುಳಿದ್ರೆ ಕಾಲ್ ಕೊಯ್ಕೊಂಡು ಹೋಯ್ತದೆ. ಸಾಕ್ ನಿಲ್ಸಯ್ಯ, ನಾನು ಅವಾಗ್ಲಿಂದ ನೋಡ್ತಾಳೆ ಇವ್ನಿ, ಅವನೇನ್ ತಪ್ಪು ಮಾತಾಡ್ದೆ ಅಂತ ಅವ್ನ ರೇಟ್ ಆದಿರಾ? ಇಷ್ಟು ದಿವಸ ಆಯ್ತು ಒಬ್ಬ ನಾನ ಗಂಡ್ಸಾಗಿ ಬದುಕಬೇಕು ಅಂತ ಯೋಚನೆ ಮಾಡಿದಿರೇನ್ರಯ್ಯ? ಇನ್ನೂ ಏನ್ ಮುಖ ನೋಡ್ತಿದ್ದೀರಾ? ಅವ್ನ್ ಹೇಳೋದು ಸರಿಯೇ, ಸುರ್ಸೋದ್ ನಂಬೆವರು, ತಿನ್ನೋದ್ ನಮ್ಮನ್ನ, ಇದಕ್ಕೆ ಯಾವಂತ ಪಾಳೆಗಾರಿಕೆ ಬೇಕಾ? ಸುಮ್ನೆ ಹಮ್ಮಿಕೊಂಡು ಅವ್ನ ಹೇಳ್ದಂಗ ಕೇಳ್ರಲ್ಲ. ನಾವು ಎಷ್ಟ್ ದಿನ ಅಂತ ಕಣ್ಣೀರ್ ಹಾಕೊಂಡ್ ಬಾಳ ಕಾಯ್ತದೆ? ಒಂದ್ ಹೇಳ್ತೀನಪ್ಪ, ಬಾಳಿದ್ರೆ ನಾವೆಲ್ಲರೂ ಸಂತೋಷವಾಗಿ ಬಾಳೋಣ, ಇಲ್ಲ ಎಲ್ರು ಒಟ್ಟಿಗ್ ಸಾಯೋಣ. ಏನಂತೀರಪ್ಪ? ಮರಿ ಮರಿ ಸಿಂಹದ ಮರಿ ಮರಿ Ah!
ಯಾರಪ್ಪ ನೀನು? ಇದುವರೆಗೂ ಈ ಊರಿನಲ್ಲಿ ಇವ್ರು ಮುಟ್ಟೋ ಧೈರ್ಯ ಯಾರಿಗೂ ಇರಲಿಲ್ಲ. ಅಂಥದ್ರಲ್ಲಿ ನೀನೊಬ್ಬನೇ ಇವ್ರನ್ನ ಮಟ್ಟ ಹಾಕ್ಬಿಟ್ಟೆ. ಯಾವ ಮಹಾತಾಯತ್ ಮಗನಪ್ಪ ನೀನು? ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನನಗ್ಯಾರ ಹಂಗೇನು, ನನಗ್ಯಾರ ಭಯವೇನು? ಆ ಸಿಂಹದ ಮರಿ ನಾನು ಕೇಳಣ್ಣ, ಕೇಳಣ್ಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಹಸುವಿನ ವೇಷದ ಹುಲಿಗಳಿರುವರು, ಅವರನ್ನು ಕುಣಿಸೋ ಕಲಿಗಳಿರುವರು, ಮೊಸಡೆಯ ಮೀರಿಸೋ ಮನುಜರಿರುವರು, ಅವರನ್ನು ಅಳಿಸೋ ಜಾಣರಿರುವರು. ಯಾರಿಗೆ ಯಾರು ಇಲ್ಲಿ ರಾಜರು ಅಲ್ಲ ಕೇಳಣ್ಣ. ದೇವರು ಒಬ್ಬನ ಬಿಟ್ಟು ದೊಡ್ಡವರಿಲ್ಲ ಕೇಳಣ್ಣ. ಈ ಊರೇ ನನ್ನ ತ್ರಾಣ, ಈ ಜನರೇ ನನ್ನ ಪ್ರಾಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನನಗ್ಯಾರ ಹಂಗೇನು, ನನಗ್ಯಾರ ಭಯವೇನು? ಆ ಸಿಂಹದ ಮರಿ ನಾನು ಕೇಳಣ್ಣ, ಕೇಳಣ್ಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಸೂರ್ಯನ ಮುಂದೆ ಮೋಡ ನಿಲ್ಲದು, ನಿಂತರು ಸೂರ್ಯ ಕರಗಿ ಹೋಗನು. ಸತ್ಯದ ಮುಂದೆ ಸುಳ್ಳು ನಿಲ್ಲದು, ನಿಂತರು ಸುಳ್ಳೇ ಸತ್ಯವಾಗದು. ಚಕ್ರದ ನಡುವೆ ನಾವು ನೀವು ಕೇಳಣ್ಣ. ಕೆಳಗಡೆ ಇದ್ದವನೊಮ್ಮೆ ಮೇಲಕ್ಕೆ ಬರಲೇಬೇಕಣ್ಣ. ಈ ಸತ್ಯ ನನ್ನ ಪ್ರಾಣ, ಈ ಪ್ರಾಣ ನಿಮ್ಮದಣ್ಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ನನಗ್ಯಾರ ಹಂಗೇನು, ನನಗ್ಯಾರ ಭಯವೇನು? ಆ ಸಿಂಹದ ಮರಿ ನಾನು ಕೇಳಣ್ಣ, ಕೇಳಣ್ಣ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಹೊರಕ್ ನಾಲ್ಕು ಜನ, ಬಾಯಿ ಬಡ್ಕೊಳಕ್ ಒಬ್ಬ, ಐದು ಜನ ಸಾಕು. ನನ್ನ ಮಕ್ಕಳು 15 ಜನ ಇದಿರಲ್ಲೋ, ಮೂರ್ ಕಾಸಿನ ಪ್ರಯೋಜನ ಇಲ್ಲ. ಅಲ್ಲ ಶಿವನೇ, ಬದುಕಬೇಕು ಅಂತ ತಿನ್ನೋರಾಗಿದ್ರೆ ಏನಾರ ಮಾಡೋರು, ತಿನ್ನಕ್ಕೆ ಬದುಕಿರೋರು ಇನ್ನೇನ್ ಮಾಡಕ್ಕಾಯ್ತದ ಹೇಳಿ? ಯಾವ ಭೂಪತಿ ಹೆಸರು ಕೇಳಿದ್ರೆ ಹೆಗಲೇ ಇರಬೇಕು ಅನ್ನೋ ಶನಿನು ಮಗ್ಗಲು ಬದಲಾಯಿಸಿ ಮುದುರ್ಕೋತಾನೆ. ಅಂಥ ಭೂಪತಿ ಹೆಸರನ್ನ ಮಣ್ಣಲ್ಲಿ ಮುಚ್ಚಾಕ್ಬಿಟ್ರಲ್ಲೋ. ಜಯಾನೇ ನನ್ನ ಆಸ್ತಿ, ಜೈಮಾಲೆ ಯಾವಾಗಲೂ ನನ್ನ ಕೊರಳಲ್ಲಿ ತೂಗಾಡ್ತಾ ಇರ್ಬೇಕು. ಅದಕ್ಕಾಗಿ ಹೋರಾಟ ಮಾಡಿ ಗೆದ್ದವರು ಸೈನಿಕರು,
ಸೋತವರು ಸೇವಕರು. ನನಗೆ ಬೇಕಾಗಿರೋದು ಸೈನಿಕರು, ಸೇವಕರಲ್ಲ. ಸರಿಯಾ? ಯಾರೋ ನೀನು? ಮಾರೇ 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 ಸಿಂಹದ ಮಾರಿ, ಸಿಂಹದ ಮಾರಿ, ಸಿಂಹದ ಮಾರಿ, ಸಿಂಹದ ಮಾರಿ, ಸಿಂಹದ ಮಾರಿ, ಸಿಂಹದ ಮಾರಿ. ನಮ್ಮೂರ್ನ ಹೊಡೆದಿದ್ದು ಅಲ್ದೆ ನನ್ನ ಮನೆಗೆ ಕಾಲಿಡುವಷ್ಟು ಧೈರ್ಯನಾ ನಿನಗೆ? ಬರೀ ಕಾಲಿಡೋದ್ ಮಾತ್ರ ಅಲ್ಲ, ನಿನ್ ಮೇಲೆ ಕೈ ಮಾಡುವಷ್ಟು ಧೈರ್ಯನೂ ಇದೆ. ಒಂದೇ ಇಟ್ಟಿಗೆ ನಾಮ ಹಾಕ್ಬಿಟ್ನಲ್ಲಪ್ಪ ವೆಂಕಟೇಶ್ವರ. ಎಡವಟ್ ಮನ್ಸ ಅಂತ ಕಾಣುತ್ತೆ, ಎಪ್ಪಿಸ್ಕೊಂಡ್ಬಿಡ್ಬೇಕು. ಶಿವ ವಡಿ ಶಿವ ಬ್ಯಾಡ ಅನ್ನಕ್ಕಿಲ್ಲ, ಆದ್ರೆ ಯಾವ ಕಾರಣಕ್ಕೆ ಹೊಡಿತೀಯ ಅಂತ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟು ವಡಿ ಶಿವನೇ. 25 ವರ್ಷಗಳ ಹಿಂದೆ ಧರ್ಮಾಧಿಕಾರಿ ವೀರೇಂದ್ರ ಸಿಂಹ ಅವ್ರನ್ನ ಕೊಲೆ ಮಾಡಿದ್ರಲ್ಲ, ಜ್ಞಾಪಕ ಇದೆಯಾ? ಅದೇ ಧರ್ಮಾಧಿಕಾರಿ ಹೆಂಡ್ತಿನ ಊರ್ ಜನರ ಮುಂದೆ ಅವಳೊಬ್ಳು ಕೊಲೆಗಾರ್ತಿ ಕೆಟ್ಟದವಳು ಅಂತ ಪೆಟ್ಟ ಕಟ್ಟಿದ್ರಲ್ಲ, ನೆನಪಿದೆಯಾ? ಧರ್ಮಾಧಿಕಾರಿಗಳು ಸತ್ಮೇಲೆ ಭಿಕಾರಿಗಳಾಗಿ ಬಿದ್ದಿದ್ ನೀವು ಆ ಜಾಗಕ್ಕೆ ಬಂದು ಜನಗಳಿಗೆ ಮಾಡಬಾರ್ದು ಅನ್ಯಾಯ ಮಾಡ್ತಾ ಹಟ್ಟ ಆಸ್ತಿನ ಮೆರೆತಿರೋ ನಿಮ್ಮನ್ನ ಧ್ವಂಸ ಮಾಡಕ್ ಬಂದಿರೋ ನಿಮ್ಮ ಪಾಳಿನ ಯಮ ಇವತ್ತಿಂದ ನಿಮ್ ಕೆಟ್ಟಕಾಲ ಶುರುವಾಯ್ತು ಅನ್ಕೊಳ್ಳಿ. ಏನ್ 15 ದಿವಸದಲ್ಲಿ ನಡೆಯೋ ಜಾತ್ರೆಯಲ್ಲಿ ಇಷ್ಟಕ್ಕೆಲ್ಲ ಕಾರಣರಾಗಿರೋ ನಿಮ್ಮನ್ನ ನೀವು ಹೂತಿಟ್ರೋ ಸತ್ಯನ ಸಮಾಧಿಯಿಂದ ಹೊರಗೆ ತೆಗೆದು ಹಳ್ಳಿ ಜನರ ಮುಂದೆ ಬೆತ್ತರೆ ಮಾಡಿ ನಿಲ್ಸಿ ಸತ್ಯಮೇವ ಜಯತೆ ಅನ್ನೋ ಪದನ ಎತ್ತಿಡಲಿಲ್ಲ? ನಾನು ಸಿಂಹದ ಮರಿನೇ ಅಲ್ಲ. ಇವನ್ ಯಾರಪ್ಪ? ಗುಡುಗ್ ಬಂದಂಗ್ ಬಂದ, ಸಿಡ್ಲೊಡ್ದಂಗ್ ಮಾತಾಡ್ದ, ಮಿಂಚೊಡ್ದಂಗ್ ಒಂಟೋದ್ನಲ್ಲ ವೆಂಕಟೇಶ್ವರ. ಇವನ್ ಯಾರು, ಎಲ್ಲಿದ್ದ, ಯಾತಕ್ ಬಂದ? ನಾವು ಧರ್ಮಾಧಿಕಾರಿಗಳನ್ನ ಕೊಂದ ವಿಷಯ ಇವನಿಗೆ ಹ್ಯಾಕ್ ಗೊತ್ತಾಯ್ತು? ನೋಡೋ, ಮೊದಲು ಈ ವಿಷಯ ನನಗೆ ಗೊತ್ತಾಗ್ಬೇಕು. ಇಲ್ದೆ ಹೋದ್ರೆ ನಾವು 3 ಜನ ಬೆತ್ತಲೆ ನಿಲ್ಲೋದು ಗ್ಯಾರಂಟಿ. ವೆಂಕಟೇಶ್ವರ, ತಡ್ಕೊಳ್ಳೋ ತಾಕತ್ ಇಲ್ದ್ಮೇಲೆ ತಟ್ಟಿಸ್ಕೊಳ್ಳೋಕ್ ಯಾಕೆ ಹೋಗ್ಬೇಕು? ಎಲ್ಲ ತಿರುಪತಿ ವೆಂಕಟೇಶ್ವರನ ಲೀಲಾ ಸುಪ್ಪು ಲೀಲಾ, ಮೈಯೊಳಗಿರು ಸಣ್ಣ 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 ಮೂಳೆನೆಲ್ಲ ನುಣ್ಣಗೆ ಆರ್ದು ತಟ್ಟು ಬಿಟ್ಟವನೇ ಗಣಪ. ನೋಡಕ್ ಮೂರ್ ಗೇಂಡಿದ್ರು ಬೊಡ್ಡಿ ಐದ ಜಾತ್ರೆ ಒಳಗ ಹಳೆ ನಗಾರಿ ಬಾರಿಸ್ದಂಗ್ ಬಾರಿಸ್ಬಿಟ್ಟವನೇ ಸೋಪೆ. ಮಾಡಬಾರದು ಮಾಡೋದು ಸಿಕ್ ಸಿಕ್ಕದ ಕಡೆ ಇಕ್ಕಿಸ್ಕೊಂಡ್ ಬಂದು ನನ್ ಪ್ರಾಣ ತಿನ್ನೋದು ಎಷ್ಟು ವರ್ಷ ಅಂತ ಈ ಕೋಣಗಳ ಮೈಗೆ ಸೇವೆ ಮಾಡೋದು ಸಾಕಾ ಹೋಗಿದೆ. ಸುಪು, ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ. 8 ದಿನ ಅಂತ ನಿನ್ನ ಹಳೆ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು, ಹೆಂಗೂ ನಿನ್ನ ಮಗಳವಳೆ ಅವಳ ಕೈಯಿಂದ ನಮ್ ಸೇವೆ ಮಾಡಿಸ್ಬಿಡು, ಆರಾಮಾಗಿದ್ದು ಬಿಡ್ತೀವಿ. ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ಪರಿಸ್ಥಿತಿ ನನ್ನನ್ನ ಈ ದಾರಿಗೆ ಎಳಿತು, ಹಾಗಂತ ಅವಳನ್ನು ನನ್ನ ದಾರಿಗೆ ಎಳೆಯೋದು ನನಗಿಷ್ಟ ಇಲ್ಲ. ವೆಂಕಟೇಶ್ವರ, ರಾಜನ್ ಮಗ ಅಂದ್ಮೇಲೆ ಯುದ್ಧ ಮಾಡ್ಲೇಬೇಕು, ಕುಂಬಾರನ್ ಮಗ ಅಂದ್ಮೇಲೆ ಮಣ್ಣು ಕಲಸ್ಲೇಬೇಕು, ಹಂಗೆ ನಿನ್ನ ಮಗಳು ಸೆರಗ ಹಾಸ್ಲೇಬೇಕು. ಯೋ, ಅವಳು ನಿಮಗೆ ಮಗಳಿದ್ದಂಗೆ ಕಂಡ್ರಯ್ಯ? 106 ಜನ ಓಡಾಡೋ ದಾರಿಗೆ ನಮ್ಮೂರೇ ಜನ ಯಜಮಾನ್ರು ಅಂದ್ರೆ ಹೆಂಗೆ ಸುದ್ದಿ? ಒಂದು ಬ್ಯಾಳ್ಯ ಆ ದಾರಿ ನಮ್ಮದೇ ಆದ್ರೆ ಓಡಾಡೋದ್ರ ಕೆಪ್ಪೇನಿದೆ? ಕೊಂಪೆ ಮುಳುಗ್ ಹೋಗ್ತಾ ಇದೆ. ಅವನ್ ಯಾರು, ಎಲ್ಲಿದಾನೆ ಹುಡುಕ್ರು ಅಂತಂದ್ರೆ ಇಲ್ಲಿಗೆ ಬಂದಿದ್ದೀರ ಕಾವು ತಗೊಳಕ್ಕೆ? ಕಾವು ಡೈ ಹೋಗ್ರ, ಕೆಲಸ ನೋಡೋಗ್ರ. ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಬನ್ನಿ. ವೆಂಕಟೇಶ್ವರ, ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಹೇಳ್ ಕಳ್ಸೋಕ್ ಮನಸ್ಸಿಗೆ ನೆಮ್ಮದಿ ಇರ್ಬೇಕಲ್ಲ,
ನಿಂತ್ರೆ ವಿಶ್ವ, ಕುಂತ್ರೆ ವಿಶ್ವ, ಮಲಗದ್ರೆ ವಿಶ್ವ. ಈ ಊರಿನಲ್ಲಿ ನಿಮ್ಮ ಮೂವರ್ನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಈ ವಿಶ್ವ ಯಾರು? ಅದೇ, ಅವನ್ ಯಾರು, ಎಲ್ಲಿದ್ದ, ಯಾತಕ್ ಬಂದ, ಒಂದು ಅರ್ಥ ಆಗ್ತಾ ಇಲ್ಲ. ನೆನಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಆಗ್ತಾ ಇದೆ. ನಿಮ್ ಬೆಂಕಿನ ಆರ್ಸೋ ನೀರು ನನ್ನ ಹತ್ರ ಇದೆ, ಯೋಚನೆ ಮಾಡ್ಬೇಡಿ. ಏನ್ರಿ ಇದು ನಿಮ್ ಗೋಳು? ನಿದ್ದೆ ಮಾಡಕ್ಕೂ ಬಿಡಲ್ವಲ್ರಿ. ನಂದೇನು ತಪ್ಪಿಲ್ಲ ಕಣೆ, ಎಲ್ಲ ಶಿವರ್ಲೀಲೆ. ಯಾರೇ ಅದು ಶಿವ? ನಿಮ್ ಕರ್ಮಕ್ ನನ್ನ ಯಾಕೆ ಗೋಳು ಹಾಕ್ತೀರಾ? ಎದ್ದಾಚೆ ಹೋಗಿ. ಶಿವ ಯಾವ ಗಳಿಗೆ ಇಲ್ಲ ಶಿವ, ನಮ್ಮೂರಿಗೆ ಕಾಲಿಟ್ನೋ ನಾಶನ ಆಗೋಯ್ತು, ನಮ್ಮ ಮೈ ನುಗ್ಗಾಗೋಯ್ತು, ನಿದ್ದೇನು ಇಲ್ಲಲ್ಲಪ್ಪ. ಅಯ್ಯಾ ಶಿವನೇ, ನೀನೇ ಕಾಪಾಡ್ಬೇಕಪ್ಪ. ಶಿವ ಎಲ್ಲ ಕನಸು. ಶಿವ ಇದು ಕನಸಲ್ಲ, ನಾನು ನಿಜವಾಗ್ಲೂ ಬಂದಿದ್ದೀನಿ, ಸ್ವಲ್ಪ ಕಣ್ಬಿಟ್ಟು ನೋಡು. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ ಕೊಡ್ತೀಯ ಶಿವ? ನೀನು ಒಂದ್ಸಾರಿ ಕೊಟ್ಟು ಪ್ರಸಾದನೇ ನನ್ನ ಕೈಯಿಂದ ತಡ್ಕೊಳಕ್ ಆಯ್ತಾ ಇಲ್ಲ, ನಾನು ಬಿಡ್ಬಿಡು ಶಿವನೇ. ಈಗ ತರ ಹಿಡಿದಿದ್ದೀನಿ, ಇಷ್ಟು ಬೇಗ ಹೇಗೆ ಬಿಟ್ಬಿಡ್ಲೆ? ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು. ಅದ್ ಏನಂತ ಹೇಳು ಶಿವನೇ. ನಿನ್ ಪಾದರಕ್ಷೆ ತಗೊಂಡ್ ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಪ್ರೊಸೆಷನ್ ಮಾಡ್ಕೊಂಡ್ ಬಂದ್ಬಿಡ್ಲ? ಅದೆಲ್ಲ ಏನು ಬೇಡ, ನಾನ್ ನಿನ್ ಸಂಬಂಧಿಕ ಅಂತ ಹೇಳ್ಬೇಕು. ನೀನು ನಮ್ಮ ಅಪ್ಪ ಅಂತ ಹೇಳ್ಬಿಡ್ಲ? ನೀ ಏನಾದ್ರೂ ನನ್ ಮಗನಾಗ ಹುಟ್ಬಿಟ್ರೆ ನಿನಗ್ ವಿಷಾಕ್ ಸಾಸ್ಬಿಡ್ತೀನಿ ಅಷ್ಟೇ. ಒಂದ್ ಕೆಲಸ ಮಾಡು. ಏನ್ ಹೇಳಪ್ಪ? ನಾನು ನಿನ್ ತಂಗಿ ಮಗ ಅಂತ ಊರವ್ರ ಎಲ್ಲಾರ್ಗು ಹೇಳ್ಬಿಡು. ಏನ್ ಹೇಳ್ತೀಯ? ಹೇಳ್ತೀನಿ ಶಿವನೇ, ಹೇಳ್ತೀನಪ್ಪ. ಏಯ್ ನಿಂತ್ಕ. ಯಾಕ್ ಶಿವ ಹಿಂಗ್ ಹೊಡೆದು ಬಿಟ್ಟೆ? ನನ್ ಜೊತೆಲಿ ಬರೋ ಯೋಗ್ಯತೆ ಇದೆಯಾ ನನಗೆ? ಇಲ್ಲಪ್ಪ. ಹಿಂದೆ ಬಾ. ಯಾಕ್ ಶಿವ ನಿಂತ್ಕೊಂಡ್ಬಿಟ್ಟೆ? ಇದೇನ್ ಶಿವ? ಮುಂದೆ ದಾರಿ ತೋರ್ಸ್ಕೊಂಡು ಹೋಗಕ್ಕೆ ನಾನೇ ನಿಮ್ಮನೆ ಆಳ? ಇಲ್ಲಪ್ಪ, ಸತ್ ಹೋದ ನಮ್ಮ ಅಪ್ಪನಾಣೆ. ಇಲ್ಲಪ್ಪ ಇಲ್ಲ. ಈಗ ನಾನೇನ್ ಮಾಡ್ಲಿ? ಮತ್ತೇನ್ ಬಂತಪ್ಪ ಶಿವನ್ ಬುಲ್ಡೆಗೆ? ಏನ್ ಶಿವ ನೀ ಹೋದಾಗ ನಾನು ಹಿಂದೆ ಬರಕ್ಕೆ, ನಾನೇ ನಿಮ್ಮನೆ ನಾಯ್ನ? ಸ್ವಾಮಿ ನಿಮ್ ಜಾಗದಲ್ಲೇ ಸುತ್ತ ಇದ್ದೀರಾ? ಏರಿಯಾ ನೋಡಿ, ಶ್ಯಾನೆ ದಿವಸ ಆಗಿತ್ತು. ನಮ್ ಜಮೀನು ಇರೋದು ಇಲ್ಲೇ ಅಲ್ಲವ್ರಿ, ಅದ್ ನೋಡೋಣ ಅಂತ ಹಂಗೆ ತಿರುಗ್ತಾ ಇದ್ದೆ. ಇವ್ರ ಯಾರು ಗೊತ್ತಾ? ಏ ಅಷ್ಟು ಗೊತ್ತಿಲ್ವೇ, ನಮ್ ಪ್ರಾಣ ಕಾಪಾಡದ ದೇವ್ರು. ನಿಮಗೆಲ್ಲ ಪ್ರಾಣ ಕಾಪಾಡಿದ್ರು, ನಮ್ಮ ಪ್ರಾಣ ತೆಗಿ. ನಮ್ ತಂಗಿ ಮಗ ಕಣಪ್ಪ, ಸ್ವತಃ ನನ್ನ ತಂಗಿ ಮಗ ಕಣ್ರಪ್ಪ. ನಿಮ್ಮಂತವ್ರ ವಂಶದಲ್ಲಿ ಇಂಥ ಪುಣ್ಯಾತ್ಮರು ಹುಟ್ಟವ್ರ? ದಯವಿಟ್ಟು ಹೋಗಿ ಬರ್ತೀರಾ? ನಡಿ ಶಿವ. ಊರಿನ ಮಹಾಜನಗಳೇ, ಇವತ್ತು ನಿಮ್ಗೊಂದು ಇಂಪಾರ್ಟೆಂಟ್ ಸುದ್ದಿ ತಿಳಿಸ್ತಾ ಇದ್ದೀನಿ. ಅದೇನಂದ್ರೆ, ಈ ಹುಡುಗ ಖಾಸಾ ನನ್ನ ತಂಗಿ ಮಗ. ತೃಪ್ತಿ ಆಯ್ತಾ ಶಿವನೇ? ನಾನೇನ್ ಬರ್ಲಾ? ಒಂದ್ ನಿಮಿಷ. ಏನ್ರಿ ಏನ್ರಿ ನಿಮ್ ಅವತಾರ? ಎಲ್ಲ ಶಿವನ ಮಹಿಮೆ ಕಣೆ. ನನಗೂ ನಿಮಗೂ ಯಾವ ದ್ವೇಷನೂ ಇಲ್ಲ, ಹೊರಟೋಗಿ.
ನಾನ್ ಒಡೆಯಕ್ ಶುರು ಮಾಡಿದ್ರೆ ನೀವೆಲ್ಲ ಗನ್ಸ್ ಲಿಸ್ಟ್ಲಿ ಇರಬಾರ್ದು, ಕೋಜಾಗ ಲಿಸ್ಟ್ಲಿ ಸೇರ್ಬಾರ್ದು, ಹಂಗ್ ಹೊಡಿತೀರಿ. ನನ್ನ ಬೇಟೆ ಆಡ ಕಳಿಸಿದ ನಿನ್ನ ನಿಯತ್ತಿನ ನಾಯಿಗಳು ನೆಕ್ಕಕ್ಕೂ ಶಕ್ತಿ ಇಲ್ಲದೆ ಹೇಗ್ ನೆಲ ಕಚ್ತಿವೆ ನೋಡು. ಈ ನಿನ್ನ ನಾಯಿಗಳಿಗೆ ಬೇಟಾಡೋ ಆಸೆ ಹಸ್ತಾಗ್ ಮಾತ್ರ ಬರುತ್ತೆ, ಆದ್ರೆ ಈ ವಿಶ್ವನ್ಗೆ ಹುಟ್ಟಾಗ್ಲಿಂದನೇ ಬಂದಿದೆ. ನಾನ್ ಗುರಿ ಮುಟ್ಟೋದನ್ನ ತಪ್ಪಿಸೋದಕ್ಕೆ 5 ಜನ ಅಲ್ಲ 500 ಜನ ಕಳಿಸಿದ್ರು ನಾನ್ ಏನು ಮಾಡಕ್ಕಾಗಲ್ಲ. ನಿಮ್ಮವ್ರ ಹೆಣಗಳನ್ನೇ ಮೆಟ್ಲು ಮಾಡ್ಕೊಂಡು ನಿನ್ ಮಟ್ಟಕ್ ಬಂದು ನಿನ್ನ ಅಟ್ಟಾಸರ ಮೆಟ್ಟಿ ನಿಲ್ಲಲ್ಲ. ನಾನು ಸಿಂಹದ ಮರಿನೆ ಅಲ್ಲ. ಲಕ್ಷ್ಮೀ ಹೋಗ್ ಸಾಯಿ, ಸಾಯಿ, ಸಾಯಿ ಅಂತದ್ದು ಏನಾಗಿದೆ? ನಾನು ಒಬ್ಬನ ಪ್ರೀತಿಸ್ದೆ ಮನಸ್ಸು ಕೊಟ್ಟು ಮೈ ಮರ್ತೆ, ಈಗ ಈಗ ನಾನು ಮಗು ತಾಯಿ ಆಗ್ತಾ ಇದ್ದೇನೆ. ಧರ್ಮಾಧಿಕಾರಿಗಳ ಮಗ ಪ್ರೇಮ್ ವಿಷಯ ಅವ್ನು ಗೊತ್ತಾ? ಗೊತ್ತು. ಅದಕ್ಕವನ ಹೇಳ್ದ, ಪ್ರೀತಿ ಪ್ರೇಮ ಅನ್ನೋದು ಕಾಮ ಅನ್ನೋ ದಡ ಸೇರಕ್ ಮಾಡ್ಕೊಂಡಿರೋ ಸೇತುವೆ. ದಡ ಸೇರದ್ಮೇಲೆ ಸೇತುವೆ ನೋಡೋ ಅಭ್ಯಾಸ ನನಗಿಲ್ಲ. ಈಗ ಏನ್ ಪ್ರಯೋಜನ? ಹೆಣ್ಣು ಒಂದು ತೋಟ ಇದ್ದಂಗೆ, ಶೀಲನೆ ಹೂವು, ಮನಸ್ಸೇ ಬೇಲಿ. ಬೇಲಿ ಸ್ವಲ್ಪ ಸಡ್ಲಾದ್ರೂ ದಾಳಿ ಮಾಡೋಕೆ ಜನ ಕಾಯ್ತಾ ಇರ್ತಾರೆ ಅನ್ನೋದನ್ನ ನೀ ಹೆಣ್ಣಾಗಿದ್ದೀರನ್ನ ಗೊತ್ತಾಗ್ಬೇಕಾಗಿತ್ತು. ಅಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ನೀ ಸತ್ರೆ ನಿನ್ಗೆ ಅಂಟ್ರ ಕಳಂಕ ಬಿಟ್ಟೋಗುತ್ತಾ? ನೀನ್ ಹೆತ್ತವರು ಎಷ್ಟು ಸಂಕಟ ಪಡ್ತಾರೆ ಹೇಳು? ಅವ್ರು ತಮ್ಮ ಜೀವನ ತೆಗೆದು ನಿನ್ನ ಬೆಳೆಸಿದ್ದಕ್ಕೆ ಇದನ್ನೇ ಅವ್ರು ಕೊಡೋ ಪ್ರತಿಫಲ ನೋಡು. ಪ್ರಪಂಚದಲ್ಲಿ ಎಲ್ಲರೂ ತಪ್ಪಾಡ್ತ, ಅದಕ್ಕೆ ಆತ್ಮಹತ್ಯೆನ ಪರಿಹಾರ ಅಲ್ಲ. ಇದರಿಂದ ಒಬ್ಬಳದ ತಪ್ಪಿಲ್ಲ, ಅವನು ಇದೆ. ಇದಕ್ಕೆ ಪರಿಹಾರ ನಿಮ್ಮಿಬ್ಬರು ಮದುವೆ. ಮದುವೆ? ನಾನು ಪ್ರೇಮ್, ಪ್ರೇಮ್ ಅಂದ್ರೆ ಪ್ರೇಮಿಸೋದು, ಮಾ ಅಂದ್ರೆ ಮರ್ತು ಬಿಡೋದು. ಇವೆರಡು ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ. ನಾನು ವಿಶ್ವ ಅಂದ್ರೆ ಪ್ರಪಂಚ, ಪ್ರಪಂಚ ಸೃಷ್ಟಿ ಆದ್ಮೇಲೆ ಪ್ರೇಮ ಹುಟ್ಟಿದ್ದು. ಈಗ ಪ್ರೇಮ ಈ ವಿಶ್ವನ ಕೈಲಿದೆ, ಅದನ್ನ ಹೇಗಾದ್ರೂ ಮಾಡಿ ನಿನ್ಗೆ ಕೊಡ್ತೀನಮ್ಮ. ಅಲ್ಲಪ್ಪ, ವಿಶ್ವ ಅವರು ದೊಡ್ಡವರು,
ನಾಳೆ ದಿನ ನ್ಯಾಯ ಪಂಚಾಯತಿ ಆಗಿ ಊರ್ನವ್ರ ಮುಂದೆ ಗುಟ್ಟು ರಟ್ಟಾದ್ರೆ ಇವನ ಯಾರಪ್ಪ ಮದ್ವೆ ಆಗ್ತಾರೆ? ಹೇಗಾದ್ರೂ ಮಾಡಿ ನನ್ನ ಮಗಳು ಬಾಳ್ಕೊಡ್ಸಪ್ಪ. ನಾಳೆನೆ ಮಿನಿಸ್ಟರ್ ಮಗಳ ಜೊತೆ ಅವನ್ ಮದ್ವೆ ಆಗ್ತಾ ಇದೆ. ನೋಡಿ, ದೇವ್ರಿಟ್ರ ಮುಹೂರ್ತನ ಯಾರು ತಪ್ಸಕ್ಕ? ಆದ್ರೆ ಹೆಣ್ಣನ್ನು ಬದಲಾಯಿಸೋ ಶಕ್ತಿ ಈ ವಿಶ್ವನಿಗಿದೆ. ಹೆಣ್ಣಿನ ತಂದೆ ಯಾರು ಸ್ವಾಮಿ? ನಾನೇ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹ್ಮ್, ಅದೇನ್ ಹೇಳಿ. ಹೋಗಿ ಹೋಗಿ ನಿಮ್ ಮಗಳನ್ನ ಇವನು ಕೊಡ್ತಿದ್ದೀರಲ್ಲ, ನಿಮ್ ಮಗಳ ಮೇಲೆ ನಿಮ್ ಪ್ರೀತಿ ಇಲ್ವಾ? ಇಲ್ಲ ನಿಮ್ ವಂಶ ಉದ್ಧಾರ ಆಗ್ಬೇಕು ಅನ್ನೋ ಆಸೆ ಇಲ್ವಾ? ಯಾವನ ನೀನು? ಅವನು ಒದ್ದು ಹೊರಗಡೆ ಹಾಕೋ. ಒಂದ್ ನಿಮಿಷ, ಅವ್ರೇನ್ ಹೇಳ್ಬೇಕು ಅಂತಿದ್ದಾರೋ ಹೇಳಿ. ಹಸೆ ಮನೆ ಮೇಲೆ ನಿಂತಿರೋ ಮಹಾನುಭಾವ ನನ್ನ ತಂಗಿನ ಪ್ರೀತಿಸಿ ಮದುವೆಯಾಗಿ 5 ವರ್ಷದಿಂದ ಕದ್ದು ಸಂಸಾರ ಮಾಡ್ತಿದ್ದ. ಇದೇನ್ ಶಿವನೇ, ಇವನು ಇವರ ಅಪ್ಪನಾಗೆ ಬೇರೆ ರೂಟಲ್ ಗಾಡಿ ಓಡಿಸ್ತಾವನೆ. 8 ವರ್ಷ ಸಂಸಾರ ಮಾಡಿದ್ರು ನನ್ನ ತಂಗಿ ತಾಯಿಯಾಗೋ ಲಕ್ಷಣನೇ ಕಾಣಲಿಲ್ಲ. ಇವಳೆಲ್ಲ ಏನೋ ದೋಷ ಇರ್ಬೋದು ಅನ್ಕೊಂಡೆ. ಆದ್ರೆ ಡಾಕ್ಟರ್ ಹೇಳಿದ್ರು ಅವ್ನ್ ಗಂಡ್ಸೆ ಎಲ್ಲ ನಾಮರ್ದ ಅಂತ. ನಾಮರ್ದ ಅಂದಿತ್ತು? ನಾನ್ ಹಾಕೊಂಡಿರೋ ಬಟ್ಟೆ ಬಿಚ್ಚಿ ಬಂಜ ಮುಖಕ್ಕೆ ನೀವಳು ಸೆಸೆದ್ರೆ ಸಾಕು, ಅವಳಿಗೂ ಮಕ್ಕಳಾಗತ್ತೆ. ಇವಳು ನಮ್ಮೂರ್ ಹುಡುಗಿ, ಇವಳೀಗ ಬಸ್ರಿ. ಇವಳು ಹೊಟ್ಟೆಲಿರೋ ಮಗುಗೆ ಅಪ್ಪ ಯಾರು ಅಂತ ಕೇಳಿ ಹೇಳೆ. ಇನ್ನೇ ಕೇಳ್ತಾ ಇರೋದು ಹೇಳೆ. ಎಲ್ರಿಗೂ ಜ್ವರ ಕೆಲ್ಸ ಹೇಳೆ. ಹೌದು, ನನ್ನ ಹೋಟೆಲ್ ಬೆಳಿತಿರೋ ಮಗುಗೆ ಇವರೇ ತಂದೆ. ಈಗ್ಲಾರು ಗೊತ್ತಾಯ್ತಾ ನನ್ ಗಂಡ್ಸು ಅಂತ? ವಾ, ಯುದ್ಧದಲ್ಲಿ ಗೆದ್ದ ವೀರನು ಇಷ್ಟು ಜ್ವರ ಗೆದ್ದೆ ತಡ್ಕೊಂಡು ಹೇಳಲ್ಲ. ಇದನ್ನ ನಿನ್ ಬಾಯಿಂದ ಹೇಳಿಸ್ಬೇಕು ಅಂತ ಇಷ್ಟೆಲ್ಲ ಆಡ್ಕೊಳ್ಬೇಕಾಯ್ತು. ಏನ್ ವೆಂಕಟೇಶ್ವರ ಇದು ಎಲ್ಲ? ಶಿವನ್ಲೀಲೆ ಕಣಪ್ಪ, ಈಗ ನೀ ಮಾಡಿರೋ ಘನ ಕಾರ್ಯನ ಊರ್ನವ್ರ ಮುಂದೆ ಹೇಳಿ ನಿಮ್ ತಂದೆ ಗೌರವನ ಹಾಳು ಮಾಡ್ತಿದ್ಯಲ್ಲ, ಇದೇ ನನಗೆ ಅವ್ರು ಕೊಡೋ ಕಾಣಿಕೆ? ಯಾವ ಮನುಷ್ಯನ ನೋಡಿದ್ರೆ ಸುತ್ತ 10 ಜನ ಅವ್ರ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾರೋ ಅಂತ ಧರ್ಮಾಧಿಕಾರಿಗಳಿಗೆ ಇಂಥ ಒಬ್ಬ ಮಗನ ಚಚ ವೆಂಕಟೇಶ್ವರ ಸುತ್ತಿ ಬಳಸಿ ನಾಮ ಹಾಕೋದಕ್ಕೆ ಬಣ್ಣ ಕಲಿಸ್ತಾವನೆ. ಇವನು ಖಾಲಿ ಇರು, ಯಾರ ಆಡ್ಯಾನ ಬಿಡಂಗ್ ಕಾಣಲ್ಲ ಕಾಣಪ್ಪ. ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳಿರ್ತಾರೋ ಮಾತನ್ನ ಪಾಲಿಸ್ಕೊಂಡು ಎಲ್ಲ ಹೆಣ್ಮಕ್ಳು ತನ್ನ ಅಕ್ಕ ತಂಗಿ ತಾಯಂದಿರ್ ಕಾಣೋ ಇಂಥ ವಂಶದಲ್ಲಿ ಚಚ ನಿಮ್ ಮಗ ಮಾಡಿರೋ ತಪ್ಪಿಗೆ ನಿಮ್ಗುಳಿದಿರೋದು ಒಂದೇ ದಾರಿ, ಇವರಿಬ್ರಿಗೂ ಮದುವೆ. ದಯವಿಟ್ಟು ಕ್ಷಮಿಸಿ, ಒಂದ್ ಹೆಣ್ಣಿನ ಬಾಳ ಹಾಳಾಗ್ಬಾರ್ದು ಅಂತ ಹೀಗ್ ಮಾಡಿದೆ. ಎಂಥ ಮಾತು ಹೇಳ್ತಿದ್ದೀಯಪ್ಪ, ಅವಳು ನನ್ನ ಮಗಳಿದ್ದ ಹಾಗೆ ಇಬ್ರು ಹೆಣ್ಮಕ್ಳಲ್ಲಿ ಒಬ್ಬ ಮಗಳು ಮದುವೆ ಆಗ್ತಾ ಇದೆ ಅಂತ ತಿಳ್ಕೊತೇನೆ ಮಾವ. ತೃಪ್ತಿ ವೆಂಕಟೇಶ್ವರ ತಗೊಳ್ಳಿ. ಯಕ್ಷದಲ್ಲಿರೋ ಅರ್ಶನ ತೆಗೆದು ನಿನ್ನ ಬಾಯಿಗೆ ಅಕ್ಕಿ ಕಾಳು ಹಾಕೊಳ್ಳಿಲ್ಲೋ? ನನ್ನ ಹೆಸರು ಭೂಪತಿನೇ ಅಲ್ಲ. ಬಹಳ ಸಂತೋಷ, ಮೊದಲು ಅಕ್ಷತ ಕಾಳು ಹಾಕಿ. ಗಟ್ಟಿಮೇಳ ಗಟ್ಟಿಮೇಳ ಗಣಿ, ರಾಮಾಯಣದಲ್ಲಿ ರಾಮನಾಗಿ ಮಹಾಭಾರತದಲ್ಲಿ ಕೃಷ್ಣನಾಗಿ ಕಲಿಯುಗದಲ್ಲಿ ಪುಣ್ಯಾತ್ಕಿತ್ತಿ ನಿಮ್ಮ ತಂಗಿ ಮಗನಾಗಿ ಈ ವಿಶ್ವಾವನೆ. ದೇವರು ನಮ್ಮೆಲ್ಲರ ಆಯಸ್ಸನ್ನ ನಿಮ್ ತಂಗಿ ಮಗನಿಗೆ ಕೊಡ್ಲಿ. ಹಣ್ಣಿನ ರುಚಿ ನೋಡಿದ್ರೆ ಮರದ ಬೆಲೆ ಗೊತ್ತಾಗುತ್ತೆ, ಮಕ್ಕಳ ಗುಣ ನೋಡಿದ್ರೆ ಹೆತ್ತ ತಂದೆ ತಾಯಿಗಳ ಬೆಲೆ ಗೊತ್ತಾಗುತ್ತೆ ಅಂತಾರೆ. ಹಂಗೆ ಈ ಊರಲ್ಲಿ ನಿಮ್ಗೆ ಏನಾದ್ರೂ ನೆಲೆ ಬೆಲೆ ಸಿಕ್ಕಿದ್ರೆ ಅದು ನಿಮ್ ತಂಗಿ ಮಗನಿಂದಲೇ ಸ್ವಾಮಿ. ಇಡೀ ಊರಿಗೆ ಊರೇ ಸಂತೋಷ ಪಡ್ತಿರುವಾಗ ನೀವೇ ಸ್ವಾಮಿ ಹೇಳ್ತಿದ್ದೀರಾ? ಮುಂದಿನ ಸೀನ್ ನೆನಪ್ ಮಾಡ್ಕೊಂಡು ಅಳ್ತಾ ಇದ್ದೀನಪ್ಪ. ಪತಿ ಹಂಗೆ ಹಾಕ್ಲ ನೋಡ್ತಾ ಇದೀಯಾ? ಅವನಿಗೆ ಯಾಕೆ ಹೊಡೆದ್ಯೋ ವೆಂಕಟೇಶ್ವರ? ನಿನಗೂ ಹೊಡಿತೀನಿ ತಗೊಳೋ. ಅವನು ಯಾವ ಸೀಮೆ ತಂಗಿ ಮಗನೋ ನಿನಗೆ? ಧರ್ಮಾಧಿಕಾರಿನ ಕೊಂದ ವಿಷಯ ನಮ್ ಮೂರ್ ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅಂತ ಅದ್ರಲ್ಲಿ ಅವನಿಗೆ ಗೊತ್ತಾಗ್ಬೇಕಾದ್ರೆ ನೀನೇ ಯಾಕೆ ಅವನ್ ಕರೆಸಿರಬಾರ್ದು? ಭೂಪತಿ,
ಕಾವೇರಿ ತಾಯ ಹಣೆ ಮಾಡಿ ಹೇಳ್ತೀನಿ, ಅವನ್ನ ನಾನು ಕರೆಸಿಲ್ಲ, ಅವನ್ ಯಾರು ಅಂತಲೇ ನನಗ್ ಗೊತ್ತಿಲ್ಲ. ಕಾಣ್ಲ ನನ್ ತಂಗಿ ಮಗ, ನನ್ ತಂಗಿ ಮಗ ಅಂತ ಊರವ್ರಿಗೆಲ್ಲ ಯಾಕೆ ಹೇಳ್ತಾ ಇದ್ಯಾ? ವಿಧಿ ಲೀಲೆ ಕಣ್ ಶಿವ, ನಾನ್ ಹಂಗ ಹೇಳದೆ ಇದ್ರೆ ನನ್ನ ಹಣೆ ಬರ ಅಳಿಸ್ಬಿಟ್ಟು ವಸ್ತಾಗ್ ಬರೀತೀನಿ ಅಂತ ಹೇಳ್ಬಿಟ್ಟವನೆ. ನಾವು ಹೆಜ್ಜೆ ಇಟ್ರೆ ಯಾವ ಬರಡು ಭೂಮಿ ಬೆದರಿ ಬೆಳೆ ಬೆಳೀತಿತ್ತೋ, ಯಾವ ಊರಿನ ಜನ ನನ್ನ ಕೆರ ತಗೊಂಡು ಕಿರೀಟ ಮಾಡ್ಕೊಂಡು ತಿರುಗ್ತಿದ್ರು, ಅಂತ ಜನಗಳ ಮುಂದೆ ಒಬ್ಬ ಭಿಕಾರಿ ಹೆಣ್ಣನ್ನ ತಂದು ನನ್ನ ಮನೆ ಸೊಸೆ ಮಾಡೋದ್ನಲ್ಲೋ, ಅವನಿಗೆ ಎಷ್ಟಿರಬೇಕು ಧೈರ್ಯ? ಇದಕ್ಕೆಲ್ಲ ಕಾರಣ ಬೇವರ್ಸಿ ನನ್ನ ಮಗನೇ ನೀನು. ನೇನು ಬೆಂಕಿ ಹಾಕ? ಲೋ ವೆಂಕಟೇಶ್ವರ. ಏನ್ ಶಿವ, ನನ್ನ ಹತ್ರ ನಿಜ ಹೇಳು, ಅವನ್ ನಿಜವಾಗ್ಲು ನಿನ್ ತಂಗಿ ಮಗನೇನೋ ಪಾಪಿ ಮುಂಡಿದೆ? ಮಾವ ಆಶೀರ್ವಾದ ಮಾಡಿ. ಯಾವನೇ ಯಾವನೇ ನಿನ್ ಮಾವ? ಗದ್ದು ಬಸರಾಗಿ ನಿನ್ ಮಾನ ಕಾಪಾಡ್ಕೊಳಕೋಸ್ಕರ ಊರ್ನವ್ರ ಮುಂದೆ ನನ್ನ ಮಾನ ಕಳೆದಿರೋ ನೀನು? ನನ್ನ ಸೊಸೆನೆ ಅಲ್ಲ ಕಣೆ, ನನ್ನ ಸೊಸೆನೆ ಅಲ್ಲ. ನಿನ್ನ ಆಸೆಗೆ ನನ್ನ ಮಗನೇ ಬೇಕಾಗಿತ್ತ? ಇದಕ್ಕೆ ಆ ಬಡ್ಡಿ ಮಗ ವಿಶ್ವನ ಸಾರಥ್ಯ ಬೇರೆ. ಮಾವ ನನ್ನ ಏನ್ ಬೇಕಾದ್ರೂ ಅಲ್ಲಿ, ಆದ್ರೆ ಅವ್ರನ್ನ ಏನು ಅನ್ಬೇಡಿ. ಯಾಕೆ? ಅವನೇನ್ ದೇವ್ರ ಅಲ್ಲ, ಕಟ್ಕೊಂಡಿರೋ ಗಂಡಾನ ಇಲ್ಲ ಇಟ್ಕೊಂಡಿರೋ ಮಿಂಡಾನ? ಏಯ್ ಹೇಳೆ, ನಿನ್ಗೂ ಅವನಿಗೂ ಏನ್ ಸಂಬಂಧ? ಈ ಅಣ್ಣ ತಂಗಿ ಸಂಬಂಧ ಅಂತಾರಲ್ಲ ಪ್ರೇಮ್, ನೀನೀಗ ವಿಶ್ವನ್ ಮುಷ್ಟಿಲಿರೋ ಬಚ್ಚ, ಮುಷ್ಟಿನ ಬಿಗಿ ಮಾಡಿದ್ರೆ ಉಸಿರು ಕಟ್ ಸಾಯ್ತೀಯ, ಸಡ್ಲ ಬಿಟ್ರೆ ಬಾಲ ಬಿಸಿ ಅಂತ ಗೊತ್ತಿತ್ತು ಸುಮ್ನೆ ಇದ್ದೀನಿ. ಯಾಕೆ ಗೊತ್ತಾ? ನೀ ನನ್ನ ತಂಗಿ ಕತ್ತಲ್ಲಿ ತುಂಬ್ತಾ ಇರೋ ತಾಳಿ, ಹಣಲ್ಲಿ ಹೊಳಿತಾರ ಕುಂಕುಮನೇ ಕಾರಣ. ಲೈ ಇವಳು ನನ್ಗೆ ಬರೀ ತಂಗಿ, ಆದರೆ ಈ ಮನೆಗೆ ಸೊಸೆ, ನಿನ್ನ ಹೆಂಡತಿ, ನಿನ್ನ ಮಗುವಿನ ತಾಯಿ, ಈ ಎಲ್ಲ ಸಂಬಂಧಗಳನ್ನು ನೀನು ಅವಳಷ್ಟೇ ಜೋಪಾನವಾಗಿ ಕಾಪಾಡ್ಕೊಂಬರ್ಬೇಕು. ಸುಖ ದುಃಖದಲ್ಲಿ ಕತ್ತಲು ಬೆಳಕಲ್ಲಿ ನೀ ಅವಳ ಜೊತೆ ಇರ್ತೀನಿ ಅಂತ ಅಗ್ನಿ ಸಾಕ್ಷ್ಯ ಕಡಿದಿದ್ಯ, ಅದನ್ನ ಪಾಲಿಸ್ಬೇಕಾದ್ದು ನಿನ್ನ ಧರ್ಮ. ತಪ್ಪಿದ್ರೆ ಶಿಕ್ಷೆ ಖಂಡಿತ, ಆದ್ರೆ ಅದು ದೇವರಿಂದ ಅಲ್ಲ ನನ್ನಿಂದ. ನಿಮಗೂ ಅಷ್ಟೆ, ವಯಸ್ಸಾದ ಕಾಲದಲ್ಲಿ ಮಾವ ಆಗೋ ಅದೃಷ್ಟ ಸಿಕ್ಕಿದೆ. ಆ ಪವಿತ್ರವಾದ ಸಂಬಂಧನ ಕಾಪಾಡಿಕೊಂಡು ತುಂಬಬೇಕಾದ ನಿಮ್ಮ ಪಾಪದ ಕೊಡನ ಅಷ್ಟಕ್ಕೆ ನಿಲ್ಲಿಸಿ, ಅದನ್ನು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿ ನಿಮ್ಮ ತರಲೆ ಕೆಲಸನ ಇವಳ ಮೇಲೆ ಪ್ರಯೋಗ ಮಾಡಿದ್ರೆ ನಿಮಗೆ ಗರುಡ ಪುರಾಣ ಓದಕ್ಕಿಟ್ಟಿರೋ ಮುಹೂರ್ತನ ಜಾತ್ರೆಗೆ ಮುಂಚೆನೆ ಇಟ್ಕೋಬೇಕಾಗತ್ತೆ. ಉಷಾ ನಿನ್ ನಗುನಲ್ಲಿ ನನಗೊಂದು ವರ ಕೊಡ್ತೀಯ, ಸಾವಿಂದನೇ ಎದ್ದು ಬರ್ತೀನಿ, ಮುಂದಿನ ಜನ್ಮದಲ್ಲಿ ಸಿಗ್ತೀಯಾ ಹೇಳು, ಈ ಕ್ಷಣನೇ ಪ್ರಾಣ ಬಿಡ್ತೀನಿ. ನಾನು ದೇವ್ರ ಹತ್ರ ಬೇಡ್ಕೊಂಡೆ, ನೀನಿರೋ ಒಂದೊಂದು ಕ್ಷಣನು ಒಂದೊಂದು ಯುಗ ಆಗ್ಬೇಕು ಅಂತ. ಅವನು ಕಿವಿಡೋ ಏನು, ನೀನಿಲ್ಲದ ಒಂದೊಂದು ಕ್ಷಣನು ಒಂದೊಂದು ಯುಗ ಮಾಡ್ಬಿಟ್ಟ. ಯಾಕೆ ಈಗೆಲ್ಲ ಮಾತಾಡ್ತೀಯ? ನಾನು ಯಾವತ್ತಿದ್ರು ನಿನ್ನ ನಾನು ಮಾಡ್ಬೇಕಾದ ಕರ್ತವ್ಯನ ಬೇಗ ಮುಗಿಸಿ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಮುದ್ದಾಳ ಕಾಲ ಆದಷ್ಟು ಬೇಗ ಬರುತ್ತೆ. ಬಂದಾಳಮ್ಮ ಉಷೆ ಬಂದಾಳಮ್ಮ, ಬಿಸಿ 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 ಸುಖ ತಂದಾಳಮ್ಮ. ಉಷೆ ಬಂದಾಳಮ್ಮ ಉಷೆ ಬಂದಾಳಮ್ಮ, ಬಿಸಿ 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 ಸುಖ ತಂದಾಳಮ್ಮ. ಬೊಗಸೆ ಕಂಗಳ ಹುಡುಗಿ ಬಳುಕೋ ಬಳ್ಳಿಯ ಬೆಳಗಿ, ನಗುತ್ತ ರತ್ನದ ರಾಶಿ
ಸುರಿಸೋ ಸುಂದರ ಸೊಬಗಿ ಕನ್ಯಾಕುಮಾರಿ, ಕನ್ಯಾಕುಮಾರಿ ಗಂಗಾಳ್ ತೇರಿನಲ್ಲಿ. ಕವಿ ಬಂದಾನಪ್ಪ, ಕವಿ ಬಂದಾನಪ್ಪ, ಸಿಹಿ 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 ಸರಿ ತಂದಾನಪ್ಪ. ಚಂದಿರ ಚಕೋರಿ, ಚಂದಿರ ಚಕೋರಿ ಹುಣ್ಣಿಮೆಯಲ್ಲಿ ಕೂಡಿ. ಗೌರಿ ಶಿಖರ ಹಾರಿ ಜೋಗದಡಿಗೆ ಜಾರಿ ಎಲ್ಲ ತೀರ ತೋರುವ. ರೂಪರಾಣಿ ಕಾವ್ಯವಾಣಿ ಬಾನಿನೇನಿ ಮಾಯಾ ದೋಣಿ ಬೊಗಸೆ ಕಂಗಳ ಹುಡುಗೆ ಬಳುಕೋ ಬಳ್ಳಿಯ ಬೆಳಗಿ ನಗದ ರತ್ನದ ರಾಶಿ ಸುರಿಸೋ ಸುಂದರ ಸೊಬಗಿ ಕನ್ಯಾಕುಮಾರಿ, ಕನ್ಯಾಕುಮಾರಿ ತಂದಾಳಿ ತೇರಿನಲ್ಲಿ. ಉಷೆ ಬಂದಾಳಮ್ಮ, ಉಷೆ ಬಂದಾಳಮ್ಮ, ಬಿಸಿ 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 ಸುಖ ತಂದಾಳಮ್ಮ. ಕಣ್ಣು ತೆರೆಯ ಹಗಲು ಕಣ್ಣು ಮುಚ್ಚಿರಲು ನೀನು ಸೌಂದರ್ಯ ದೇವತೆ. ಉಳಿದ ಹಾಗೆ ಅರಳು ನಿನ್ನ ಮಾತ ತಿರುಳು ಕವಿರಸ ಪಾನಾಯಿತೆ. ನೀನು ನಿತ್ಯ ನೂತನ, ನೀನು ನಿತ್ಯ ಗಾಯನ, ನಾನು ನಿನ್ನ ಕನ್ನಡಿ. ಕಾವ್ಯರಾಜ ನಾಟ್ಯರಾಜ ಪ್ರೀತಿ ತಂದ ಮೇಘರಾಜ ಚಿನ್ನಾರಣ್ಣದ ಕಣದ ತೆಲೆಯೋ ಕಣ್ಣಿನ ಹುಡುಗ ನನ್ನ ಸ್ವಂತದ ಒಡನೆ ಪ್ರೀತಿ ಬಿಗಿಯೋ ಗಿಡುಗ ರಾಜಕುಮಾರ, ರಾಜಕುಮಾರ ತಂದಾಳಿ ತೇರಿನಲ್ಲಿ. ಕವಿ ಬಂದಾನಮ್ಮ, ಕವಿ ಬಂದಾನಮ್ಮ, ಸಿಹಿ 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 ಸರಿ ತಂದಾನಮ್ಮ. ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀರಾ. ನಿಮ್ಗೆ ಹ್ಯಾಪ್ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕೃತಜ್ಞತೆ ಏನಮ್ಮ ಬಂತು, ಎಲ್ಲ ಭಗವಂತನ ಇಚ್ಛೆ. ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಅಲ್ಲ ವೆಂಕಟೇಶ್ವರ, ವಿಷಯ ನಮ್ಗೆ ತಿಳಿಸಿದ್ರೆ ಇಡೀ ಊರಿಗೆ ಚಪ್ರ ಹಾಕ್ಸಿ ಧಾಮ್ ಧೂಮ್ ಅಂತ ನಿನ್ ಮಗಳು ನಿಶ್ಚಿತಾರ್ಥನ ನಾವ್ ಮಾಡ್ತಿರಲಿಲ್ವಾ? ವರ ಯಾರು ಅಲ್ಲಿ? ವಾಹ, ನಮಸ್ಕಾರ. ನಿಮ್ಮಂತ ಪುಣಾತ್ಪುರಿ ಇನ್ನು ಈ ಭೂಮಿ ಮೇಲೆ ಇರೋದ್ರಿಂದಲೇ ಸೂಳೆ ಮಗಳು ಆಶೆ ಮಣೆ ಏರ್ತಾ ಇರೋದು. ಏನು ಸೂಳೆ ಮಗಳ? ಯಾಕೆ ವಿಷಯ ಗೊತ್ತಿಲ್ವಾ ವೆಂಕಟೇಶ್ವರ? ಸುಬ್ಬು, ಸಾವಿರ ಸುಳ್ಳಿ ಒಂದ್ ಮದುವೆ ಮಾಡು ಅಂತಾರೆ, ಹಾಗಂತ ಇರೋ ವಿಷಯ ಮುಚ್ಚಿಡಕ್ಕಾಗತ್ತಾ? ನೋಡಿ ಅಮ್ಮ, ನನ್ ಮಗನ್ನ ಬೆಳೆಸಿ ಮದುವೆ ಮಾಡ್ತಾ ಇರೋದು ಮಹಾಲಕ್ಷ್ಮಿ ಮನೆಗ್ ಬರ್ಲಿ, ವಂಶ ಉದ್ಧಾರವಾಗಲಿ ಅಂತ, ನನ್ ಮಗನ್ನ ತಲೆ ಹಿಡ್ಕೊಂಡ್ ಮಾಡ್ಬೇಕು ಅಂತಲ್ಲ. ನೀವೇನು ಎದ್ರಕ ಬ್ಯಾಡಿ ಶಿವನೇ, ಮದುವೆ ಆದ್ಮೇಲೂ ನಾವು ಆಗಾಗ್ಗೆ ಬಂದು ಸೇಮ ಸಮಾಚಾರನ ವಿಚಾರ ಮಾಡ್ಕೊಂಡು ಹೋಯ್ತೀವಿ. ನೀನು ಒಂದ್ ಹೆಣ್ಣು, ನಿನ್ ಮಗಳಿಗೊಂದ್ ಮದುವೆ. ಚೇಚೆ ಅಂದ್ರ ನಿಂತ್ಕೊಳ್ಳಿ, ಇಲ್ಲಿ ನೋಡಿ
ನನ್ ಮಾತು ಕೇಳಿ. ಇಂತ ಮಾನ್ ಗೆಟ್ಟವ್ರಿಗೆ ಮದುವೆ ಬೇರೆ ಕೇಳು, ಯಾವನ್ ಬೇಕಿ ಅಲ್ಕಾ ಸಂಬಂಧ. ಒಂದ್ ನಿಮಿಷ. ಮಾವ ಶಿವ ತಿರುಪ್ತಿ ವೆಂಕಟೇಶ್ವರ ಬಂದ್ ಕೆಲ್ಸ ಆಯ್ತಾ? ಆಯ್ತಾ? ಅದು ಅದು ನೋಡಿ, ಆಕೆ ವೇಷ ನಿಜ, ಆದ್ರೆ ಆಕೆ ವೇಷ ಕಾರಣ ಯಾರು ಇಂಥವ್ರು? ಆಕೆ ಕಷ್ಟಕಾಲದಲ್ಲಿದ್ದಾಗ ಕೈ ಹಿಡಿದು ಅಕ್ಕನೋ ತಂಗಿನೋ ತಾಯಿ ಸ್ಥಾನನೋ ಕೊಟ್ಟಿದ್ರೆ ಅವ್ರಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತನ್ನ ಮಗಳಾದ್ರೂ ಚೆನ್ನಾಗಿ ಬಾಳಿ ಅಂತ ಇಟ್ಕೊಂಡ್ರೆ ಆಸೆಗೆ ಮಣ್ಣಾಕ್ಬೇಡಿ. ನೋಡಿ, ಗೊಬ್ಬರದಿಂದ ಬೆಳೆ ಬೆಳಿತೀವಿ, ಆ ಬೆಳೆ ಗೊಬ್ಬರದಿಂದ ಬಂದಿತ್ತು ಅಂತ ಅದನ್ನ ತಿಂದಿರ್ತೀವಾ? ಈಗ ನೀವು ಒಪ್ಪಿ ನಡಿಬೇಕು ಅನ್ನಿಸ್ತಾರ್ಥ ನಿಂತೋದ್ರೆ, ನಾಳೆ ನಿಮ್ಮನೆ ಮಹಾಲಕ್ಷ್ಮಿ ಬರಬೇಕಾದ ಹೆಣ್ಣನ್ನ ಮೈಮಾರ್ಕಲ್ ಕೆಲ್ಸಕ್ಕೆ ತಳ್ಳಿ ತಲೆ ಹಿಡ್ಕರ ಪಟ್ಟ ಕಟ್ಕೋಬೇಕಾಗುತ್ತೆ. ಅದು ಬರೀ ನಮ್ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ, ಯಾವ ಹೆಣ್ಗೂ ಆ ಗತಿ ಬರಬಾರ್ದು. ಅದು ನಮ್ಮ ಗುರಿ ಆಗ್ಬೇಕು. ನೋಡಿ, ನೀವು ಒಂದು ಹೆಣ್ಣು, ದಯವಿಟ್ಟು ಯೋಚನೆ ಮಾಡಿಮ್ಮ. ನೋಡಪ್ಪ, ಮದುವೆ ಅನ್ನೋದು ಏಳೆಳು ಜನ್ಮದ ಸಂಬಂಧ, ಎರಡು ಮನ್ಸುಗಳನ್ನ ಒಂದು ಮಾಡೋ ಮಹಾಕಾರ್ಯ. ನಾವು ಮನ್ಸಿಗೆ ಬೆಳೆ ಕೊಡ್ಬೇಕು ಹೊರತು ಮಣ್ಣಾಗೋ ದೇಹಕ್ಕ. ಯಾಕಂದ್ರೆ ದೇಹಕ್ಕೆ ಬೆಲೆ ಕೊಡೋರು ಇಂಥ ಕಾಮಕರು, ಮನಸ್ಸಿಗೆ ಬೆಲೆ ಕೊಡೋರು ಮನುಷ್ಯರು. ನಾನು ಯಾಕೆ ಇದನ್ನ ನಿನಗೆ ಹೇಳ್ತಿದ್ದೇನೆ ಅಂದ್ರೆ, ನೀವೊಬ್ಬ ವಿದ್ಯಾವಂತ, ನೀ ತಗೊಳ್ಳೋ ನಿರ್ಧಾರದ ಮೇಲೆ ಒಂದು ಹೆಣ್ಣಿನ ಭವಿಷ್ಯ ಅಡಗಿದೆ. ಇದರಲ್ಲಿ ಯೋಚನೆ ಮಾಡೋದು ಏನಿದೆಯಪ್ಪ, ತಪ್ಪು ಹೆಜ್ಜೆ ಇಡ್ತಿದ್ದು ನಮ್ಮನ್ನ ಒಳ್ಳೆ ದಾರಿಗೆ ತಂದಿದ್ಯಾ. ಆ ಹುಡುಗಿನೇ ನನ್ನ ಸೊಸೆ ಅಂತ ಹೇಳಿ ಸಂಪೂರ್ಣವಾಗಿ ಒಪ್ಕೊಳ್ತೀನಿ. ನೀನೇನು ಹೇಳ್ತೀಯೋ ನೀವು ಹೇಳ್ದಾಗೆ ಆಗ್ಲಿ. ತುಂಬಾ ಸಂತೋಷ. ಯಾವ ಜನ್ಮದಲ್ಲಿ ನನ್ನ ಮಗಳಿಗೆ ಅಣ್ಣನಾಗಿದ್ಯೋ ಏನು, ನಿನ್ ಹೋಗ್ತಿದ್ದ ಮದುವೆ ನಾನು ನಡೆಸ್ತಾ ಇದೀಯ, ನಿನ್ ಋಣನ ಹಾಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಇದ್ರ ಋಣ ಏನ್ ಬಂತು? ನಿಮ್ ಮಗಳಿಗೆ ಅಣ್ಣ ಆದ್ಮೇಲೆ ನಿಮಗ್ ಮಗ ಇದ್ದಂಗ ತಾನೆ ನಾ ಬರ್ತೀನಿ. ಏನಪ್ಪ, ನೀನ್ ಯಾರೋ ಗೊತ್ತಿಲ್ಲ, ನಿನ್ ಹೆಸರಾದ್ರೂ ಹೇಳಿದ್ರೆ ವಿಶ್ವ. ವಿಶ್ವ ವಿಶ್ವ ವಿಶ್ವ, ಊರಿನ ಜನಗಳಿಗೆಲ್ಲ ಸಹಾಯ ಮಾಡೋನು ವಿಶ್ವ, ಸೂಳೆ ಮಗಳಿಗೆ ಮದುವೆ ಮಾಡಿಸೋನು ವಿಶ್ವ, ನನ್ನ ಮನೆಗೆ ಭಿಕಾರಿ ಸೊಸೆ ತಂದವನು ವಿಶ್ವ, ಜೊತೆಗೆ ನನ್ನ ತಂಗಿ ಮಗ ಅಂತ ನಾಟಕ ಬೇರೆ ಆಡ್ತಾನೆ ಇವನು. ಅಯ್ಯೋ ಶಿವನೇ, ನಾನು ಅವತ್ತವನ್ಗೆ ಹಂಗೆ ಹೇಳ್ದೆ ಇದ್ದಿದ್ರೆ ನನ್ನ ಕೈ ಕಾಲಿಗೆ ಕಲ್ಲು ಕಟ್ಟಿ ಕೆರಿಗೆ ತಾಕ್ಬಿಡ್ತಿದ್ದ ಕಾಣಪ್ಪು. ಅಷ್ಟೇ ಅಲ್ಲ ವೆಂಕಟೇಶ್ವರ, ಜನ ಅವನಿಗೆ ಕೊಡೋ ಬೆಂಬಲ ನೋಡಿದ್ರೆ ಏನ್ ಮೋಡಿ ಮಾಡೋನು ಏನು, ಊರಿಗೆಲ್ಲ ನಾಮ ಹಾಕೋರು ನಾವು, ನಮಗೆ ನಾಮ ಹಾಕವನು ಆ ತಿರುಪತಿ ವೆಂಕಟೇಶ್ವರ, ಆ ವೆಂಕಟೇಶ್ವರನಿಗೆ ನಾಮ ಹಾಕಂತವನು ಇವನು. ನಾವು ಹೀಗೆ ಸುಮ್ಮನಿದ್ರೆ ಅವನು ಒಬ್ಬನಿಗೆ ಬಿದ್ದಿರೋ ನಾಮ ನಮ್ಮಿಬ್ಬರಿಗೂ ಬೀಳುತ್ತೆ, ಅಷ್ಟರಲ್ಲಿ ಅವನಿಗೂ ಅವನು ನಂಬಿರೋ ಜನಗಳಿಗೂ ನಾಮ ಹಾಕಿ ಕೈಗೆ ಚೊಂಬು ಕೊಟ್ಟು ಕಾಶಿ ಯಾತ್ರೆ ಕಳಿಸದೆ ಹೋದ್ರೆ ನಾವೆಲ್ಲ ಗೋವಿಂದ ಆಗ್ಬೇಕಾಗತ್ತೆ. ನಮಗೆ ಈ ಊರಲ್ಲಿ ಅಧಿಪತಿ ಪಟ್ಟ ಬೇಕು ಅಂದ್ರೆ ನಾನು ಹೇಳ್ದ ಕೇಳಿ, ಈ ಸಾರಿ ನಡೆಯೋ ಜಾತ್ರೆಗೆ ಮುಂಚೆನೆ ಅವನ ತಿಥಿಗೆ ಪೂಜಾರಿ ಏರ್ಪಾಟ್ ಮಾಡಿ. ಅದಕ್ಕೆ ನಾನಿದ್ದೀನಪ್ಪ ಜಿ, ಅಲ್ಪ ನಾಯಸ್ಗೆ ಅಂತ್ಯ ಹಾಡೋದಕ್ಕೆ ನಿಮ್ಮಂತ ಅಧಿಪತಿಗಳು ಬೇಕಾಗಿಲ್ಲ, ನಾನೇ ಸಾಕು. ನನಗೆ ಬೇಕಾಗಿರೋನು ಸಂಸಾರ ಮಾಡೋನಲ್ವೋ, ಸಂಸ್ಕಾರ ಮಾಡೋನು. ನಾನು ಯಾರು? ಪ್ರೇಮ್. ಪ್ರೇ ಅಂದ್ರೆ ಪ್ರೇತಾತ್ಮನಿಗೂ, ಮಾ ಅಂದ್ರೆ ಮರಣದಂಡನೆ ವಿಧಿಸೋನು ಅಂತ. ಇನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವನ ಹೆಣ ತಂದು ನಿಮ್ ಕಾಲತ್ರ ಬಿಸಾಕ್ತೀರಪ್ಪ ಜಿ? ಅದು ಮಾತ್ರ ಖಂಡಿತ ಸಾಧ್ಯ ಅಲ್ಲ. ಹಂಗಂದ್ರೆ ಹೆಂಗಪ್ಪ, ನಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಿರೋ ಈ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಧರ್ಮಾಧಿಕಾರಿಗಳಾಗಿದ್ದಂತ ವೀರೇಂದ್ರ ಸಿಂಹರವರ ಹೆಸರಿನಲ್ಲಿ ನಡೀತಾ ಇದೆ. ಇದರಲ್ಲಿ ಕುದುರೆ ಪಂದ್ಯನೂ ಐತೆ, ಪಂದ್ಯದಲ್ಲಿ ಗೆದ್ದವ್ರಿಗೆ ಚಿನ್ನದ ಕತ್ತಿ ಕೊಡ್ತಾರೆ. ಆ ಕತ್ತಿ ಪಡೆಯಕ್ಕೆ ಅವನು ಬರೀ ವೀರ ಆದ್ರೆ ಸಾಲದು, ನ್ಯಾಯ ನೀತಿ ಧರ್ಮಕ್ಕೆ ಸೇವಕ ಆಗಿರ್ಬೇಕು, ಜನಗಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡು ಊರಿಗೆ ಉಪಕಾರಿ ಆಗಿರ್ಬೇಕು. ಈ ಎಲ್ಲಾ ಗುಣಗಳು ನಿನ್ನಲ್ಲಿವೆ, ಆ ಕತ್ತಿ ನಿನಗೆ ಸಿಕ್ಕಿದ್ರೆ ನಮ್ಮೂರ್ಗ್ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆ ನಮ್ಗಿದೆ. ಆ ನಂಬಿಕೆ ಉಳಿಬೇಕು ಅಂದ್ರೆ ಈ ಪಂದ್ಯಕ್ಕೆ ನೀವು ಒಪ್ಕೊಳ್ಳೇಬೇಕು ವಿಶ್ವ. ನೀವೆಲ್ಲ ನನ್ನ ಇಷ್ಟ ಬಲವಂತ ಮಾಡ್ತಿರ್ಬೇಕಾದ್ರೆ ನಾ ಇದಕ್ಕೆ ಖಂಡಿತ ಒಪ್ಕೋತೇನೆ. Oh!
ಸಾಯಿಸೋಕೆ ಬಂದಿದ್ಯಾ? ಸಾಯಕ್ಕೆ ಹೆದರ್ತೀಯಲ್ಲ? ಯಾಕೆ ಸಾಯಿಸೋದು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ತಗೋ ಸಾಯಿಸು, ಸಾಯಿಸ್ತಾನ, ಕೊಚ್ಚಾಕೋ. ಕೊಚ್ಚಾಕೋಕೆ ಕೈನಲ್ಲಿ ಮಚ್ಚಿದ್ರೆ ಸಾಲದು, ಕೆಚ್ಚೆದ್ದೇಬೇಕು. ನೀ ನನ್ನ ಮೈ ಮೇಲಿರೋ ಒಂದು ಕೂದಲು ಕೂಡ ಅಲ್ಲಾಡ್ಸಕ್ಕಾಗಲ್ಲ. ನಾನ್ ಮನಸ್ಸು ಮಾಡಿದ್ರೆ ನೀನ್ ಇದೇ ಕೆಸರು ಗದ್ದೆಯಲ್ಲಿ ಗೊಬ್ಬರ ಮಾಡ್ಬಿಡ್ತೀರಿ. ಆದ್ರೆ ಅದು ಮನುಷ್ಯತ್ವ ಅಲ್ಲ, ಬದುಕೋ ಸ್ವಲ್ಪ ದಿನದಲ್ಲಿ ಯಾಕೋ ಬೇಕಿದಲ್ಲ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೇ, ನಮ್ಗೀಗ ಮನುಷ್ಯ ಜನ್ಮ ಸಿಕ್ಕಿದೆ. ಅದರಲ್ಲೂ ನಿನಗೀಗ ಸಿಕ್ಕಿರೋದು ಪುನರ್ಜನ್ಮ. ತಂದೆಗೆ ತಕ್ಕ ಮಗ ಅನ್ನಿಸ್ಕೊಳ್ಳೋಕೋಸ್ಕರ ಅವ್ರದಾಗಲೇ ನಡಿಬೇಕಾಗಿಲ್ಲ. ಜೀವನ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಹೆಣ್ಣಿನ ಸರಿಗೆ ಸುಖ ಸುಪತ್ಕೆ ಅಲ್ಲ, ಸೇಳೆ ಸಾಧ್ಯ ಅಲ್ಲ, ಬಲಿಯ ಗುರಿನೂ ಅಲ್ಲ. ಸ್ನೇಹಕ್ಕೆ ಸೋಲ್ಬೇಕು, ಪ್ರೀತಿಯಲ್ಲಿ ಗೆಲ್ಬೇಕು. ನೋಡು, ನೀನ್ ಇಟ್ಕೊಂಡ ಪ್ರೇಮ ಹೆಸರಿಗಾದ್ರು ನಾಲ್ಕು ಜನ ಪ್ರೀತಿ ತರ ನಡ್ಕೋ. ಇನ್ಮೇಲಾದ್ರೂ ಒಬ್ಬ ಮನುಷ್ಯ ಆಗದ್ ಕಲಿ. ನಿಂತ್ಕೊಳ, ತಪ್ಪಗ ಮನೆಯಲ್ಲಿರೋದು ಬಿಟ್ಬಿಟ್ಟು ಯಾವೊಂದ್ ಜೊತೆ ಅಲಿಯೋಕ್ ಹೋಗಿದ್ಯೆ? ಮಾವಯ್ಯ, ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದೆ. ಮಹಾಪತಿವ್ರತ ಶಿರೋಮಣಿ ದೇವ್ರ ಹತ್ರ ಮುತ್ತೈದೆ ಭಾಗ್ಯ ಕೊಡು ಅಂತ ಕೇಳಕ್ ಹೋಗಿದ್ಯಾ? ಡೈ, ನನ್ನ ಮಗ ನಿನಗೆ ತಾಳಿ ಕಟ್ಟಿ ಹೊಟ್ಟೆ ತುಂಬ ಹಾಕೋದು, ಮುಸ್ರೆ ತಿಕ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ಅಂತ ಹಿಂಗೆ ಶೋಕಿ ಮಾಡ್ಕೊಂಡು ಬೀದಿ ಬೀದಿ ತಿರುಗ್ಲಿ ಅಂತ ಅಲ್ವೇ? ಊರಿನ ಧರ್ಮಾಧಿಕಾರಿಗಳಾಗಿ ಒಂದ್ ಹೆಣ್ಣಿನ ಬಗ್ಗೆ ಇಷ್ಟೊಂದು ಅಸಖ್ಯವಾಗಿ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ಏನೇ ಏನೇಂದ್ರೆ, ನನ್ನ ಮನೆ ಅನ್ನ ತಿಂದು ನನಗೆ ಎದುರಾಡೋಷ್ಟು ಕೊಬ್ಬು ಬಂದ್ಬಿಡ್ತಾ ನಿನಗೆ? ಇದಕ್ಕೆಲ್ಲ ಕಾರಣ ನನ್ನ ಮಗ ಕೊಟ್ಟಿರೋ ಈ ತಾಳಿ. ಇದ್ರೆ ತಾನೇ ನಿನಗಿಷ್ಟ ಬಂದಾಗ ನಡ್ಕೊಳ್ಳೋದಕ್ಕೆ ಇವಳು ನಿನ್ ಚಟ ತೀರಿಸ್ಕೊಳ್ಳೋ ಸುಬ್ಲಕ್ಷ್ಮಿ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಹೆಂಡತಿ. ನಿನ್ಗೇನು ಹುಚ್ಚಿಗೆ ಹಿಡಿದಿದೆಯೇನೋ? ಆ ಭಿಕಾರಿ ವಿಶ್ವನ ಹೆಣನ ನನ್ನ ಕಾಲ್ ಕೆಳಗೆ ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದನು, ಅದನ್ನ ಮಾಡೋದು ಬಿಟ್ಬಿಟ್ಟು ಈ ಬೇವರ್ಸಿ ಬಾಪ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರ? ತಾಳಿ ಕಟ್ಟಿ ಇರಕ್ಕಷ್ಟ ಜಾಗ, ತಿನ್ನಕ್ಕಷ್ಟು ಅನ್ನ ಹಾಕಿದ್ರೆ ಸಾಯೋ ತನಕ ಚಾಕರಿ ಮಾಡ್ಕೊಂಡು ಬಿದ್ದಿರೋದಕ್ಕೆ ಹೆಣ್ಣೇನು ಯಾರಿಗೂ ದಾಸಿ ಅಲ್ಲ. ಇವಳು ನನ್ನ ಬದುಕಿನ ಬೆಳಕಕ್ಕೆ ಬಂದಿರೋ ದೇವತೆ. ಇವಳು ಬಗ್ಗೆ ಯಾರಾದ್ರೂ ಹಗುರುವ ಮಾತಾಡಿದ್ರೆ ನಾನ್ ಮನುಷ್ಯನಾಗಿಲ್ಲ. ಲೇ ಲೇ, ನಾನ್ ನಿಮ್ಮ ಅಪ್ಪನೋ? ಜನ್ಮ ಕೊಟ್ಟು ಮಗನ್ನ ಹ್ಯಾಗ್ ಬೆಳೆಸ್ಬೇಕು ಅನ್ನೋ ವಿವೇಕ ಇಲ್ದಿರೋ ನೀನು ಒಬ್ಬ ಅಪ್ಪನ? ಇಷ್ಟು ವರ್ಷ ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಎಂತೆಂತ ಅನ್ಯಾಯ ಮಾಡಿದೆ ಅಂತ
ಇವತ್ತು ಆ ವಿಶ್ವನಿಂದ ಗೊತ್ತಾಯ್ತು. ದರಿದ್ರ ತುಂಬಿ ನಾರ್ತಾರೆ ಈ ಮನಲಿರೋದಕ್ಕಿಂತ ಪ್ರೀತಿ ತುಂಬಿರೋ ಆ ಜನಗಳ ಮಧ್ಯೆ ವಾಸ ಮಾಡಿ ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋತ. ಏನು ಭೂಪತಿ, ಮಗನ್ನು ಸೊಸೆನು ಅನಿ ಮುನಿ ಕಳಿಸ್ತಾ ಇದೀಯೇನೋ? ಅವನಿಗೆ ಕೊಡ್ದು ವೆಂಕಟೇಶ್ವರ, ನಿನಗೂ ಹೊಡಿತೀನಿ ತಗೊಳ್ಳೋ. ಬಡ್ಡಿ ಮಕ್ಕಳ, ನನ್ನ ಮಗ ಮನೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ನಾನು ದುಃಖ ಪಡ್ತಿದ್ರೆ ನಿಮಗ್ ಸಂತೋಷ ಏನ್ರೋ? ಆ ವಿಶ್ವ ನನ್ನ ಮಗನಿಗೂ ತಲೆ ಕೆಡಿಸಿ ಅವನ್ನ ನನ್ನಿಂದ ದೂರ ಮಾಡಿಸ್ಬಿಟ್ಟು ಹಾಕೊಂಡ್ರು. ಅವನು ಹೋಯ್ತಾ ಇರೋ ಸ್ಪೀಡ್ ನೋಡಿದ್ರೆ ನಾವ್ ಈ ಸೀಟಲ್ಲಿ ಗ್ಯಾರಂಟಿ ಆಗಿ ಇರ್ತೀವೋ ಇಲ್ವೋ ನಾ ಕಾಣೆ ಶಿವನೇ. ಅಲ್ಲ ವೆಂಕಟೇಶ್ವರ, ಆ ಸುಭಾಷ್ ಚಂದ್ರ ಬೋಸ್ ರಕ್ತ ಕೊಟ್ಟರೆ ಸ್ವತಂತ್ರ ಕೊಡಿಸ್ತೀನಿ ಅಂತ ಹೇಳ್ದಂಗೆ ಇವನು ಜನರನ್ನೆಲ್ಲ ಬದಲಾಯಿಸಿ ಒಳ್ಳೆಯವ್ರನ್ನಾಗಿ ಮಾಡ್ತಿದ್ದಾನಲ್ಲ ಆ ವೀರೇಂದ್ರ ಸಿಂಹ, ಏನಾದ್ರು ದೆವ್ವಾಗಿ ಹೋಗಿ ಇವ್ನ ಮೈಯಾಗ ಹೋಗ್ಬಿಟ್ಟವನ ಅಂತ. ಅವನು ದೇವಾನೆ. 25 ವರ್ಷಗಳ ಹಿಂದೆ ಜೈಲ್ಗೆ ಹೋಗಿದ್ದ ಧರ್ಮಾಧಿಕಾರಿಗಳ ಹೆಂಡತಿ ಏನಾದ್ಲು, ಅವಳ ಜೊತೆ ಇದ್ದ ರಾಜೇಂದ್ರ ಏನಾದ, ಅವಳ ಹೊಟ್ಟೆಯಲ್ಲಿ ಬೆಳೆತಿದ್ದ ಪಿಂಡ ಇವನೇ ಯಾಕಾಗಿರಬಾರ್ದು? ನಾವು ಧರ್ಮಾಧಿಕಾರಿಗಳನ್ನ ಕೊಂದ ವಿಷಯ ಇವನು ಗೊತ್ತಾಗಬೇಕಾದ್ರೆ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಅವಳೇ ಇವನ್ನ ತಯಾರು ಮಾಡಿ ಇಲ್ಲಿ ಕಳಿಸಿರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಮುಂದೇನ್ ಮಾಡೋದು ವೆಂಕಟೇಶ್ವರ? ಅದಕ್ಕೊಂದು ಕೆಲಸ ಮಾಡವ, ನಾವ್ ಮೂವರು ಸೇರಿ ಸುಬ್ಬಲಕ್ಷ್ಮಿ ಮನೆಯಲ್ಲಿ ಬಚ್ಚಿಟ್ಕೊಂಡ್ಬಿಡವ. ಇದಕ್ಕೇನಂತೀಯ ಶಿವ? ಥೂ ಹೇಳಿ ನನ್ನ ಮಕ್ಕಳ, ನೀವ್ ಹಿಂಗ್ ಮಾತಾಡೋದಕ್ಕೆ ಅವನು ನಮ್ಮ ತಲೆ ಮೇಲೆ ಖಾರಾರಿತಾ ಇರೋದು. ನಾಳೆ ಜಾತ್ರೆಯಲ್ಲಿ ನಡೆಯೋ ಕುದುರೆ ಪಂದ್ಯದಲ್ಲಿ ನಾನೇ ಹಗ್ಗನ ಹೆಣದು, ಅದೇ ಹಗ್ಗದಿಂದ ನಾನು ಅವನಿಗೆ ನೇಣ ಹಾಕ್ಲಿಲ್ಲ. ನನ್ನ ಹೆಸರು ಭೂಪತಿನ ಎಲ್ಲ ಕಂಡ್ರು. ಇಷ್ಟು ವರ್ಷ ನೀ ಅನುಭವಿಸ್ತಾರ ಅಜ್ಞಾತವಾಸ, ಇನ್ನೇನ್ ಕೊನೆಯಾಗೋ ಸಂದರ್ಭ ಬರ್ತಾ ಇದೆ. ಇನ್ ಕೇವಲ ಒಂದೇ ದಿನ ಮತ್ತೆ ಆ ಊರಿನ ಜನರ ಪ್ರೀತಿ ಅಭಿಮಾನ ನಿನಗ್ ಸಿಗುತ್ತೆ. ನೀನ್ ಹುಟ್ಟಿದಾಗ ತಾಯಿ ಮಮತೆ ಕೊಡ್ಲಿಲ್ಲ, ಚಂದ ಮಾಮನ ತೋರಿಸಿ ಲಾಲಿಮಾ ಹಾಡ್ಲಿಲ್ಲ, ಬೆಳೆಯೋ ವಯಸ್ಸಿನಲ್ಲಿ ಆಸರೆ ನೀಡಿದೆ, ಇಷ್ಟಪಟ್ಟು ಹುಡುಗಿ ಜೊತೆಲಿ ಬಾಳಕ್ಕೂ ಬಿಡದೆ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಆಯ್ದ ಮಾಡಿಕೊಂಡೆ. ವಿಶ್ವ, ನಾನು ಎಂಥ ಸ್ವಾರ್ಥಿ ಅಲ್ಲ. ಇದೇನಮ್ಮ ಹೇಗೆ ಹೇಳ್ತಿದ್ಯಾ, ತಾಯ್ನಾಡಿಗೆ ತಾಯಿ ಸಂತೋಷಕ್ಕಾಗದೇ ಇರೋ ಈ ಜೀವ ಬದುಕಿದ ಏನಮ್ಮ ಪ್ರಯೋಜನ? ಇದು ನನ್ನ ಕರ್ತವ್ಯಮ್ಮ, ಕರ್ತವ್ಯ.
ಮಿಚ್ಚು ಒಂದ್ ವೇಳೆ ಅವನೇನಾದ್ರೂ ಬಂದ್ಬಿಟ್ರೆ ಯಾಕೆ ಹೆದರ್ತೀಯ? ನಾನು ಸೃಷ್ಟಿಸಿರೋ ಚಕ್ರವ್ಯೂಹದಿಂದ ಅವನು ತಪ್ಪಿಸ್ಕೊಂಡು ಬರಕ್ ಸಾಧ್ಯನೇ ಇಲ್ಲ. ಅವತ್ ನಾನು ನಿನಗೊಂದು ಮಾತು ಹೇಳಿದ್ದ ಜ್ಞಾಪಕ ಇದೆಯಾ? ನಿನ್ನವ್ರ ಹೆಣಗಳನ್ನ ಮೆಟ್ಲು ಮಾಡಿಕೊಂಡು ನಾನು ನಿನ್ನ ಮಟ್ಟಕ್ಕೆ ಬಂದು ನಿಲ್ತೀನಿ ಅಂತ ಇವತ್ತು ಬಂದು ನಿಂತಿದ್ದೇನೆ. ನಾನು ಮಹಾಜನಗಳೇ, ಈ ಕತ್ತಿನ ಪಡಿಬೇಕಾದ್ರೆ ಬರೀ ವೀರ ಧೀರ ಶೂರ ಆದ್ರೆ ಸಾಲದು, ಶುದ್ಧವಾದ ಮನಸ್ಸಿರ್ಬೇಕು. ಆದ್ರೆ ಇವನು ಗ್ವಾಪುರದಲ್ಲಿ ಹುಟ್ಟಿರೋ ಹುಳ, ಇವನಿಗೆ ಎಲ್ಲಿಂದ ಬರಬೇಕು ಶುದ್ಧವಾದ ಮನಸ್ಸು? ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ಇವನು ಇವನ ತಂಗಿ ಮಗನೂ ಅಲ್ಲ, ಈ ಊರ್ನ ಉದ್ಧಾರ ಮಾಡಕ್ ಬಂದಿರೋ ದೇವರೂ ಅಲ್ಲ. ನೋಡ್ರಪ್ಪ, ನಮ್ಮೆಲ್ರಿಗೂ ದೇವರಾಗಿದ್ದ ಧರ್ಮಾಧಿಕಾರಿ ವೀರೇಂದ್ರ ಸಿಂಹ ಅವರನ್ನ ಕೊಂದು ಕೆಟ್ಟೋಳು ಅನ್ನು ಪಟ್ಟಣ ಕಟ್ಟಿಸ್ಕೊಂಡು ಈ ಊರಿಂದಾನೇ ಬಹಿಷ್ಕಾರ ಹಾಕ್ಸ್ಕೊಂಡಿದ್ಲಲ್ಲ ಆ ವೇಷೆ, ಅವಳ ಕುಲಪುತ್ರನೇ ಇವನೇ. ಯಾಕೆ ನಿಮ್ಗೆ ಯಾರಿಗೂ ನಂಬಿಕೆ ಬರ್ಲಿಲ್ವಾ? ಕರಿಯ ಈಗ ಗೊತ್ತಾಯ್ತಾ ಈ ಗೊಬ್ಬರದ ಹುಳ ಯಾವ ತಿಪ್ಪೆಯಿಂದ ಬಂದಿತ್ತು ಅಂತ? ಇವರನ್ನು ಹೀಗೆ ಬಿಟ್ರೆ ಇಂಥ ಸಾವಿರಾರು ಜನ ಹುಟ್ಟಿ ಗೌರವದಿಂದ ಬಾಳ್ದ ಇರೋ ನಮ್ಮ ಊರ್ನೇ ಗೊಬ್ಬರದ ಗುಂಡಿ ಮಾಡೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ಹೇಳಿ, ಇಂಥ ಅವನಿಗೆ ಈ ಪವಿತ್ರವಾದ ಕತ್ತಿನ ಕೊಟ್ಟು ಸಂಪ್ರದಾಯನ ಹಾಳು ಮಾಡುವಂತೀರಾ? ಹೇಳ, ಇಂಥವನ್ನ ಸಿಗದು ಊರ್ ಬಾಗಿಲಿಗೆ ತೋರಣ ಕಟ್ಟಬೇಕು. ಒಳ್ಳೆಯವ್ರನ್ನ ನಮ್ ಜೊತೆಲಿ ಇಟ್ಕೊಂಡು ಬಾಳೋಕೆ ಅವಕಾಶ ಮಾಡ್ಕೊಟ್ಟಿದ್ದು ನಮ್ ಇತಿಹಾಸದಲ್ಲೇ ಇಲ್ಲ. ಸಾಯಿಸ್ಬಿಡ್ರಪ್ಪ, ಸಾಯಿಸ್ಬಿಡಿ. ಏನಪ್ಪ ಅವನ್ ನಿನಗೇನ್ ಅನ್ಯಾಯ ಮಾಡ್ದ? ಮೂರ್ ಕಾಸ್ಗ ಹರಾಜಾಗ್ತಿದ್ ನಿನ್ ಮರ್ಯಾದೆ ಕಾಪಾಡಿ ನಿನ್ ಮಗಳಿಗೊಂದ್ ನೆಲೆ ಕೊಡ್ಸದ್ನಲ್ಲ ಅಟ್ಟಪ್ಪ. ಏನಮ್ಮ, ಕೆರೆಗ್ ಹಾರಕ್ ಹೋಗಿದ್ ನಿನ್ನ ಅವತ್ತೇ ಕೈ ಬಿಟ್ಟಿದ್ರೆ ನೀನ್ ಇವತ್ ಇಷ್ಟೊಂದ್ ಮಾತಾಡೋಕ್ ಆಗ್ತಿತ್ತ? ಅಣ್ಣನ್ ಸ್ಥಾನದಲ್ಲಿ ನಿಂತು ನಿನಗೊಂದ್ ಮದುವೆ ಮಾಡಿ ನಿನಗೊಂದ್ ಬಾಳ್ ಕೊಡ್ಸದ್ನಲ್ಲ, ಅದಕ್ಕಿದೇನ ನೀನ್ ಕೊಡೋ ಪ್ರತಿಫಲ? ಆಹಾ, ಹೆಂಗಸರ್ ಸೆರೆ ಕಂಡ್ರೆ ನಾಯಿ ಹಾಗಾಡ್ತಿದ್ದ ನಿನ್ನ ಈ ಊರ್ ಜನ ಚೀತು ಅಂತ ಉಗಿತಾ ಇದ್ರು. ಅಂಥ ಊರಲ್ಲಿ ನಿನಗೊಂದ್ ಸ್ಥಾನ ಸಿಗೋ ಹಾಗೆ ಮಾಡಿದ್ದು ಬೇರೆ ಯಾರು ಅಲ್ವೋ ಈ ವಿಶ್ವ? ಅಲ್ರಪ್ಪ, ಈ ಧರ್ಮಾಧಿಕಾರಿ ದಬ್ಬಾಳಿಕೆಯಲ್ಲಿ ಗುಲಾಮರಾಗಿ ಬಾಳ್ತಿದ್ದ ನಿಮ್ಮಲ್ಲಿ ಸ್ವಾಭಿಮಾನ ತುಂಬಿ ಕಳೆದು ಹೋಗಿದ್ದ ನಗುನ ಮತ್ತೆ ತಂದು ಕೊಟ್ನಲ್ಲ ಅತ್ತಪ್ಪ. ಗೆದ್ರೆ ಆಡೋಕ್ ಬಂದಿದ್ದೆ, ಸೋತ್ರೆ ನೋಡಕ್ ಬಂದಿದ್ದೆ ಅನ್ನೋ ಹಾಗೆ ಬೇಕಾದಾಗ ಅವನ್ನ ಹೊಗಳಿ ಈಗ ಅವನಿಗೆ ಹಳ್ಳ ತೊಡಕ್ ನಿಂತಿದ್ರಲ್ಲ ನೀವೆಲ್ಲ ಮನುಷ್ಯರ? ಯಾವ ಊರು ತನಗೆ ಬಹಿಷ್ಕಾರ ಹಾಕ್ತು ಅದೇ ಊರಿಗೆ ಒಳ್ಳೇದಾಗ್ಲಿ ಅನ್ನೋ ಆಸೆಯಿಂದ ನಿಮ್ಮೆಲ್ಲರ ಸಹಾಯಕ್ಕೋಸ್ಕರ ಆ ಮಹಾತಾಯಿ ಕಳಿಸಿರೋ ಆಯುಧ ಇವನು. ಯಾವ ಹೆಣ್ಣು ತಾನೇ ತನ್ನ ಮುತ್ತೈದೆ ತನ್ನ ಕಳ್ಕೊಳ್ಳೋದಕ್ಕೆ ಆಸೆ ಪಡ್ತಾಳೆ? ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಧರ್ಮಾಧಿಕಾರಿ ವೀರೇಂದ್ರ ಸಿಂಹ ಅವ್ರನ್ನ ಕೊಂದಿದ್ದು ಈ ಮಹಾತಾಯಿ ಅಲ್ಲ, ಗೋಮುಖ ವ್ಯಾಘ್ರಗಳಾದ ಈ ಮೂವರು. ಈ ಪಾಪಿಗಳು ಮಾಡಿರೋ ಅಕ್ರಮಗಳನ್ನ ಹೇಳ್ತಾ ಹೋದ್ರೆ ಇದುವರೆಗೂ ಈ ದೇಹ ಮೂರು ಜನರ ಸುಖಕ್ಕೋಸ್ಕರ ಉಪಯೋಗವಾಗ್ತಿತ್ತು, ಆದ್ರೆ ಇವತ್ತು ಈ ಊರಿನ ಉದ್ಧಾರಕ್ಕೋಸ್ಕರ ಅದರಲ್ಲೂ ಒಂದು ಹೆಣ್ಣಿನ ಕಳಂಕ ತೊಳೆಯೋದಕ್ಕೋಸ್ಕರ ಉಪಯೋಗವಾಗ್ತಾ ಇದೆ. ನನಗಷ್ಟೇ ಸಾಕಮ್ಮ, ನನಗಷ್ಟೇ ಸಾಕು. ವೆಂಕಟೇಶ್ವರ, ನಿಜ ಹೇಳ್ಬಿಡ್ತೀವಿ, ಧರ್ಮಾಧಿಕಾರಿ ಹೆಂಡತಿಗೂ ರಾಜೇಂದ್ರಂಗೂ ಸಂಬಂಧ ಕಲ್ಪಿಸಿದ್ದು ನಾವೇನೆ.
ಅವ್ರದ್ದು ಊರಿಂದ ಬಹಿಷ್ಕಾರ ಹಾಕ್ಸಿದ್ದು ನಾವೇ, ವೀರೇಂದ್ರ ಸಿಂಹನ ಕೊಂದಿದ್ದು ನಾವೇ. ವಿಶ್ವ, ಅವ್ರನ್ನ ಬಿಡಬೇಡ, ಅವ್ರನ್ನ ಕೊಂದಾಕು. ಬೇಡಪ್ಪ, ಅವರನ್ನ ಕೊಂದು ನಿನ್ನ ಕೈನ ಅಪವಿತ್ರ ಮಾಡ್ಕೋಬೇಡ. ಇಷ್ಟು ವರ್ಷ ನಾನು ಕಾತಿದ್ದೆ ಈ ವಿಷಯ ಹಳ್ಳಿ ಜನಕ್ಕೆ ಗೊತ್ತಾಗ್ಲಿ ಅಂತ, ಆದ್ರೆ ಈಗ ಅವರೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಅಷ್ಟು ಸಾಕಪ್ಪ. ಇಲ್ಲಮ್ಮ, ನಾನು ತಡಿಬೇಡಮ್ಮ. ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ದೇವರಿದ್ದಾನೆ. ಅಮ್ಮ, ನಿಮ್ದು ಎಂಥ ದೊಡ್ಡ ಮನಸ್ಸು ತಾಯಿ, ನಿಮ್ಗೆ ಕೆಟ್ಟದ್ದನ್ನ ಬಗ್ದವ್ರಿಗೂ ಒಳ್ಳೆದನ್ನೇ ಬಯಸ್ತಾ ಇದ್ದೀರಲ್ಲ. ನಾವು ಅವ್ರ ಮಾತು ಕೇಳ್ಕೊಂಡು ನಿಮ್ಮನ್ನ ಅನ್ಬಾರ್ದನ್ನ ಅನ್ಬಿಟ್ವಿ. ದಯವಿಟ್ಟು ನಮ್ಮೆಲ್ಲರನ್ನೂ ಕ್ಷಮಿಸ್ಬಿಡಮ್ಮ. ಇವತ್ತಿಗೆ ಈ ಊರಿಗೆ ಹಿಡಿದಿದ್ದ ದರಿದ್ರ ಬಿಟ್ಟೋಯ್ತಮ್ಮ. ಯಾವ ಊರ ಉದ್ಧಾರಕ್ಕಾಗಿ ಈ ನಿನ್ ಮಗನ್ ಕಳಿಸ್ತೀಯೋ ಅವನೇ ಇನ್ನು ಮುಂದೆ ಈ ಊರಿನ ಧರ್ಮಾಧಿಕಾರಿ. ಏನಂತೀರಾ? ಕನ್ನಡ ನಾಡಿನ ರತ್ನವೇ, ಕನ್ನಡ ಬಳಗದ ಬಂಧುವೇ, ಬಾ ನಿನ್ನಿಂದ ಬಾಳು ಉಲ್ಲಾಸ, ಬಾ ನಿನ್ನಿಂದ ಸೌಖ್ಯ ವಿಕಾಸ. ಕನ್ನಡ ನಾಡಿನ ರತ್ನವೇ, ಕನ್ನಡ ಬಳಗದ ಬಂಧುವೇ. Thank you.